Everybody must stand up. It is our culture. Welcome all of you to this endowment program instituted in the memory of Sri T.P. Muttappa, Dr. T.P. Muttappa. Under this endowment program, Sri Surya Prakash Pandit has very kindly consented to delivered a talk on Sri T.P. Muttappa and his works. On behalf of the News of World Culture and all of you, I extend to you a very warm welcome. So, topic will be in the speaker will be speaking in Kannada. The topic is TVG Indira Rashtrakavi. Now, before we proceed with the talk, a few words about Dr. TVG. Dr. TVG lived from 1887 to 1975. Dr. T.P. Muttappa, familiar to many as TVG, was intellectual colossus, profound as a learned person, original as an author, active as a publicist, and a builder of Gokul Institute of Public Affairs. Early in his life, he decided to dedicate himself to all good causes in public administration and kept Gopal Krishna Gokhale and Sri M. Vishveshwaraya as his model and mentor respectively. He spent a good part of his time for the studying of public causes and spent all his resources to stress on the duties and the rights of the citizens in the country. His first love was Vedanta, followed by Sanskritam, then English, and then Kannada. To each of this, he gave sufficient time, and his erudition was vast. His writings were always logical and ideas were known for clarity. He did not have the benefit of collegiate education, but his writings always inspired. As a journalist, he had the view that fact is sacred, but comments may be free. And we need not say how many books he has written. Everybody knows it. Everyone knows it. He wrote Sanskriti, Bollywood the Nambike, the famous Bhakti Panatalka. These are masterpieces that compelled interest for a long time. He advocated mental composure, nemadi, in daily life, and practiced it during his long life of 88 decades and more. This is about Dr. T.P.G. Coming to our speaker, Sri Surya Prakash Pandit, Yavaru Uttara Masa Patrike Saha Sampadikaragidaru, Sri S. R. Ramaswamy ಅವರ ಮಾರ್ಗದರ್ಶನದಲ್ಲಿ ಬೆಳೆದವರು. ವಿಜಯವಾಣಿ ಪತ್ರಿಕೆಯಲ್ಲೂ ಕೆಲವು ಪತ್ರಕಾರರಾಗಿದ್ದರು. ಈಗ ಪ್ರಜಾವಾಣಿಯಲ್ಲಿ ಪ್ರಮುಖ ಸಹ ಸಂಪಾದಕರಾಗಿದ್ದಾರೆ. ಅಭಿಜ್ಞಾನ ಪ್ರಕಾಶದ ಮೂಲಕ ಅನೇಕ ಮೌಲಿಕ ಗ್ರಂಥಗಳ ಪ್ರಕಾಶಕರಾಗಿದ್ದೂ ಕನ್ನಡ ಮತ್ತು ಭಾರತೀಯ ಸಂಸ್ಕೃತಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ.
ಜೈನ್ ತತ್ವಗಳನ್ನು ಹಾಗೂ ಬೌದ್ಧ ಮತದ ಸೂಕ್ಷ್ಮಗಳನ್ನು ಮೈಗೂಡಿಸಿಕೊಂಡಿರುವ ಅಪೂರ್ವ ವ್ಯಕ್ತಿ. ಅಷ್ಟಾವಧಾನಗಳಲ್ಲಿಯೂ ತುಂಬ ತೀವ್ರವಾಗಿ ತೊಡಗಿಸಿಕೊಂಡಿರುವರು. ಭಾರತೀಯ ಸಂಸ್ಕೃತಿಯ ಅತ್ಯುತ್ತಮ ಪ್ರತಿಪಾದಕರಾಗಿ ಗುರುತಿಸಲ್ಪಟ್ಟಿದ್ದಾರೆ. ಇವರ ಅಭಿಜ್ಞಾನ ಪ್ರಕಾಶನ ಕನ್ನಡದ ಪ್ರಕಾಶನ ಸಂಸ್ಥೆಗಳಲ್ಲಿ ತುಂಬ ವಿಶಿಷ್ಟವಾದದ್ದು. ಭಾರತೀಯ ಸಂಸ್ಕೃತಿ ಕಲೆ ಹಾಗೂ ಸಾಂಸ್ಕೃತಿಕ ಚಿಂತಕರಾದ ಅನೇಕ ಅನುವಾದಿತ ಕೃತಿಗಳನ್ನು ಪ್ರಕಾಶಿಸಿದ್ದಾರೆ. ಸೊ ರಿಕ್ವೆಸ್ಟ್ ಶ್ರೀ ಶಿವಪ್ರಕಾಶ್ ಪಟೇಲ್ ಟ್ವಿಟರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಡಿ ವಿ ಜಿಯವರ ಬಗ್ಗೆ ಮಾತನಾಡೋಕ್ಕೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಇಂದಿನ ವಿಷಯ ನಾನೇ ಆರಿಸಿಕೊಂಡಿದ್ದು, ಡಿ ವಿ ಜಿ ಇಂದಿನ ರಾಷ್ಟ್ರಕ ಅಂತ ಹೇಳಿ. ಡಿ ವಿ ಜಿಯವರ ಬಗ್ಗೆ ನಿತ್ಯ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಡೀತಲೇ ಇರುತ್ತೆ. ಪತ್ರಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಡಿ ವಿ ಜಿಯವರ ಉಲ್ಲೇಖ ಒಂದಲ್ಲ ಒಂದು ರೀತಿ ಆಗ್ತಾನೆ ಇರುತ್ತೆ. ಡಿ ವಿ ಜಿಯವರ ಉಲ್ಲೇಖಗಳು ಹೆಚ್ಚಾಗಿ ಆಗುವಂಥದ್ದು ಮಂಕುತಿಮ್ಮನ ಕಕ್ಕ, ಕನ್ನಡದ ಭಗವದ್ಗೀತೆ ಅಂತಲೇ ಏನ್ ಕರೆಸ್ಕೊಳ್ತಾ ಇದೆ ಆ ಕೃತಿ ಬಗ್ಗೆ ಅಂತೂ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಇದು ಒಂದು ಸೌಭಾಗ್ಯ. ಒಂದು ಕೃತಿ ಹಲವು ದಶಕಗಳಿಂದ ನಿತ್ಯ ಒಂದು ಪಾರಾಯಣ ಗ್ರಂಥವಾಗಿ ಸಾವಿರಾರು ಮನೆಗಳಲ್ಲಿ ಅದು ಪ್ರತಿಧ್ವನಿಸ್ತಾ ಇರುವಂಥದ್ದು ಬಹಳ ಒಂದು ವಿಶೇಷ. ಇದರ ನಡುವೆ ಡಿ ವಿ ಜಿಯವರು ಇನ್ನೂ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅವರಿದ್ದಾಗ ಭೌತಿಕ ಸ್ವರೂಪದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ರು. ಅದಲ್ಲದೆ ಅವರು ತಮ್ಮ ಸಾಹಿತ್ಯದ ಮೂಲಕ, ಒಂದು ಸಾರಸ್ವತ ಕೈಂಕರ್ಯದ ಮೂಲಕ ಕೂಡ ಅವರು ಮಂಕುತಿಮ್ಮನ ಕಗ್ಗ ಅಲ್ಲದೆ ಬೇರೆ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಕಗ್ಗದಷ್ಟೇ ಅಥವಾ ಇನ್ನು ಸ್ವಲ್ಪ ಧೈರ್ಯ ಮಾಡಿ ಹೇಳೋದಿದ್ರೆ ಕಗ್ಗಕ್ಕಿಂತಲೂ ಹೆಚ್ಚಾಗಿ ನಮಗಿಂದು ಪ್ರಸ್ತುತವಾಗಿರುವಂತಹ ಹಲವು ಕೃತಿಗಳನ್ನು ಅವರು ಕೊಟ್ಟಿದ್ದಾರೆ. ಅದು ಹೆಚ್ಚು ಜನರ ಮಧ್ಯೆ ಚರ್ಚೆಗೆ ಒಳಗಾಗಬೇಕು ಅನ್ನೋ ದೃಷ್ಟಿಯಿಂದ ನಾನೇ ಇವತ್ತಿನ ಈ ವಿಷಯವನ್ನ ಆರಿಸ್ಕೊಂಡೆ. ವಿಷಯವನ್ನು ಕೊಟ್ಟಾಗಲೇ ನನಗೊಂದು ಗೊತ್ತಿತ್ತು, ಏನೋ ತುಂಬಾ ಆಕರ್ಷಕವಾದಂತ ಶೀರ್ಷಿಕೆ ಏನಲ್ಲ, ಜನರನ್ನ ಸೆಳೆಯುವಂತ ಶೀರ್ಷಿಕೆ ಅಲ್ಲ, ರಾಷ್ಟ್ರಕ ಅಂದ್ರೆ ಏನು ಗೊತ್ತಿಲ್ಲ. ಇವತ್ತು ನನ್ನ ಕಿರಿಯ ಸ್ನೇಹಿತರೊಬ್ರು ಬೆಳಿಗ್ಗೆ ಒಂದು ಮೆಸೇಜ್ ಮಾಡಿದ್ರು, ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ನೋಡಿ ಇನ್ವಿಟೇಷನ್, ರಾಷ್ಟ್ರಕ ಅಂದ್ರೆ ಏನು ಅಂದ್ರೆ ನಾನು ಅದನ್ನ ಟೀಕೆಯಾಗಿ ಹೇಳ್ತಿಲ್ಲ, ಅಂದ್ರೆ ನಮ್ಗೆ ವಿಷಯದಿಂದ ನಾವೆಷ್ಟು ದೂರ ಇದ್ದೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿ. ಹಾಗಾಗಿ ನಮ್ಗೆ ರಾಷ್ಟ್ರಕ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇದ್ದಾಗ ಡಿ ವಿ ಜಿಯವರು ರಾಷ್ಟ್ರಕರಾಗಿ ಅಥವಾ ರಾಷ್ಟ್ರಕರಿಗೋಸ್ಕರ ಮಾಡಿದ ಕೆಲಸದ ಬಗ್ಗೆ ನಮ್ಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಸಹಜವಾದ ಒಂದು ಪ್ರಶ್ನೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಹೆಚ್ಚು ನಾವು ಜನಪ್ರಿಯವಾಗಿರುವಂಥದ್ರ ಬಗ್ಗೆನೆ ಮಾತನಾಡಿ ಅದು ಒಂದ್ ದೃಷ್ಟಿಯಿಂದ ಅದು ಬೇಕು, ಆದ್ರೆ ಅವರ ಕೆಲಸದ ಹರವು ತೋರಿಸ್ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಬೇರೆ ಕೆಲಸಗಳ ಬಗ್ಗೆನೂ ನಾವು ಗಮನ ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಮುಖ್ಯವಾದ ಕಾಳಜಿಗಳಲ್ಲಿ ಒಂದು. ಇಲ್ಲಿ ಹಲವರಿಗೆ ಗೊತ್ತಿರೋ ಹಾಗೆ ಡಿ ವಿ ಜಿ ಮತ್ತೆ ಆನಂದ್ ಕುಮಾರಸ್ವಾಮಿ ಅವರ ಚಿಂತನೆಗಳಿಗೋಸ್ಕರನೇ ಒಂದು ಸಂಸ್ಥೆಯನ್ನ ನಾವು ಅಭಿಜ್ಞಾನ ಹೆಸರಿನಲ್ಲಿ ಸ್ಥಾಪನೆ ಮಾಡಿ 1996 ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಇವತ್ತು ಇಂದಿನ ರಾಷ್ಟ್ರಕ ಡಿ ವಿ ಜಿ ಈ ವಿಷಯವನ್ನ ನಾನು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡೋದಕ್ಕೆ ಅಂತ ಹೇಳಿ ನಿಂತಿದ್ದೀನಿ. ಏನು ಈ ರಾಷ್ಟ್ರಕ ಅಂದ್ರೆ ಏನು, ಇದು ಮೊದಲನೇ ಪ್ರಶ್ನೆ. ಡಿ ವಿ ಜಿಯವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಪುಸ್ತಕಗಳನ್ನ
ಹೇಗೆ ವಿಶೇಷವಾಗಿರುವಂತದ್ದು ಕೊಟ್ಟರು, ಹಾಗೆ ಒಟ್ಟು ಭಾಷೆ ದೃಷ್ಟಿಯಿಂದಲೂ ಡಿ ವಿ ಜಿ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಹಲವಾರು ಶಬ್ದಗಳನ್ನ ಅವರೇ ಹೊಸದಾಗಿ ಮೊದಲಿಗೆ ಕನ್ನಡಕ್ಕೆ ಪರಿಚಯ ಮಾಡಿಕೊಟ್ಟಂಥವ್ರು. ಈ ರಾಷ್ಟ್ರಕ ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಡಿ ವಿ ಜಿ ಅವರೇ ಕಾಯಂ ಮಾಡಿದಂಥ ಒಂದು ಶಬ್ದ. ಇಂಗ್ಲಿಷ್ನಲ್ಲಿ ನಾವು ಸಿಟಿಸನ್ ಅಂತ ಹೇಳ್ತೀವಿ. ಆ ಸಿಟಿಸನ್ ಅಂದ್ರೆ ಏನು? ಆವಾಗ ಇನ್ನು ಡಿ ವಿ ಜಿ ಅವರು ಈ ಶಬ್ದವನ್ನು ಕಾಯಂ ಮಾಡಿದಾಗ ಈ ರೀತಿ ಚಿಂತನೆಗಳು ನಮ್ಮ ಕನ್ನಡ ಮುಂತಾದ ದೇಶಿ ಭಾಷೆಗಳಲ್ಲಿ ನಡೀತಾ ಇದ್ದಿದ್ದೇ ಕಡಿಮೆ. ಯಾಕೆಂದ್ರೆ ನಮ್ಗಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ, ಮತ್ತೆ ಭಾಷೆ ಇನ್ನು ಪುಷ್ಟವಾಗಿ ಇದನ್ನೆಲ್ಲ ಹೊಸ ಹೊಸ ವಿಚಾರಗಳಿಗೆ ಒಗ್ಗುವಂತ ಒಂದು ಭಾಷೆ ನಿರ್ಮಾಣ ಆಗಿರಲಿಲ್ಲ. ಹೀಗೆಲ್ಲ ಇದ್ದಾಗ ಡಿ ವಿ ಜಿ ಅವರು ಈ ರೀತಿ ಎಷ್ಟೋ ಶಬ್ದಗಳನ್ನ ಕೊಟ್ಟರು. ಸಿಟಿಸನ್ ಅನ್ನೋದಕ್ಕೆ ಅವರು ರಾಷ್ಟ್ರಕ ಅಂತ ಹೇಳೋದು. ನೋಡಿ ಆ ಶಬ್ದವೇ ಎಷ್ಟು ಚೆನ್ನಾಗಿದೆ ಅಂತ, ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಅರ್ಥದಲ್ಲಿ ರಾಷ್ಟ್ರಕ ಅನ್ನುವಂಥದ್ದು. ಡಿ ವಿ ಜಿ ಅವರ ಜೀವನದ ಉದ್ದಕ್ಕೂ ಕೂಡ ಅವರು ಮಂಕುತಿಮ್ಮನ ಕಗ್ಗ ಬರೆದಿರಲಿ, ಜೀವನ ಧರ್ಮಯೋಗ ಬರೆದಿರಲಿ, ಅಥವಾ ಜ್ಞಾಪಕ ಚಿತ್ರಶಾಲೆ ಬರೀಲಿ, ಸಂಸ್ಕೃತಿ ಬರೆದಿರಲಿ, ಏನೇ ಬರೆದಿದ್ರೂ ಕೂಡ ಅವ್ರ ಪ್ರಧಾನವಾದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಈ ರಾಷ್ಟ್ರಕನಿಗೆ ಅದು ಮುಟ್ಟಬೇಕು ಅಂತ. ಅಂದ್ರೆ ಪ್ರಜೆಗೆ ಮುಟ್ಟಬೇಕು, ಅಂದ್ರೆ ಸಮಾಜಕ್ಕೆ ಮುಟ್ಟಬೇಕು, ವ್ಯಕ್ತಿಗೆ ಮುಟ್ಟಬೇಕು, ಸಮಾಜದಲ್ಲಿ ಜಾಗ್ರತೆ ಉಂಟಾಗಬೇಕು, ವ್ಯಕ್ತಿಯಲ್ಲಿ ಜಾಗ್ರತೆ ಉಂಟಾಗಬೇಕು, ಆ ಮೂಲಕ ದೇಶಕ್ಕೆ ಒಳಿತಾಗಬೇಕು, ದೇಶದ ಮೂಲಕ ಒಟ್ಟು ಪ್ರಪಂಚ, ಪ್ರಪಂಚದ ಮೂಲಕ ಮಾನವ ಕುಲವೇ ಒಂದು ಒಳಿತನ್ನು ಸಾಧಿಸಬೇಕು ಅನ್ನುವಂಥದ್ದು. ಹೀಗೆ ಒಂದು ವಿಸ್ತಾರ, ನೀವು ಕೊಳದಲ್ಲಿ ಒಂದು ಕಲ್ಲನ್ನು ಹಾಕಿದ್ರೆ ಆ ಅಲೆಗಳು ಹೇಗೆ ವಿಸ್ತಾರ ಆಗಿ 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 ತನ್ನ ದಡವನ್ನು ಮುಟ್ಟತ್ತೆ, ಹಾಗೆ ಡಿ ವಿ ಜಿ ಅವರು ಯಾವ ಕೆಲಸ ಮಾಡಿದ್ರು ಕೂಡ ಅವರಿಗೆ ಮುಖ್ಯವಾಗಿದ್ದು ವ್ಯಕ್ತಿ ಅಂತ. ಹಾಗಾಗಿ ಅವರೇ ಒಂದು ಜಾಗದಲ್ಲಿ ಬರೆದಿದ್ದಾರೆ, ಸಾಕಷ್ಟು ಸಂದರ್ಭಗಳಲ್ಲಿ ಅದನ್ನ ತೋರಿಸಿದ್ದಾರೆ ಕೂಡ. ಯಾವುದು ನಮ್ಮ ನೇರ ಜೀವನಕ್ಕೆ ಏನು ಅಳವಡೋದಿಲ್ವೋ, ಪ್ರಯೋಜನ ಬರೋದಿಲ್ವೋ ಅಂಥದ್ದು ಸಾಹಿತ್ಯವೇ ಅಲ್ಲ ಅಂತ. ಸುಮ್ಮನೆ ನನ್ನ ಸಂತೋಷಕ್ಕೋಸ್ಕರ ಬರೆಯುವಂಥದ್ದು ಸಾಹಿತ್ಯ ಅಲ್ಲ, ಅದು ನಮ್ಮ ಜೀವನಗಳನ್ನ ಚೆನ್ನಾಗಿ ಮಾಡಬೇಕು, ನನ್ನ ಜೀವನಕ್ಕೆ ನೇರ ಒಂದು ಸಂಬಂಧ ಇರಬೇಕು ಅದ್ರ ಜೊತೆ. ನಾವೊಂದು ಸಾವಯವ ಸಂಬಂಧ ಅಂತ ಹೇಳ್ತೀವಲ್ಲ, ಒಂದು ಆರ್ಗ್ಯಾನಿಕ್ ಆದಂತ ಒಂದು ರಿಲೇಷನ್ಶಿಪ್ ಇರಬೇಕು ನನ್ನ ಸಾಹಿತ್ಯಕ್ಕೂ ಜನಜೀವನಕ್ಕೂ ಅಂತ ಹೇಳಿ, ಅದೇ ನಿಜವಾದ ಸಾಹಿತ್ಯ ಅಂತ ಹೇಳಿ. ಹಾಗೆ ಡಿ ವಿ ಜಿ ಅವರು ಬರೆದ ಸಾಹಿತ್ಯ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅದು ಪ್ರಜೆಗಳಿಗೋಸ್ಕರ ಬರೆದಿತ್ತು ಅಂತ. ಈಗ ತುಂಬಾ ಜನ ಬರೀದೇ ಇದ್ರೂ ಪ್ರಜೆಗಳು ಬದುಕೊಳ್ತಾರೆ, ಆದ್ರೆ ಡಿ ವಿ ಜಿ ಅವರು ಬರೆದ ಕಾಲದಲ್ಲಿ ಅವರು ಪ್ರಜೆಗಳನ್ನ ಯಾವ್ಯಾವ ಹಂತದಲ್ಲಿ ಆ ರಾಷ್ಟ್ರಕನನ್ನ ಅವ್ರು ಸಿದ್ಧ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ನಾವು ಇವತ್ತು ಗಮನಿಸ್ಬೇಕು. ಯಾಕಾಗಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಕನ್ನಡದಲ್ಲಿ ಡಿ ವಿ ಜಿ ಅವರು ಆ ಕಾಲದಲ್ಲಿ ಮಾಡಿದಂತಹ ಈ ರೀತಿ ಕೆಲಸಗಳಿದೆಯಲ್ಲ ಅದರ ಮುಂದುವರಿಕೆಯಾಗಿ ನಾವು ಕಾಣೋದೇ ಇಲ್ಲ. ಅಷ್ಟು ಕೆಲಸಗಳನ್ನ ಡಿ ವಿ ಜಿ ಅವರು ಮಾಡಿದ್ರಲ್ಲ, ಅದು ನಾವು ಸಮರ್ಥವಾಗಿ ಆ ವಿಷಯಗಳನ್ನ ಇವತ್ತು ಸಾರ್ವಜನಿಕ ನೆಲೆಯಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಅದನ್ನ ಪ್ರತಿಪಾದಿಸ್ತಾ ಇಲ್ಲ. ಡಿ ವಿ ಜಿ ಅಂತ ಹೇಳಿದ್ರೆ ಮಂಕುತಿಮ್ಮನ ಕಗ್ಗ, ಪಕೋಡ ತಿಂತಿದ್ರು, ಹರಟೆ ಹೊಡಿತಾ ಇದ್ರು, ಈ ರೀತಿ ಒಂದ್ ರೀತಿ ಅದನ್ನ ಒಂದು ಒಂದು ನಾಲಿಗೆ ಚಪ್ಪಲಕ್ಕೆ ಒಂದು ವಸ್ತುವಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದು ನಮ್ಗೆ ಕಡಿಮೆ ಆಗದ ಹೊರತು ಡಿ ವಿ ಜಿ ಅವರು ಕೋರ್ ಆದಂತ ಒಂದು ಇಶ್ಯೂಗಳ ಬಗ್ಗೆ ಏನ್ ಮಾತಾಡಿದ್ರು ಅದು ಪಕ್ಕಕ್ಕೆ ಹೊರಟೋಗತ್ತೇನೋ ಅಂತ ನನಗನ್ಸುತ್ತೆ. ಉದಾಹರಣೆಗೆ ಡಿ ವಿ ಜಿ ಕೃತಿಶ್ರೇಣಿ ಅವರ ಸಮಗ್ರ ಸಾಹಿತ್ಯ ಕನ್ನಡದಲ್ಲಿ ಇರುವಂತದ್ದು 11 ಸಂಪುಟಗಳಲ್ಲಿ ಸರ್ಕಾರ ಪ್ರಕಟ ಮಾಡ್ತಲ್ಲ, ಅದರಲ್ಲಿ 5ನೇ ಸಂಪುಟ ರಾಜ್ಯಶಾಸ್ತ್ರ ಮತ್ತು ರಾಜ್ಯಾಂಗ ಅಂತಿದೆ. ಅವರು ರಾಜ್ಯಶಾಸ್ತ್ರದ ಬಗ್ಗೆ ಬರೆದ ಎಲ್ಲ ಪುಸ್ತಕಗಳ ಒಂದು ಸಂಗ್ರಹ ಸಂಕಲನ ಇಲ್ಲಿದೆ. ಕನ್ನಡದಲ್ಲೇ ಬಹಳ ವಿಶಿಷ್ಟವಾಗಿರುವಂತಹ ಪುಸ್ತಕ ಇದೆ. ಇವತ್ತು ನಾವು ಈ ಒಂದು ಪುಸ್ತಕವನ್ನ ನಾವು ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ಒಟ್ಟು ಭಾರತೀಯ ಸಾಮಾಜಿಕ, ರಾಜಕೀಯ, ಆಧ್ಯಾತ್ಮಿಕ ಮತ್ತೆ ಆರ್ಥಿಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಬ್ಬ ಪ್ರಜೆಯಾಗಿ ನಾನು ಹೇಗೆ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ತಿಳುವಳಿಕೆಯನ್ನ ಕೊಡುವಂತ ಕೃತಿ ಇದು. ಇದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಬರೆದಂತ ಪುಸ್ತಕಗಳು ಪುಸ್ತಿಕೆಗಳ ಸಂಗ್ರಹ ಇದು. ಆದ್ರೆ ಈಗಲೂ ಕೂಡ ಅದು ಎಷ್ಟು ಫ್ರೆಶ್ ಆಗಿದೆ, ಈಗಲೂ ನಮಗೆ ಎಷ್ಟು ಅದು ಒದಗತ್ತೆ ಅಂತ ಇದನ್ನ ನಾವು ಗಮನಿಸಬೇಕು ಅಂತ. ಅಂದ್ರೆ ಡಿ ವಿ ಜಿ ಅವರು ಎಷ್ಟು ದೂರದರ್ಶಿತ್ವದಲ್ಲಿ ಈ ಕೆಲಸಗಳನ್ನು ಮಾಡಿದ್ದಾರೆ, ಆಗ ನಮಗೆ
ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದಂತ ಒಂದು ಮಾನಸಿಕತೆ ಸಿದ್ಧ ಆಗ್ಬೇಕಿತ್ತು. ಆಮೇಲೆ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ನಮ್ಮ ತನವನ್ನು ನಾವು ಉಳಿಸ್ಕೋಬೇಕು. ಸ್ವಾತಂತ್ರ್ಯ ಬಂದಾದ ಮೇಲೆ, ನಮ್ದಾದ ಒಂದು ಸರ್ಕಾರ ಬಂದ ಮೇಲೆ ನಮ್ಗೆ ಗೊತ್ತಿಲ್ಲ, ಅದುವರೆಗೂ ನಮಗೆ ನೂರಾರು ವರ್ಷಗಳು ನಾವು ದಾಸ್ಯದಲ್ಲೇ ಇದ್ವಿ, ವಿದೇಶಿ ಆಡಳಿತದಲ್ಲಿ ಇದ್ವಿ. ಈ ಹೊಸ ಆಡಳಿತದ ಸ್ವರೂಪ ಏನು, ಏನು ಈ ವ್ಯವಸ್ಥೆಯ ವಿವರಗಳಿದೆಯಲ್ಲ, ಸರ್ಕಾರ ಅಂದ್ರೆ ಏನು, ಪ್ರಜೆ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಇದೆಲ್ಲ ನಮ್ಗೆ ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಗಳಿಗೆ ಎಷ್ಟೋ ವಿಷಯಗಳು ಇದ್ರ ಬಗ್ಗೆ ನಮ್ಗೆ ಅರಿವಿಲ್ಲ. ಇನ್ನು ಇದೆಲ್ಲ ಹೊಸದಾಗೆ ಬಂದಿತ್ತು ನಮಗೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ನಂತರ ಕೂಡ ಈ ಡೆಮಾಕ್ರಸಿಯ ಏನು ವ್ಯವಸ್ಥೆಯ ಬೇರೆ ಬೇರೆ ಅಂಗಗಳಿದೆ ಅದ್ರ ಬಗ್ಗೆ ನಮ್ಗೆ ಇಂದಿಗೂ ಕೂಡ ಎಷ್ಟೋ ನಮ್ಗೆ ಸರಿಯಾದಂತ ಒಂದು ತಿಳುವಳಿಕೆ ಇಲ್ಲ. ಇನ್ನು ಇದು ಹೊಸದಾಗಿ ಬಂದ ಕಾಲದಲ್ಲಿ ಜನಕ್ಕೆ ಇದರ ಅರಿವು ಮೂಡಿಸೋ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದಲ್ಲ. ಡಿ ವಿ ಜಿ ಅವರು ಅದನ್ನ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಭಾಷೆ ರೂಪಿಸ್ಕೋಬೇಕಿತ್ತು. ಮೊದಲನೇದಾಗಿ ಕನ್ನಡಕ್ಕೆ, ಕನ್ನಡದಲ್ಲಿ ಈ ತರ ವಿಷಯಗಳು ಇರಲಿಲ್ಲ. ಕನ್ನಡದಲ್ಲಿ ಈ ರೀತಿ ವಿಷಯಗಳು ಹೇಗೆ ಬರೀಬೇಕು, ಹೇಗೆ ಅದನ್ನು ಮುಟ್ಟಿಸ್ಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು, ನನಗೇನೋ ಗೊತ್ತಿದೆ, ಆ ಗೊತ್ತಿರುವಂತ ವಿಷಯವನ್ನ, ಗೊತ್ತಿಲ್ದಿರೋ ವಿಷಯವನ್ನ ಅರ್ಥ ಮಾಡಿಸೋದಕ್ಕೆ ಬಳಸ್ಕೊಂಡು ನಾನು ಹೇಳಬೇಕು ಅಂತ. ನಾವು ಬೇರೆ ಬೇರೆ ರೀತಿಯ ಆಡಳಿತಗಳನ್ನ ನೋಡಿದ್ವಿ, ರಾಜರ ಆಡಳಿತ ಇತ್ಯಾದಿ ನೋಡಿದ್ವಿ, ಅದ್ರ ವಿದೇಶದಿರ್ಬೋದು ಸ್ವದೇಶದಿರ್ಬೋದು. ಆ ರಾಜರ ಆಡಳಿತ ಪಕ್ಕದಲ್ಲಿಟ್ಟು ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋದನ್ನು ಅವ್ರ ಜೊತೆಯಲ್ಲಿ ಇಡುವಂತ ಒಂದು ಕೆಲಸವನ್ನು ಮಾಡಿದ್ವಿ. ಇದ್ರ ಮಧ್ಯೆ ನಿಜವಾಗಿ ಕೂಡ ಒಬ್ಬ ಪ್ರಜೆ ಹೇಗೆ ಒಂದು ರಾಜ್ಯದಲ್ಲಿ ರೂಪುಗೊಳ್ಳಬೇಕು, ಹಾಗೆ ರೂಪುಗೊಂಡಂತ ಪ್ರಜೆ ಹೇಗೆ ತನ್ನ ಸರ್ಕಾರವನ್ನು ತಾನೇ ನಡೆಸಿಕೊಳ್ಳೋದಕ್ಕೆ ಒಂದು ಸಮರ್ಥನನ್ನಾಗಿ ತನ್ನ ತಾನೇ ಮಾಡ್ಕೋಬೇಕು ಅನ್ನೋ ಪ್ರಯತ್ನವಾಗಿ ಡಿ ವಿ ಜಿ ಅವರು ಎಲ್ಲಾ ಸಾಹಿತ್ಯವನ್ನು ಕೂಡ ಬರೆದಿದ್ದು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅವರು ಒಟ್ಟು ಸಾಹಿತ್ಯವನ್ನು ನೋಡಿದಾಗ ಡಿ ವಿ ಜಿ ಅವರು ಜಗತ್ತಿನ ಶ್ರೇಷ್ಠ ಚಿಂತಕರ ಸಾಲಿನಲ್ಲಿ ಖಂಡಿತವಾಗ್ಲೂ ನಿಲ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಇಲ್ಲಿ ಹಲವರಿಗೆ ಗೊತ್ತಿರುವಂತಹ ಒಂದು ವಿಷಯ, 1947 ನಮ್ಗೆ ಸ್ವಾತಂತ್ರ್ಯ ಬಂತು, ಆಗಸ್ಟ್ 15 ಆವತ್ತು ಅಮೆರಿಕೆಯಲ್ಲಿ ಜಗತ್ತಿನ ಶ್ರೇಷ್ಠ ಕಲಾಚಿಂತಕರು ಕಲಾ ದಾರ್ಶನಿಕರು ಆದಂತಹ ಆನಂದ್ ಕುಮಾರ ಸ್ವಾಮಿಯವರು ಆಗ ಅಮೆರಿಕದಲ್ಲಿ ಇದ್ರು. ಅಲ್ಲಿನ ಭಾರತೀಯರೆಲ್ಲರೂ ಕೂಡ ಅಲ್ಲಿ ಒಂದು ಕಾಲೇಜಿನಲ್ಲಿ, ಒಂದು ಸಂಸ್ಥೆಯಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆದ ಆಚರಣೆಯನ್ನ ಮಾಡಲಿಕ್ಕೆ ಅವ್ರನ್ನ ಕರೆದು ನೀವೊಂದು ಸಂದೇಶ ಕೊಡಬೇಕು ಅಂತ ಕೇಳಿದಾಗ ಆನಂದ್ ಕುಮಾರ ಸ್ವಾಮಿಯವರು ಒಂದು ಸಂದೇಶವನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನೀವು ಅಂದ್ರೆ ಭಾರತೀಯರು ಮಹಾತ್ಮ ಗಾಂಧಿಯವರನ್ನ, ರಮಣ ಮಹರ್ಷಿಗಳನ್ನ, ಮತ್ತೆ ಹೀಗೆ ಇನ್ನೊಂದು ಹೆಸರು, ನಿಮ್ಗೆ ಎರಡು ಮೂರು ಹೆಸರುಗಳನ್ನು ಹೇಳ್ತಾ, ಡಿ ವಿ ಗುಂಡಪ್ಪನವರನ್ನ, ಅವರನ್ನೆಲ್ಲ ನೀವು ಅನುಸರಿಸಿ ಆಗ ನೀವು ಆಗ್ತೀರಿ ಅಂತ ಮಾತನ್ನ ಹೇಳ್ತಾರೆ. ಎಲ್ಲೋ ಅಮೆರಿಕೆಯಲ್ಲಿ ಸಾವಿರಾರು ಮೈಲಿಗಳ ದೂರದಲ್ಲಿ ಇದ್ದಂತ ಆನಂದ್ ಕುಮಾರ ಸ್ವಾಮಿ ಅವರಿಗೆ, ಇಲ್ಲೆಲ್ಲೋ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಡಿ ವಿ ಜಿ ಅವರ ಬಗ್ಗೆ ಅಷ್ಟು ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ, ಡಿ ವಿ ಜಿ ಅವರು ಆ ಕಾಲಕ್ಕೆ 1947 ಅಂದ್ರೆ ಸ್ವಾತಂತ್ರ್ಯ ಬಂದ ಸಂದರ್ಭದ ನಾನು ಹೇಳ್ತಿರೋ, ಡಿ ವಿ ಜಿ ಅವರು ತೀರ್ಕೊಂಡಿದ್ದು 1975, ಅವರು ಹುಟ್ಟಿದ್ದು 1887 ಅಂದ್ರೆ ಅವ್ರಿಗೆ ಸುಮಾರು 50 ವರ್ಷದ ಒಳಗೆ. ಇನ್ನು ಬಹುಶಃ ಕಗ್ಗ ಬರ್ದಿದ್ರೋ ಇಲ್ವೋ ಗೊತ್ತಿಲ್ಲ, ಕಗ್ಗ ಬರ್ದಿದ್ರು ಅದು ಆರಂಭದ ದಿನಗಳಿರಬಹುದು ಅಷ್ಟೇ. ಅಂದ್ರೆ ಯಾವ ಬರವಣಿಗೆಗಳನ್ನ ನೋಡಿ ಆನಂದ್ ಕುಮಾರ ಸ್ವಾಮಿಯವರು ಡಿ ವಿ ಜಿ ಅವರ ಈ ಹಿರಿಮೆಯನ್ನು ಅರ್ಥ ಮಾಡ್ಕೊಂಡಿದ್ರು ಅನ್ನೋದನ್ನ ನಾವು ಗಮನಿಸಬೇಕು. ಯಾಕೆಂದ್ರೆ ಹೆಚ್ಚು ಡಿ ವಿ ಜಿ ಅವರು ಕನ್ನಡದಲ್ಲೇ ಬರ್ದಿದ್ದಾರೆ, ಇಂಗ್ಲಿಷಲ್ಲೂ ಸಾಕಷ್ಟು ಬರ್ದಿದ್ದಾರೆ. ಆದ್ರೆ ಈಗಿನ ರೀತಿಯಲ್ಲಿ ಈಗ ನಮಗೆ ಇಂಟರ್ನೆಟ್ ಇತ್ಯಾದಿಗಳಿರೋದ್ರಿಂದ ಒಂದು ಕ್ಷಣ ಇಲ್ಲಿ ಏನ್ ಮಾತಾಡಿದ್ರು ಇಡೀ ಜಗತ್ಗೆಲ್ಲ ನಾನು ತಲುಪಿಸ್ಬೋದು. ಆದ್ರೆ 1947 ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಆಗ ಒಂದು ಫೋನ್ ಕೂಡ ಎಷ್ಟು ಕಷ್ಟ ಆಗಿತ್ತು ಅಂತ. ಫೋನ್ ಇರ್ಲಿ, ಒಂದು ಪತ್ರ ಬರೆದ್ರೆ ಅದು ಪತ್ರ ಅಮೆರಿಕನ್ ತಲುಪೋದಕ್ಕೆ ನೀವು ವಾರಗಟ್ಟಲೆ ಹಿಡಿತಾ ಇದ್ದ ಕಾಲ ಅದು. ಅಂಥ ಕಾಲದಲ್ಲೂ ಕೂಡ ಡಿ ವಿ ಜಿ ಅವರ ಬಗ್ಗೆ ಅಂಥ ಒಬ್ಬ ಚಿಂತಕರಿಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಇವರ ಕಾರ್ಯ ವ್ಯಾಪ್ತಿ ಮತ್ತೆ ಅದರ ಶಕ್ತಿ ಎಂಥದ್ದು ಅನ್ನೋದನ್ನ ನಾವು ಗ್ರಹಿಸಬೇಕು ಅಂತ. ಈ ದೃಷ್ಟಿಯಿಂದ ನೋಡಿದಾಗ ಡಿ ವಿ ಜಿ ಅವರು ಜಗತ್ತಿನ ಶ್ರೇಷ್ಠ ರಾಜಕೀಯ ಚಿಂತಕರು, ಅಂದ್ರೆ ಏನು ರಾಜನೀತಿಜ್ಞ ಅಂತ ನಾವೇನ್ ಕರಿತೀವಿ, ಆ ಸಾಲಿನಲ್ಲಿ ಸೇರುತ್ತಾರೆ ಅಂತ. ಅವರಿಗೆ ಅಂಬೇಡ್ಕರ್ ಅವರ ಜೊತೆ ಸಂಪರ್ಕ ಇತ್ತು. ಅಂಬೇಡ್ಕರ್ ಅವರು 80 ಪತ್ರಗಳನ್ನ ಡಿ ವಿ ಜಿ ಅವರಿಗೆ ಬರೆದಿದ್ರು ಅನ್ನುವಂತ ಉಲ್ಲೇಖ ಇದೆ.
ಸ್ವಾತಂತ್ರ್ಯ ಬಂದಾಗ ಸುಮಾರು 600 ಏನು ರಾಜ ಸಂಸ್ಥೆಗಳು ಅಂದ್ರೆ ರಾಜರ ಹಿಡಿತದಲ್ಲಿದ್ದಂತ ಸಣ್ಣ ಸಣ್ಣ ಸಂಸ್ಥಾನಗಳು ಇತ್ತು. ಅದರಲ್ಲಿ ಸುಮಾರು ಸಂಸ್ಥಾನಗಳು ಡಿವಿಜಿಯವರ ಜೊತೆ ಒಡನಾಟ ಇಟ್ಕೊಂಡಿತ್ತು. ಅಂದ್ರೆ ತಾಂತ್ರಿಕವಾಗಿ ಈಗ ದೇಶದಲ್ಲಿ ನಾವು ವಿಲೀನ ಆಗೋದ್ರಿಂದ ಏನು ನಮಗೆ ಲಾಭ ಏನು ನಷ್ಟ ಏನು ಈ ರೀತಿ ಚಿಂತನೆಯನ್ನ ಹಲವಾರು ರಾಜರು ಡಿವಿಜಿಯವರ ಜೊತೆ ಮಾಡ್ತಿದ್ರು. ಇದು ಒಂದಾಯಿತು. ಮತ್ತೆ ಮೈಸೂರಿನ ಅಂದಿನ ದಿವಾನರಾಗಿದ್ದಂತ ಸರ್ ವಿಶ್ವೇಶ್ವರಯ್ಯನವರಿಗೂ ಮತ್ತೆ ಡಿವಿಜಿಯವರಿಗಿದ್ದಂತ ಬಾಂಧವ್ಯ ನಮಗೆ ಗೊತ್ತೇ ಇದೆ. ಹಲವಾರು ಸರ್ಕಾರದ ಪ್ರಮುಖವಾದ ನಿರ್ಧಾರಗಳಲ್ಲಿ ಡಿವಿಜಿಯವರ ಸಲಹೆಯನ್ನ ವಿಶ್ವೇಶ್ವರಯ್ಯನಂತವರು ಇಸ್ಮಾಯಿಲ್ ಸಾಹೇಬರು ಬಹಳಷ್ಟು ಜನ ಪಡೀತಾ ಇದ್ರು. ಇದಲ್ಲದೆ ಡಿವಿಜಿಯವರು ಹಲವಾರು ಸಂಸ್ಥೆಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡ್ಕೊಂಡಿದ್ರು. ಇದನ್ನು ನಾವು ಗಮನಿಸ್ಬೇಕು. ಅವರು ಎಷ್ಟೆಲ್ಲ ಸಂಸ್ಥೆಗಳಲ್ಲಿ ತೊಡ್ಕೊಂಡಿದ್ರು ಅನ್ನುವಂಥದ್ದು ಬಹಳ ವಿಶೇಷ. ನಾವಿವತ್ತು ರಾಜಕೀಯದ ಬಗ್ಗೆ ಮಾತನಾಡುವಂತ ಎಲ್ಲ ಬಹುಪಾಲು ಭಾಷಣಕಾರರು ಅವ್ರಿಗೆ ಯಾವುದು ರಾಜಕೀಯದ ನೇರ ಪರಿಚಯ ಇರೋದಿಲ್ಲ. ನಾವು ಒಂದು ಆದರ್ಶವಾಗಿ ಮಾತಾಡ್ತಿರ್ತೀವಿ, ಹಾಗಿರ್ಬೇಕು ಹೀಗಿರ್ಬೇಕು ಅಂತೇಳಿ. ನಾವು ಸರಿಯಾಗಿ ನಾವು ಅವತ್ತು ಎಲೆಕ್ಷನ್ ದಿವಸ ವೋಟ್ ಮಾಡೋಕೆ ಹೋಗ್ತೀವೋ ಎಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಉದ್ದುದ್ದಕ್ಕೆ ದೇಶ ಬದಲಾಗಬೇಕು, ರಾಜಕಾರಣ ಬದಲಾಗಬೇಕು ಅಂತೆಲ್ಲ ಹೇಳ್ತೀವಿ. ಡಿ ವಿ ಜಿ ಅವರು ಎಲ್ಲೋ ದೂರದಲ್ಲಿ ನಿಂತು ಅವ್ರು ಆ ಉಪದೇಶವನ್ನು ಮಾಡಲಿಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ ಆ ಕ್ಷೇತ್ರದಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಿ ಹೇಳಿದಂತ ಮಾತುಗಳಿವೆ ನೋಡಿ. ಅವ್ರು ಎಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಪೌರಸಭಾ ಸದಸ್ಯರಾಗಿ 1915-16 ಕೆಲಸ ಮಾಡಿದ್ರು, ಶಾಸನ ಪರಿಷತ್ತಿನ ಸದಸ್ಯರಾಗಿ 1927-40 ಇದ್ರು, ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ 1927-42 ಇದ್ರು, ಮೈಸೂರು ರಾಜ್ಯ ನಿಬಂಧನ ಸುಧಾರಣಾ ಸಮಿತಿ ಅಲ್ಲಿ 1938-39 ಇದ್ರು. ಇದು ಆಕ್ಟಿವ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡಿದಂತ ಒಂದು ಸಾಮಾಜಿಕ ಅಂದ್ರೆ ಸಾರ್ವಜನಿಕ ಜೀವನ ಆಯ್ತು. ಇದಲ್ಲದೆ ಸಾಕಷ್ಟು ಏನು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಏನು ದಶಕಗಳ ಕಾಲ ಕೆಲಸವನ್ನು ಮಾಡಿದರೆ ಅದಕ್ಕೆ ಪ್ರಧಾನವಾದಂತ ಒಂದು ಅಸ್ಥಿಭಾರವನ್ನು ಹಾಕೊಟ್ಟಂತವ್ರು ಡಿ ವಿ ಜಿಯವರು. ಮತ್ತೆ ಎಷ್ಟೆಲ್ಲ ಸಂಸ್ಥೆಗಳು ಪತ್ರಿಕೋದ್ಯಮದ ಬಗ್ಗೆ, ನಾನು ಆಮೇಲೆ ಅದಕ್ಕೆ ಬಗ್ಗೆ ಬರ್ತೇನೆ. ಪತ್ರಿಕೋದ್ಯಮದ ಬಗ್ಗೆ ಮೊದಲನೇ ಪುಸ್ತಕ ಕನ್ನಡದಲ್ಲಿ ಬರೆದಂತವ್ರು ಡಿ ವಿ ಜಿಯವರು. ಈಗಲೂ ಕೂಡ ಅದು ಏನು ಅದು ಮಾಧ್ಯಮ ಅಂದ್ರೆ ಏನು ವೃತ್ತಪತ್ರಿಕೆಗಳು ಅಂದ್ರೆ ಏನು ಅನ್ನೋದಕ್ಕೆ ಈಗಲೂ ಕೂಡ ಅದೊಂದು ಒಳ್ಳೆ ಮ್ಯಾನ್ಯುಯಲ್ ಆಗಿದೆ. ಅವರೇ ಸ್ವತಃ ಪತ್ರಕರ್ತರಾಗಿ ತಾವೇ ಪತ್ರಿಕೆಗಳನ್ನು ನಡೆಸಿ ಅದರಿಂದ ಸಾಕಷ್ಟು ತೊಂದರೆಗಳು ಅನುಭವಿಸಿ ಅದರ ಜನಜಾಗೃತಿಯನ್ನು ಅವರು ತಪ್ಪದೆ ಮಾಡ್ತಾ ಇದ್ದಿದ್ದು, ಹೀಗೆ ಅವರು ನಿರಂತರವಾಗಿ ತಮ್ಮ ಕೊನೆಯ ದಿನದ ತನಕವೂ ಕೂಡ ಅವರು ಒಟ್ಟು ಈ ದೇಶಕ್ಕೆ ಪೂರಕವಾಗಿ ಇಲ್ಲಿನ ಪ್ರಜೆಯನ್ನ ಹೇಗೆ ಸಿದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆನೆ ಅವ್ರ ಕಾಳಜಿಯಿಂದ ಕೆಲಸ ಮಾಡೋದು. ಗೋಖಲೆ ಸಂಸ್ಥೆ ಅಂತೂ ನಮ್ಗೆ ಗೊತ್ತಿದೆ, ಇಲ್ಲಿಂದ ಬಹಳ ಹತ್ತಿರದಲ್ಲಿದೆ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಅಂದ್ರೆ ಜನಕ್ಕೆ ಈ ಪಬ್ಲಿಕ್ ಲೈಫ್ ಬಗ್ಗೆ ಗೊತ್ತಾಗಬೇಕು ಅಂತ. ನಮ್ಗಿವತ್ತು ನಾವು ಬಜೆಟ್ ಬಗ್ಗೆ ಏನೋ ಮಾತಾಡ್ತೀವಿ ಅಥವಾ ವೋಟ್ ಏನು ಎಲೆಕ್ಷನ್ ಬಗ್ಗೆ ಮಾತಾಡ್ತೀವಿ ಏನೇನೋ ಮಾತಾಡ್ತೀವಲ್ಲ, ಇದ್ರ ಬಗ್ಗೆ ನಮ್ಗೆ ಅದ್ರ ನಿಜವಾದ ನೆಲೆಯಿಂದ ನಮ್ಗೆ ಮಾತನಾಡೋದಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಗೆ ವಿಷಯ ಗೊತ್ತಿರೋದಿಲ್ಲ. ನಮ್ಗೆ ಏನೋ ಪತ್ರಿಕೆಗಳು ಬರುವಂತದ್ದು, ಟಿವಿಗಳಲ್ಲಿ ಬರುವಂತ ಸುದ್ದಿಗಳನ್ನು ನೋಡಿ ನಮ್ಗೆ ತೋಚಿದ ರೀತಿಯಲ್ಲಿ ಯಾವುದೋ ಒಂದು ಪಾರ್ಟಿ ಜೊತೆ ನಾವು ಗುರುತಿಸ್ಕೊಳ್ತೀವಿ, ನಾವು ಮಾತಾಡ್ತಿರ್ತೀವಿ ಅಷ್ಟೇ. ಆದ್ರೆ ನಿಜವಾಗ್ಲೂ ವಿಷಯ ಆಗಿರುತ್ತಾ ಇಲ್ವೋ ಅನ್ನುವಂತ ಒಂದು ಚರ್ಚೆಯನ್ನ ನಾವು ಮಾಡೋದಕ್ಕೆ ಹೋಗೋದಿಲ್ಲ, ವಿಷಯ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋದಿಲ್ಲ. ಅದು ಬಹಳ ಕಷ್ಟದ ಕೆಲಸವೂ ಹೌದು. ನಾವು ಆ ರೀತಿ ವಿಷಯವನ್ನ ತಿಳ್ಕೊಂಡು ಅದ್ರ ಒಳಗಡೆ ಪ್ರವೇಶ ಮಾಡಿದಾಗ ನಮಗೆ ಉಂಟಾಗುವಂತಹ ಅರಿವೇ ಬೇರೆ ರೀತಿದು. ಒಂದು ಪ್ರಜಾಪ್ರಭುತ್ವ ಶಕ್ತಿಯುತವಾಗಿ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿನ ಪ್ರಜೆಗಳಿಗೆ ಮೊದಲು ಈ ವ್ಯವಸ್ಥೆ ಹೇಗೆ ಕೆಲಸ ಮಾಡದೆ ಅನ್ನುವಂತ ಒಂದು ಪ್ರಥಮ ಮಾಹಿತಿ ಅಂದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇರಬೇಕು ಅಂತ. ಹಾಗಾಗಿ ಡಿ ವಿ ಜಿ ಅವರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇಲ್ಲಿ ನಿರಂತರವಾಗಿ ಈ ಪಬ್ಲಿಕ್ ಲೈಫ್ಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ನಡಿಬೇಕು ಅಂತ ಹೇಳಿ ದೇಶದ ಆ ಕಾಲದ ಮಹಾಮಹಾ ವಿದ್ವಾಂಸರು ಆಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತವ್ರು ಬಂದು ಉಪನ್ಯಾಸಗಳನ್ನು ಕೊಟ್ಟು ಡಿ ವಿ ಜಿ ಅವರೇ ಅಲ್ಲಿ ಅಧ್ಯಯನ ಗೋಷ್ಠಿಯ ಒಂದನ್ನು ನಡೆಸಿ ಅದರಲ್ಲಿ ಜಗತ್ತಿನ ಶ್ರೇಷ್ಠ ಕೃತಿಗಳ ಬಗ್ಗೆ ತಾವೇ ಸ್ವತಃ ಪಾಠವನ್ನು ಮಾಡಿ ಇದೆಲ್ಲ ಮಾಡಿದ್ದವರು ಈ ದೇಶದ ಪ್ರಜೆಯನ್ನ ಪ್ರಜಾಪ್ರಭುತ್ವಕ್ಕೆ ಸಿದ್ಧ ಮಾಡುವಂತ ಕೆಲಸ. ಅಂದ್ರೆ ದುರ್ದೈವ ಅಂತ ಹೇಳಿದ್ರೆ ಇಷ್ಟು ವರ್ಷಗಳು ಆದ ನಂತರವೂ ಕೂಡ ನಾವು ಸಿದ್ಧವಾಗಿದೀವ ಅಂತ ಡಿ ವಿ ಜಿ ಅವರು ಬಯಸ್ತಾ ಇದ್ದಂತ ನಿಜವಾದ ರಾಷ್ಟ್ರಕರಾಗಿ ನಾವು
ರೂಪಿತವಾಗಿದ್ದೀವ, ನಾವು ನಿಜವಾದ ರಾಷ್ಟ್ರಿಕರಾಗಿದ್ದೀವ, ಇದು ಇವತ್ತು ನಾವು ಹಾಕೊಳ್ಬೇಕಾದಂತ ಒಂದು ಪ್ರಶ್ನೆ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ, ನಾವು ಎಲೆಕ್ಷನ್ ಟೈಮ್ ನಾವು ಮೊದಲು ಏನು ಎಲೆಕ್ಷನ್ ಎಷ್ಟು ವೋಟಿಂಗ್ ನಡೆದಿರೋದನ್ನ ನೋಡಿ ಗುಣಗ್ತಾ ಇರ್ತೀವಿ, ವೋಟ್ ಮಾಡೋದಿಲ್ಲ ವೋಟ್ ಮಾಡೋದಿಲ್ಲ ಅಂತ ಹೇಳಿ. ಅಲ್ಲಿಂದ ಶುರುವಾಗಿ ಸರ್ಕಾರ ರಚನೆ ಆದ್ಮೇಲೆ, ಅದು ಯಾವುದೇ ಸರ್ಕಾರ, ಸರ್ಕಾರ ರಚನೆ ಆದ್ಮೇಲೆ ಅದರ ಕೆಲಸಗಳನ್ನ ನಾವು ನೋಡ್ತಿರ್ತೀವಿ. ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಒಂದು ಸರ್ಕಾರದ ನಿರ್ಧಾರಗಳಿಗೆ ನಾವು ತುತ್ತಾಗಿ ಲಾಭವೋ ನಷ್ಟವೋ ಸುಖವೋ ದುಃಖವೋ ಏನೋ ಅನುಭವಿಸ್ತಾ ಇರ್ತೀವಿ. ಇದ್ರ ಬಗ್ಗೆ ಎಲ್ಲ ನಾವು ನಿಜವಾದ ಒಬ್ಬ ಪ್ರಜೆ ಹೇಗೆ ರಿಯಾಕ್ಟ್ ಮಾಡಬೇಕು ಆ ರೀತಿ ಮಾಡ್ತಾ ಇರ್ತೀವ, ಇದನ್ನು ನಾವು ಗಮನಿಸಬೇಕಾಗಿದೆ. ಹಾಗಾಗಿ ನಾವಿವತ್ತು ಈ ರೀತಿಯ ಅಧ್ಯಯನವನ್ನ ಡಿ ವಿ ಜಿ ಅವರ ಕೃತಿಗಳ ಬಗ್ಗೆ ಮಾಡಬೇಕಾಗಿದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕೆ ಇದು ಅಂತ ಹೇಳಿದ್ರೆ, ಒಟ್ಟು ನೀವು ನಮ್ಮ ದೇಶ ಮತ್ತೆ ಒಟ್ಟು ಜಗತ್ತನ್ನೇ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಿದ್ರೆ, ಹೇಗೆ ರಾಜಕೀಯ ಸ್ಥಿತಿಯಂತ್ರಗಳು ನಡೀತಾ ಇದೆ, ಆ ರಾಜಕೀಯ ಪಲ್ಲಟಗಳಿಗೆಲ್ಲ ಕೂಡ ಕಾರಣವಾಗಿರುವಂಥದ್ದು ಆಯಾ ಪ್ರದೇಶಗಳ ಜನರ ನಿಷ್ಕ್ರಿಯತೆ. ಆ ನಿಷ್ಕ್ರಿಯತೆ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ, ಆ ನಿಷ್ಕ್ರಿಯತೆಗೆ ಕಾರಣಗಳು ಹಲವು ಇರಬಹುದು. ಒಂದು, ನನಗೆ ವಿಷಯವೇ ಗೊತ್ತಿಲ್ಲದೆ ಇರುವಂಥದ್ದು, ಸೋಮಾರಿತನ ಇರಬಹುದು, ಅಥವಾ ನನಗೆ ಅರಿವಿಲ್ಲದೆ ಇರುವಂಥದ್ದು, ಈ ರೀತಿ ಸಾಕಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಕೂಡ ಡಿ ವಿ ಜಿ ಅವರು ಅದ್ಭುತವಾಗಿ ಈ ಕೃತಿಗಳಲ್ಲಿ ಅವರು ಬರೆದಿದ್ದಾರೆ. ಇದಕ್ಕಿಂತಲೂ ಹೆಚ್ಚಾಗಿ ಕನ್ನಡ ಕೃತಿಗಳಿಗಿಂತಲೂ ಹೆಚ್ಚಾಗಿ ಅವರು ಇಂಗ್ಲಿಷಿನ ಕೃತಿಗಳಲ್ಲಿ ಈ ರೀತಿ ಚಿಂತನೆಗಳನ್ನು ಹೆಚ್ಚು ಮಾಡಿದ್ದಾರೆ. ಬಹುಶಃ ಆನಂದ್ ಕುಮಾರ್ ಸ್ವಾಮಿ ಅವರು ಈ ಇಂಗ್ಲಿಷ್ ಬರಹಗಳನ್ನು ನೋಡೇ ಡಿ ವಿ ಜಿ ಅವರಿಗೆ ಆ ರೀತಿಯ ಒಂದು ಮನ್ನಣೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನು ಸ್ವಲ್ಪ ಡಿ ವಿ ಜಿ ಅವರು ಮಾಡಿದ ಸಾಹಿತ್ಯದ ಕೆಲಸವನ್ನು ಸ್ವಲ್ಪ ನಾವು ಹೇಳಿ ಆಮೇಲೆ ಈ ವಿಷಯಕ್ಕೆ ಬರಬಹುದು ಅನ್ಸುತ್ತೆ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಡಿ ವಿ ಜಿ ಅವರ ಇಲ್ಲಿರುವಂತವ್ರಿಗೆಲ್ಲ ಹೆಚ್ಚು ಕಡಿಮೆ ಡಿ ವಿ ಜಿ ಅವ್ರ ಬಗ್ಗೆ ಪರಿಚಯ ಇರುತ್ತೆ. ಆದರೂ ಕೂಡ ಡಿ ವಿ ಜಿ ಅವರ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾತುಗಳನ್ನು ಹೇಳಿ ಮತ್ತೆ ನಾನು ಆ ರಾಜ್ಯ ತತ್ವಗಳು ಅವರ ರಾಜ್ಯಶಾಸ್ತ್ರದ ಬಗ್ಗೆ ಮಾಡಿದಂತ ಕೆಲಸಗಳ ಬಗ್ಗೆ ಬರಬಹುದು. ಡಿ ವಿ ಜಿ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಏನ್ ಬರುತ್ತೆ, ಬಹಳ ಹಿಂದೆನೆ ಇದನ್ನ ಸಾಹಿತಿಗಳೆಲ್ಲ ಚೆನ್ನಾಗಿ ಗುರುತಿಸಿದ್ದಾರೆ. ಡಿ ವಿ ಜಿ ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ಒಂದು ಅಶ್ವಥ ವೃಕ್ಷ ಬರುತ್ತೆ ಅಂತ. ಅಶ್ವತ್ಥ ಅಂತ ಹೇಳಿದ್ರೆ ಅದು ನಿತ್ಯವೂ ಕೂಡ ನೂತನವಾಗ್ತಲೇ ಇರುತ್ತೆ ಅಂತ, ಅಂದ್ರೆ ಯಾವಾಗ್ಲೂ ಇರುತ್ತೆ, ಅದು ಶಾಶ್ವತವಾಗಿರುತ್ತೆ ಅಂತ. ಸನಾತನ ಅಂತ ನಾವೇನ್ ಹೇಳ್ತೀವಿ, ಸನಾತನ ಅಂತ ಹೇಳಿದ್ರೆ ಎಟರ್ನಲ್, ಪೆರಿನಿಯಲ್ ಅಂತ ಹೇಳ್ತೀವಲ್ಲ, ಅದು ಯಾವಾಗ್ಲೂ ಇರುತ್ತದು. ಹಾಗೆ ಇರುವಂತ ಒಂದು ತತ್ವ ಅಶ್ವತ್ಥ ವೃಕ್ಷದಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದು ಭಾರತೀಯರ ಒಂದು ನಂಬಿಕೆ. ನಾವು ಆ ಮರವನ್ನು ನೋಡಿದ್ರು ನಮ್ಗೆ ಅನ್ಸುತ್ತೆ ಇಲ್ಲಿ ಏನು ಇನ್ನೇನು ಬೀಳತ್ತೆ ಅಂತ ಅನ್ಸುತ್ತೆ, ಮತ್ತೆ ಇನ್ನೆಲ್ಲೋ ಜಾಗದಲ್ಲಿ ಚಿಗುರು ಹೊಡಿತಾ ಇರುತ್ತೆ, ಅದು ವಿಸ್ತಾರ ಆಗ್ತಾ 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 ಹೋಗುತ್ತೆ ಅಂತ. ಮತ್ತೆ ಈ ಅಶ್ವತ್ಥ ವೃಕ್ಷದ ರೂಪಕ ನಮಗೆ ಭಗವದ್ಗೀತೆಯಲ್ಲಿ ಕಾಣುತ್ತೆ, ಉಪನಿಷತ್ತುಗಳಲ್ಲಿ ಕಾಣುತ್ತೆ. ಆ ವೃಕ್ಷವನ್ನೇ ನಾವು ಸಂಸಾರಕ್ಕೆ ಹೋಲಿಸ್ತೀವಿ, ಸಂಸಾರ ವೃಕ್ಷ ಈ ಅಶ್ವತ್ಥವನ್ನ ಅಂತ ಹೇಳಿ. ಈ ಸಂಸಾರ ವೃಕ್ಷ ಹೇಗಿದೆ ಅಂತ ಹೇಳಿದ್ರೆ, ಅದು ಕಠೋಪನಿಷತ್ತಲ್ಲೂ ಬರುತ್ತೆ, ಗೀತೆಯಲ್ಲೂ ಬರುತ್ತೆ, ತಲೆ ಕೆಳಗಾಗಿದೆ ಅಂತ. ನಾವು ನೋಡುವಂಥದ್ದು ಮರಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ಬೇರೆ ಕೆಳಗಡೆ ಇರುತ್ತೆ, ರೆಂಬೆಗಳೆಲ್ಲ ಮೇಲೆ ಚಿಗುರ ಹೋಗಿರುತ್ತೆ. ಆದ್ರೆ ಈ ಅಶ್ವತ್ಥ ಇದೆಯಲ್ಲ, ಈ ರೂಪಕವಾಗಿ ಒಂದು ಸಂಕೇತ ಮೆಟಫರ್ ಆಗಿ ಹೇಳುವಂಥದ್ದು ಇದು ಹೇಗಿದೆ ಅಂತ ಹೇಳಿದ್ರೆ, ಸಂಸಾರ ವೃಕ್ಷ ತಲೆ ಕೆಳಗಾಗಿದೆ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅದು ಏನೋ ದೇವಲೋಕದಲ್ಲಿ ಒಂದು ಮರ ಇತ್ತು ಅದು ತಲೆ ಕೆಳಗಾಗಿತ್ತು ಅಂತಲ್ಲ ಅರ್ಥ. ನಾವು ನೋಡುವಂತ ಗ್ರಹಿಕೆ, ಆ ಗ್ರಹಿಕೆಯನ್ನ ನೀನು ಒಂದ್ಸಲಿ ಚೆಕ್ ಮಾಡ್ಕೋ ಅಂತ, ಒಂದ್ಸಲಿ ವೆರಿಫೈ ಮಾಡ್ಕೋ ಅಂತ ಹೇಳ್ತಿರುವಂತದ್ದು, ಉದ್ದೇಶ ಇರುವಂತದ್ದು ಹಾಗೆ ಅಂತ. ನಾವು ಈಗಾಗಲೇ ಒಂದನ್ನ ನೋಡಿ 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 ಒಂದು ಜಾಡಿಗೆ, ಒಂದು ಅಭ್ಯಾಸಕ್ಕೆ, ಒಂದು ಜಡತೆಗೆ ಬಿದ್ದುಬಿಟ್ಟಿರ್ತೀವಿ. ಆಗ ಸಡನ್ ಆಗಿ ಒಂದು ಶಾಕ್ ಕೊಡ್ಬೇಕು ನಮ್ಗೆ. ಆ ಶಾಕ್ ಕೊಡ್ಬೇಕು ಅಂತಿದ್ರೆ ಏನು, ನೀನು 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 ನೋಡ್ತಿರೋದು ನೋಡೋ ತರ ಅಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಉಪನಿಷತ್ತು ಎಷ್ಟು ಜಾಣ್ಮೆಯಿಂದ ಹೇಳುತ್ತೆ ಅಂತ ಹೇಳಿದ್ರೆ, ಇದು ತಲೆ ಕೆಳಗಾಗಿದೆ ಅಂದ್ರೆ ನಾವು ಯೋಚನೆ ಮಾಡೋದಕ್ಕಿಂತ ಭಿನ್ನವಾಗಿದೆ. ಅದರ ಅರ್ಥ ನಿನ್ನ ಯೋಚನೆಯನ್ನ ನೀನು ಮತ್ತೆ ಮತ್ತೆ ನಿಕಷಕ್ಕೆ ಮತ್ತೆ ಮತ್ತೆ ಉಜ್ಜಿ ಅದನ್ನ ಮತ್ತೆ ಮತ್ತೆ ನೀನು ಅದನ್ನ ಹರಿತ ಮಾಡ್ಕೊ ಅಂತ ಹೇಳ್ತಿದೆ. ಡಿ ವಿ ಜಿ ಅವರು ತಮ್ಮ ಜೀವನದ ಉದ್ದಕ್ಕೂ ಮಾಡಿದ ಇದೇ ಕೆಲಸ, ಜಡ್ಡುಗಟ್ಟಿರುವಂತ ನಮ್ಮ ಬುದ್ಧಿಗಳನ್ನ ಹರಿತ ಮಾಡುವಂತ ಕೆಲಸವೇ ಅವ್ರು ಮಾಡಿದ್ದು.
ಅದನ್ನು ಪ್ರತ್ಯಕ್ಷವಾಗಿ ಮಾಡಿದ್ರು, ಪರೋಕ್ಷವಾಗಿ ಮಾಡಿದ್ರು, ತಮ್ಮ ಬರಹಗಳ ಮೂಲಕ ಮಾಡಿದ್ರು, ತಮ್ಮ ಜೀವನವನ್ನೇ ಅದಕ್ಕೊಂದು ಸಂಕೇತವಾಗಿ ಅವರು ನಡೆಸಿದ್ರು. ನಾವು ಸಾಮಾನ್ಯವಾಗಿ ಒಂದು ಸಾರ್ವಜನಿಕ ಜೀವನಕ್ಕೆ ನಾವು ಯಾವಾಗ ತೊಡಕೊಳ್ಳೋದಕ್ಕೆ ನಾವು ಹಿಂದೇಟ್ ಆಗ್ತೀವಿ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಸಮಸ್ಯೆಗಳೇ ನನಗೆ ಹಾಸು ಒದಿಯೋಷ್ಟಿದೆ, ಇದ್ರ ಮಧ್ಯೆ ನಾನೇನೋ ಅಲ್ಲಿ ಹೋಗೋದು, ಇದು ಸಮಾಜದ ಕೆಲಸ ಅಂತೆ, ಆ ಕೆಲಸ ಅಂತೆ, ಈ ಕೆಲಸ ಅಂತ ಯಾಕೆ ಬೇಕು, ನಮ್ಗೆ ಯಾರು ಆಗ್ತಾರೆ ನಾಳೆ ಅಂತ. ಅಂದ್ರೆ ನನ್ನ ಕಷ್ಟ ನಾನು ಅನ್ನುವಂಥದ್ದೇ ಒಂದು ಹೆಬ್ಬಂಡೆಯಾಗಿ ನನ್ನ ಮುಂದೆ ನಿಂತು ಇಡೀ ಜಗತ್ತಿನ ನನ್ನಿಂದ ಮರೆ ಮಾಡುವಂತ ಒಂದು ದೊಡ್ಡ ಅದು ಪರದೆಯಾಗ್ಬಿಡುತ್ತೆ. ನಾನು ನನ್ನ ಕಷ್ಟ ಅಥವಾ ನನ್ನ ಸುಖ ಏನೋ ಒಟ್ಟಿನಲ್ಲಿ ನಾನು ಅನ್ನುವಂಥದ್ದೇ ಅಡ್ಡ ಬಂದು ನನ್ನ ಮುಂದೆ ಇರುವಂತ ಒಂದು ವಿಶಾಲವಾದ ಒಂದು ಸಮಾಜ ನನಗೆ ಕಾಣದೇ ಇರೋ ತರ ಮಾಡ್ತಿರುತ್ತೆ ಅಂತ. ಏನ್ ಡಿ ವಿ ಜಿ ಅವರು ಅಗರ್ಭ ಶ್ರೀಮಂತರಾಗಿ ಇಟ್ಕೊಂಡು ಇಷ್ಟು ಕೆಲಸ ಮಾಡಿದ್ರ? ಒಂದೇ ಒಂದು ಘಟನೆ ಬಹುಶಃ ಗೊತ್ತಿರಬಹುದು ಎಲ್ರಿಗೂ, ಗೊತ್ತಿದ್ರೆ ಎಷ್ಟು ಜನ ಈ ಘಟನೆ ಗೊತ್ತಿದೆ ಅಂತ ಕೈ ಎತ್ತರೆ. ಮೆಜಾರಿಟಿ ಇದ್ರೆ ಪ್ರಜಾಪ್ರಭುತ್ವ ಇಲ್ಲಿಂದಾನೆ ಶುರುವಾಗಿ ಆ ಘಟನೆ ನಾನು ಹೇಳೋದಿಲ್ಲ. ಡಿ ವಿ ಜಿ ಅವರ ಮನೆಯವರು ಒಂದು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಸೀರೆ ಘಟನೆ ಅರ್ಧ ಜನಕ್ಕೆ ಗೊತ್ತಿದೆ ಅರ್ಧ ಜನಕ್ಕೆ ಗೊತ್ತಿಲ್ಲ ಅಂತ ಹಾಗಾಗಿ ಹೇಳ್ಬಿಡೋಣ. ಹಾಗಿದ್ರೆ ಡಿ ವಿ ಜಿ ಅವರ ಸಂಪರ್ಕ ರಾಜ ಮಹಾರಾಜರ ಜೊತೆ, ದಿವಾನರ ಜೊತೆ. ದಿವಾನರೇ ಇವ್ರ ಮನೆಗೆ ಬರ್ತಾರೆ. ಆ ಕಾಲದ ದೊಡ್ಡ ದೊಡ್ಡ ಸಂಗೀತಗಾರರು, ಸಾಹಿತಿಗಳು, ಎಂಥೆಂಥವರು ಡಿ ವಿ ಜಿ ಅವ್ರ ಮನೆಗೆ ಬರ್ತಾರೆ. ಅಷ್ಟು ಪ್ರಸಿದ್ಧಿ ಡಿ ವಿ ಜಿ ಅವರಿಗೆ. ಪಕ್ಕದ ಮನೆಯಲ್ಲಿ, ಡಿ ವಿ ಜಿ ಅವರ ಪಕ್ಕದ ಮನೆಯಲ್ಲಿ ಒಂದು ಕಾರ್ಯಕ್ರಮ, ಕಾರ್ಯಕ್ರಮಕ್ಕೆ ಅರಿಶಿನ ಕುಂಕುಮ ಡಿ ವಿ ಜಿ ಅವ್ರ ಮನೆಯವ್ರನ್ನ ಕರೆದಿದ್ದಾರೆ. ಆ ಮನೆಯವರು ಡಿ ವಿ ಜಿ ಅವ್ರ ಮನೆಗೆ ಬರ್ತಾರೆ. ಆ ಕಾರ್ಯಕ್ರಮಕ್ಕೆ ಇವರಿನ್ನೂ ಹೋಗಿಲ್ಲ ಅನ್ನೋದು ಗಮನಿಸ್ತಾರೆ ಹೆಂಡತಿ. ಇವತ್ತು ಅವ್ರ ಮನೇಲಿ ಕಾರ್ಯಕ್ರಮ, ಅವ್ರ ಮನೇಲಿ ಯಾಕೆ ನೀನು ಹೋಗಿಲ್ಲ ಅರಿಶಿನ ಕುಂಕುಮಕ್ಕೆ ಅಂತ ಕೇಳ್ತಾರೆ. ಅವ್ರ ಹೆಂಡತಿ ಹೇಳ್ತಾರೆ, ಪರವಾಗಿಲ್ಲ ಬಿಡ್ರಿ, ಏನೋ ಹೋಗಕ್ಕಾಗಿಲ್ಲ ಅಂತ ಹೇಳ್ತಾರೆ. ಇವ್ರು ಸ್ವಲ್ಪ ಸಿಟ್ಟು ಬರುತ್ತೆ, ಅಂದ್ರೆ ನಾವು ಒಂದು ಪಕ್ಕದ ಮನೆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದು ಅನ್ನೋ ರೀತಿಯಲ್ಲಿ ಬಹಳ ಅದನ್ನು ಸ್ವಲ್ಪ ಸ್ವಲ್ಪ ಖಾರವಾಗಿ ಪ್ರಶ್ನಿಸ್ತಾರೆ. ಆಗ ಅವರು ಡಿ ವಿ ಜಿ ಅವ್ರ ಮನೆಯವ್ರು ಹೇಳ್ತಾರೆ, ನಿಮ್ಗೆ ಹೇಳಬಾರ್ದು ಅಂತಿದ್ದೆ, ಅವ್ರ ಮನೆಗೆ ಹೋಗ್ಬಾರ್ದು ಅಂತ ನನಗೇನಿಲ್ಲ, ಹೋಗೋದಕ್ಕೆ ನನಗೂ ಆಸೆ ಇದೆ, ಆದ್ರೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಆ ರೀತಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ತಕ್ಕಮಟ್ಟಿಗೆ ಒಂದು ಒಳ್ಳೆ ಸೀರೆ ನಾನು ಉಟ್ಕೊಂಡು ಹೋಗ್ಬೇಕು, ಆದ್ರೆ ನನ್ನ ಹತ್ರ ಅದಕ್ಕೆ ಸರಿ ಹೋಗುವಂತ ಒಂದು ಸೀರೆ ಇಲ್ಲ, ನನ್ನ ಹತ್ರ ಇರೋ ಸೀರೆಗಳೆಲ್ಲ ಹರಕಲು ಸೀರೆಗಳು. ನನಗೇನೋ ನೀವು ಸೀರೆ ಕೊಡಿಸ್ಲಿಲ್ಲ, ನನಗೆ ಮೆರಿಬೇಕು ಅಂತ ನಾನೇನ್ ಹೇಳ್ತಿಲ್ಲ, ನಾನು ಇದೇ ಸೀರೆಯಲ್ಲೇ ಅವ್ರ ಮನೆಗೆ ಹೋಗೋದಕ್ಕೆ ನಾನು ತಯಾರು, ಹೋದೆ ಅಂತ ಇಟ್ಕೊಳ್ಳಿ. ಜನ ಏನ್ ಅನ್ಕೊಳ್ತಾರೆ, ಏನ್ ಈ ವಯ್ಯ ಜಗತ್ಗೆಲ್ಲ ಉಪದೇಶ ಕೊಡ್ತಾನೆ, ಹೆಂಡತಿಗೆ ಒಂದು ಸೀರೆ ಕೊಡ್ಸಕ್ ಆಗಿಲ್ಲ ಅಂತ ನಿಮ್ಮ ನಾಡ್ಕೊಳ್ತಾರೆ, ಹಾಗಾಗಿ ನಾನು ಹೋಗ್ತಿಲ್ಲ. ಡಿ ವಿ ಜಿ ಅವರು ಎರಡನೇ ದಿನಾನೇ ತಾವು ಮಾಡ್ತಿದ್ದ ಎಲ್ಲಾ ಕೆಲಸಗಳನ್ನು ನಿಲ್ಲಿಸಿ ಇವತ್ತಿಂದ ಒಂದು ದೊಡ್ಡ ಕೆಲಸವನ್ನ ನಾನು ಹುಡುಕಿ ನನ್ನ ಹೆಂಡತಿಗೆ ದಿನ ಒಂದೊಂದು ರೇಷ್ಮೆ ಸೀರೆ ಕೊಡಿಸಿ ಮಕ್ಕಳನ್ನೆಲ್ಲ ಹಾಗೆ ಮಾಡಿ ಹೀಗೆ ಮಾಡಿ ಒಂದು ದೊಡ್ಡ ಮನೆ ಮಾಡಿ ಎಲ್ಲ ಮಾಡಿ ಆರಾಮಾಗಿರೋಣ ಅಂತ ಸಂಕಲ್ಪ ಮಾಡಲಿಲ್ಲ. ಡಿ ವಿ ಜಿ ಅವರು ಕೊನೆಯ ತನಕ ಹೀಗೆ ಇದ್ರು. ಡಿ ವಿ ಜಿ ಅವರಿಗೆ ಹಲವು ಪ್ರಶಸ್ತಿಗಳು ಬಂದವು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು, ಪದ್ಮಭೂಷಣ ಬಂತು. ಡಿ ವಿ ಜಿ ಅವರಿಗೆ ವಯಸ್ಸು ಆಗಿತ್ತು, ವಯಸ್ಸಾದಾಗ್ಲೂ ಅವರ ಆರ್ಥಿಕ ಸ್ಥಿತಿ ಹಾಗೇ ಇತ್ತು. ಅಂಥ ಸಂದರ್ಭದಲ್ಲಿ ಸರ್ಕಾರ ಸಾಹಿತಿಗಳಿಗೆ ಅಂಥೇಳಿ 500 ರೂಪಾಯಿಗಳ ಮಾಸಾಸನ ಪೆನ್ಷನ್ ತರ ಒಂದು ಕೊಡೋದಕ್ಕೆ ಅಂತೇಳಿ ತೀರ್ಮಾನ ಮಾಡಿ ಡಿ ವಿ ಜಿ ಅವರಿಗೂ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿತು. ಡಿ ವಿ ಜಿ ಅವರು ಸರ್ಕಾರಕ್ಕೆ ತಕ್ಷಣ ಬರೆದ್ರು, ನನ್ನಂಥ ವೃದ್ಧನಿಗೆ ಸರ್ಕಾರದ ಹಣವನ್ನು ಪೋಲು ಮಾಡತಕ್ಕದ್ದಲ್ಲ ಅಂತೇಳಿ ಅದನ್ನು ವಾಪಸ್ ಕಳಿಸಿದ್ರು. ಈಗಿನವರು ಏನ್ ಸ್ವಾಮಿ 500 ರೂಪಾಯಿ, ನಾನು ಇಷ್ಟೆಲ್ಲ ದೊಡ್ಡ ಸಾಹಿತ್ಯ ಬರೆದಿದ್ದೀನಿ 500 ರೂಪಾಯಿ ಅಂತೇಳಿ ಮಾತಾಡುವಂತ ಸಂದರ್ಭಗಳಲ್ಲಿ ಡಿ ವಿ ಜಿ ಅವರು ಅಷ್ಟು ಕಷ್ಟದ ಮಧ್ಯೆನೂ ಕೂಡ ಅವರು ಯಾವುದೇ ಒಂದು ಸಾರ್ವಜನಿಕವಾದಂತ ಸೇವೆ, ಅವ್ರ ಸೇವೆ ಅನ್ನೋದನ್ನು ಒಪ್ತಾ ಇರಲಿಲ್ಲ. ನಾನು ಸಾರ್ವಜನಿಕವಾಗಿ ನಾನು ತೊಡಗಿಸಿಕೊಂಡಿರುವಂತ ಕೆಲಸಕ್ಕೆ ನಾನು ಪ್ರತಿಫಲವನ್ನ ಸಮಾಜದಿಂದ ನಾನು ಪಡೆಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕೆಲಸ ಅಲ್ಲ, ನನ್ನ ಕರ್ತವ್ಯ. ಕೆಲಸಕ್ಕೆ ನೀವು ಫೀಸ್ ತಗೊಳ್ತೀರಿ, ಕೆಲಸಕ್ಕೆ ಸಂಬಳ ತಗೊಳ್ತೀರಿ,
ಆದ್ರೆ ಕರ್ತವ್ಯಕ್ಕಿಲ್ಲ. ತಂದೆ ತಾಯಿನ ನಾವು ನೋಡ್ಕೊಂಡ್ವಿ ಅಂತ ಹೇಳಿ ನೀವು ತಿಂಗಳು ತಿಂಗಳು ನನಗೆ ಸಂಬಳ ಕೊಡಬೇಕು ಅಂತ ತಂದೆ ತಾಯಿಗಳನ್ನ ಯಾರಾದ್ರೂ ಕೇಳಿದ್ರೆ ಏನ್ ಹೇಳೋದು ಅದನ್ನ? ಅದೇ ರೀತಿ ಮಕ್ಕಳು ಮಕ್ಕಳು ನೋಡ್ಕೊಳ್ಳೋದನ್ನು ನಾನು ತಿಂಗಳಿಗೆ ನೀನ್ ಇಷ್ಟಿಷ್ಟು ಖರ್ಚು ಮಾಡಿದೀನಿ ನೀನ್ ಕೊಡಬೇಕು ಅಂತೇಳಿ ತಂದೆ ತಾಯಿಗಳು ಮಕ್ಕಳು ಕೇಳಿದ್ರು ಹೇಗಿರತ್ತದು ಅಂದ್ರೆ ಕೆಲವೊಂದು ಕರ್ತವ್ಯಗಳು ಅದಕ್ಕೆ ಬೆಲೆ ಇಲ್ಲ. ಅಂದ್ರೆ ನೀವು ತಂದೆ ತಾಯಿ ಮಕ್ಕಳು ನೋಡ್ಕೊಂಬಾರ್ದು ಅಥವಾ ಮಕ್ಕಳು ತಂದೆ ತಾಯಿ ನೋಡ್ಕೊಬಾರ್ದು ಅದಲ್ಲ. ಕೆಲವೊಂದು ಕರ್ತವ್ಯ ಅಂತ ಇರುತ್ತೆ, ಕೆಲವೊಂದು ಹಕ್ಕು ಅಂತ ಇರುತ್ತೆ, ಕೆಲವೊಂದು ಕೆಲಸ ಅಂತ ಇರುತ್ತೆ, ಬೇರೆ ಬೇರೆ. ಆ ಒಂದು ಪೃಥಕೀಕರಣ ಅಂತ ಹೇಳಿ ನಾವೇನ್ ಕಳಿತೀವಿ, ಬೇರೆ ಬೇರೆ ಆಗಿ ನೋಡುವಂಥದ್ದು, ಪೃಥಕ್ಕಾಗಿ ನೋಡುವಂಥದ್ದು. ಆ ಒಂದು ನಿಲುವು ರಾಷ್ಟ್ರಕನಿಗೆ ಸಿಟಿಸನ್ಗೆ ಇಲ್ಲದೆ ಹೋದ್ರೆ ದೇಶ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡಿ ವಿ ಜಿ ಅವರು ಕಾಳಜಿ. ಇವತ್ತು ನಾನು ಏನಾದರೂ ಕೆಲಸ ಮಾಡಿದ್ ನೋಡಿ, ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಪಾರ್ಟಿಗೆ ದುಡಿದಂತವ್ರಿಗೆಲ್ಲ ಆಮೇಲೆ ಸರ್ಕಾರಗಳೇನಾದ್ರೂ ಬಂದಾಗ ಏನೆಲ್ಲ ಸೌಲಭ್ಯಗಳನ್ನ ಸವಲತ್ತುಗಳನ್ನ ಮಂತ್ರಿ ಪದವಿಗಳನ್ನ ಆ ಪದವಿಗಳನ್ನೆಲ್ಲ ಕೊಡತ್ತೆ ಅಂತೇಳಿ ನಾವೇನು ಅದಕ್ಕೇನು ವಿಶೇಷವಾಗಿ ಡಿ ವಿ ಜಿ ಅವ್ರನ್ನ ಅಧ್ಯಯನ ಮಾಡಿ ತಿಳ್ಕೋಬೇಕಾಗಿಲ್ಲ. ಡಿ ವಿ ಜಿ ಅವ್ರು ಮನ್ಸು ಮಾಡಿದ್ರೆ ಎಷ್ಟೆಲ್ಲ ಆ ಕಾಲದಲ್ಲಿ ಮಾಡಬಹುದಾಗಿತ್ತು, ಆದ್ರೆ ಮಾಡಲಿಲ್ಲ. ಮಹಾರಾಜರು ಬರೀತಾರೆ ಪತ್ರ, ನಿಮ್ಗೆ ಕಷ್ಟ ಇದೆ ಕೇಳ್ಪಟ್ಟೆ, ಸಹಾಯ ಮಾಡ್ಲಿಕ್ಕೆ ನಾನು ಸಿದ್ಧ, ನಿಮ್ಗೆ ಏನಾಗಬೇಕು ಅಂತ ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಘಟನೆ, ವಿಶ್ವೇಶ್ವರಯ್ಯನವರು ದಿವಾನರು, ಉಲ್ಲೇಖ ಬಂತು ಅದ್ರ ಬಗ್ಗೆ. ಒಂದ್ಸಲಿ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ ಡ್ರೈವರ್ನ ಕರೆದು ಹೇಳ್ತಾರೆ, ಇವತ್ತು ನೀನು ಡಿ ವಿ ಜಿಯವರನ್ನ ಕಾರ್ನಲ್ಲಿ ಕೂಡಿಸ್ಕೋ, ಬೆಂಗಳೂರು ಸಂಜೆ ತನಕ ನೀನು ಬೆಂಗಳೂರನ್ನ ಸುತ್ತಿಸ್ಬೇಕು. ಡಿ ವಿ ಜಿಯವರು ಯಾವುದಾದ್ರೂ ಒಂದು ಜಾಗವನ್ನ ನೋಡಿ ಅರೆ ಚೆನ್ನಾಗಿದೆ ಅಂತ ಉದ್ಗಾರ ಮಾಡಿದ್ರೆ ನನಗೆ ಬಂದು ಹೇಳು. ಅದರ ಒಂದು ಆ ಒಂದು ಮಾತಿನ ಹಿನ್ನೆಲೆ ವಿಶ್ವೇಶ್ವರಯ್ಯನವರು ಆ ತರ ಹೇಳೋದಕ್ಕೆ ಕಾರಣ ಏನಾಗಿರುತ್ತೆ ಅಂತ ಹೇಳಿದ್ರೆ, ಡಿ ವಿ ಜಿಯವರು ಯಾವ್ದಾದ್ರು ಒಂದು ಜಾಗನ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲೊಂದು ಸೈಟ್ ಕೊಡ್ಬೇಕು ಅವ್ರಿಗೆ ಅಂತ. ಇವ್ರು ಸುತ್ತಿಸ್ತಾರೆ, ಡ್ರೈವರ್ ಸುತ್ತಿಸ್ತಾರೆ, ಡಿ ವಿ ಜಿಯವರು ಆರಾಮಾಗಿ ಕಾರಲ್ಲಿ ಇರ್ತಾರೆ, ಏನು ಉದ್ಗಾರ ಮಾಡಲ್ಲ. ಏನು ಅದರಿಂದ ಅವರು ಕೊನೆಗೂ ಅವರು ಆ ರೀತಿ ಯಾವುದೇ ಒಂದು ಪ್ರಾಪರ್ಟಿ ಮಾಡಲಿಲ್ಲ. ಹೋಗ್ಲಿ, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳೆಲ್ಲ ಅವರನ್ನ ಸನ್ಮಾನ ಮಾಡಬೇಕು ಅಂತ ಹೇಳಿ ಹೊರಟಾಗ ಅವ್ರು ಮೊದಲು ಒಪ್ಕೊಳ್ಳೋದಿಲ್ಲ. ಆಮೇಲೆ ಆ ಸನ್ಮಾನ ಸಮಾರಂಭದಲ್ಲಿ ಇವರಿಗೆ ಒಂದು ಒಂದು ಆ ಕಾಲಕ್ಕೆ ಒಂದು ದೊಡ್ಡ ಮೊತ್ತ ಅಂತ ಹೇಳಬಹುದಾದಂತೆ ಸುಮಾರು 100,00,000 ರೂಪಾಯಿಗಳ ಒಂದು ನಿಧಿಯನ್ನು ಸಂಗ್ರಹ ಮಾಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ಯೋಜನೆ ಮಾಡಿರ್ತಾರೆ. ಡಿ ವಿ ಜಿಯವರು ಒಪ್ಪೋಲ್ಲ, ಬಹಳ ಬಲವಂತ ಮಾಡಿದ್ಮೇಲೆ ಆ ಹಣವನ್ನ ನಾನು ತಗೊಂಡ್ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಆ ಕಂಡೀಷನ್ ನೀವು ಒಪ್ಪಿದ್ರೆ ಮಾತ್ರ ನಾನು ಕಾರ್ಯಕ್ರಮಕ್ಕೆ ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ನು ಕಾರ್ಯಕ್ರಮಕ್ಕೆ ಇವ್ರು ಬರ್ದೇನೆ ಹೋಗ್ತಾರಲ್ಲ ಅಂತೇಳಿ ಆ ಕಮಿಟಿಯವರೆಲ್ಲ ಒಪ್ಕೊಳ್ತಾರೆ. ಟೌನ್ ಹಾಲ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತಂತೆ, ಅದು ಡಿ ವಿ ಜಿ ಅವರಿಗೆ ಸುಮಾರು 100,00,000 ರೂಪಾಯಿ ಅಷ್ಟು ಹಣವನ್ನು ಕೊಡ್ತಾರೆ. ಅವರು ಮರುಕ್ಷಣವೇ ಅಷ್ಟು ಹಣವನ್ನ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ದಾನ ಮಾಡಿಬಿಡ್ತಾರೆ. ಕಾರ್ಯಕ್ರಮ ಆದ ಮರುದಿನ, ಇಲ್ಲೇ ಬಹಳ ಹತ್ರ ಇದೆ ಡಿ ವಿ ಜಿ ಅವರ ಮನೆ, ನಮ್ಗೆಲ್ಲ ಗೊತ್ತಿದೆ ಎಲ್ಲಿತ್ತು, ನಂಟಳಪ್ಪ ಸರ್ಕಲ್ ಇಂದ ಡಿ ವಿ ಜಿ ಅವರ ರಸ್ತೆ ಇದೆಯಲ್ಲ ಅಲ್ಲೇ, ಈಗ ಅಲ್ಲೇನೋ ಒಂದು ಅಂಗಡಿ ಆಗಿದೆ ಅಂತೆ ಅವ್ರ ಮನೆ ಇಟ್ಟ ಜಾಗ. ಡಿ ವಿ ಜಿ ಅವ್ರ ಮನೆಗೆ ಈ ಕಾರ್ಯಕ್ರಮ ಆಗಿ ಹಿಂದಿನ ದಿವಸ ಅವ್ರು 100,00,000 ರೂಪಾಯಿ ಬಂದಿದೆ ನಿಧಿ, ಅದನ್ನ ದಾನ ಮಾಡಾಗಿದೆ ಅಂತ ಡಿ ವಿ ಜಿ ಮನೆಗೆ ಅವತ್ತು ಒಬ್ರು ಯಾರೋ ಒಬ್ರು ಗೆಸ್ಟ್ ಅಂತೇಳಿ ಬಂದಿದ್ದಾರೆ. ಬಂದು ಅದು ಮಾತುಕತೆ ನಡೀತಾ ಇದೆ, ನಡೀತಾ ಇದ್ದಾಗ ಅವ್ರ ಮನೆಯಲ್ಲಿ ಒಬ್ಬ ಯಾರೋ ಹುಡುಗ, ಆ ಹುಡುಗನ ಕೈಯಲ್ಲಿ ಡಿ ವಿ ಜಿ ಅವ್ರು ಒಳಗಡೆ ಕರೆದು ಒಂದು ಚೀಟಿನ ಬರೆದುಕೊಟ್ಟರು. ಆ ಗೆಸ್ಟ್ ಆಗಿ ಬಂದಿದ್ರಲ್ಲ ಅವ್ರಿಗೊಂದು ಕುತೂಹಲ, ಏನ್ ಡಿ ವಿ ಜಿ ಅವ್ರು ಏನೋ ಬರ್ಕೊಟ್ರಲ್ಲ ಆ ಹುಡುಗನಿಗೆ ಅಂತೇಳಿ ಆ ಹುಡುಗನ ಕರೆದು ಏನ ತೋರಿಸು ಅಂತ ಕೇಳ್ತಾರೆ. ಡಿ ವಿ ಜಿ ಅವ್ರು ಅದ್ರಲ್ಲಿ ಬರೆದಿರ್ತಾರೆ, ಮನೆಯಲ್ಲಿ ಯಾರೋ ಅತಿಥಿಗಳು ಬಂದಿದ್ದಾರೆ, ಕಾಫಿ ಪುಡಿ ಸಕ್ಕರೆ ಇಲ್ಲ, ಸಾಲವಾಗಿ ಕೊಡತಕ್ಕದ್ದು, ಬೇಗನೆ ತೀರಿಸಲಾಗುತ್ತೆ ಅಂತೇಳಿ ಪಕ್ಕದಲ್ಲಿದ್ದ ಅಂಗಡಿಯವ್ರಿಗೆ ಒಂದು ಚೀಟಿ ಬಂದು ಕೊಟ್ಟಿರ್ತಾನೆ. ಅಂದ್ರೆ ನಾನು ಈ ಘಟನೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಭಾಷಣ ಆಕರ್ಷಕವಾಗಿರಲಿ ಅನ್ನೋ ಕಾರಣಕ್ಕಲ್ಲ, ಡಿ ವಿ ಜಿ ಅವರು ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿದ್ದ ದಿನಗಳಲ್ಲಿ ಅವ್ರು ಯಾವ ರೀತಿ ವೈಯಕ್ತಿಕವಾಗಿ ಆ ಬಡತನದಲ್ಲಿದ್ರು, ಕಷ್ಟದಲ್ಲಿದ್ರು, ಇದ್ರ ಮಧ್ಯನೂ ಕೂಡ ಅವ್ರು ಹೇಗೆ ಸಾರ್ವಜನಿಕ ಜೀವನದಿಂದ ವಿಮುಖರಾಗದೆ ಅವ್ರು ಸಕ್ರಿಯವಾಗಿ ತೊಡಕೊಂಡಿದ್ರು ಅನ್ನೋದಕ್ಕೋಸ್ಕರ ಹೇಳ್ತಿದ್ರು.
ಅವ್ರು ಯಾಕೆ ಇದು ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಇದೊಂದು ಏನೋ ಅವಾರ್ಡ್ಗೋಸ್ಕರ ಪ್ಯಾಷನ್ ಅಂತ ಹೇಳಿ ಆತರ ಅಲ್ಲ. ನಾನು ಆ ಸಮಾಜದಲ್ಲಿ ಹುಟ್ಟಿದ ಮೇಲೆ ಆ ಸಮಾಜದಲ್ಲಿ ನಾನು ಸಕ್ರಿಯನಾಗಿರ್ಬೇಕು ಅಂತ. ಮಹಾಭಾರತದ ಒಂದು ದೊಡ್ಡ ಆದರ್ಶ ಏನು ಅಂತ ಹೇಳಿದ್ರೆ, ಒಂದು ಕುಟುಂಬ ಚೆನ್ನಾಗಿರಬೇಕು, 10 ಜನ ಇರುವಂತ ಒಂದು ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಆ 10 ಜನ ಕುಟುಂಬದಲ್ಲಿ ಯಾರೋ ಒಬ್ಬ ಅಯೋಗ್ಯನಾಗಿದ್ರೆ ಅಥವಾ ಅವನಿಂದ ಆ ಕುಟುಂಬಕ್ಕೆ ತೊಂದರೆ ಆಗೋ ತರ ಇದ್ರೆ, ಇಡೀ ಕುಟುಂಬಕ್ಕೋಸ್ಕರ ಅವನನ್ನ ನೀನ್ ತ್ಯಾಗ ಮಾಡುವಂಥದ್ದು ಧರ್ಮ. ಅದೇ ರೀತಿ 100 ಮನೆಗಳಿರುವಂತ ಒಂದು ಊರಿನಲ್ಲಿ ಆ ಊರಿನ ಕ್ಷೇಮಕ್ಕೋಸ್ಕರ ಒಂದು ಮನೆಯನ್ನ ನೀನೇನಾದ್ರೂ ತಿರಸ್ಕಾರ ಒಂದು ಅದನ್ನ ಹೊರಗಡೆ ಇಡಬೇಕಾದಂತ ಪ್ರಸಂಗ ಬಂದ್ರೆ, ಆ ಒಂದು ಮನೆಯನ್ನ ದೂರ ಮಾಡಿ ಇನ್ನು 99 ಮನೆಗಳನ್ನ ಉಳಿಸಿ ಊರನ್ನು ಉಳಿಸುವಂತದ್ದು ನಿನ್ನ ಧರ್ಮ. ಹಾಗೆ ಇಡೀ ರಾಜ್ಯಕ್ಕೆ ಸಂಕಷ್ಟ ಬಂದು ಅದರಲ್ಲಿ ಒಂದು ಊರನ್ನ ನೀನು ಬಿಡಬೇಕಾದಂತ ಸಂದರ್ಭ ಬಂದಾಗ ಆ ಒಂದು ಊರನ್ನು ಬಿಟ್ಟು ಇಡೀ ರಾಜ್ಯವನ್ನ ನೀನು ರಕ್ಷಿಸುವಂತದ್ದು ನಿನ್ನ ಧರ್ಮ. ಹಾಗೆ ನಿನ್ನ ಒಳಿತಿಗೋಸ್ಕರ, ನಿನ್ನ ಒಳಿತು ಅಂತ ಹೇಳಿದ್ರೆ ಸ್ವಾರ್ಥ, ನನಗೇನು ಅವಾರ್ಡ್ ಬಂತು ಇದು ಬಂತು ಆ ರೀತಿದಲ್ಲ. ನಿನ್ನ ಒಳಿತು ಅಂತ ಹೇಳಿದ್ರೆ ಮೋಕ್ಷ, ನಿನ್ನ ಮೋಕ್ಷ ಒಳಿತು ಅಂತ ಹೇಳಿದ್ರೆ ಇಲ್ಲಿ ಮೋಕ್ಷ. ನಿನ್ನ ಮೋಕ್ಷಕ್ಕೋಸ್ಕರ ನೀನು ಈ ಶರೀರವನ್ನೇ ತ್ಯಾಗ ಮಾಡುವಂತ ಸ್ಥಿತಿ ಬಂದಾಗ ನೀನು ಬಿಡತಕ್ಕದ್ದು. ಇದು ಮಹಾಭಾರತ ಹೇಳಿದಂತ ಸಂದೇಶ. ಡಿ ವಿ ಜಿ ಅವರು ಈ ತರ ನಿಲುವನ್ನ ಗಟ್ಟಿಯಾಗಿ ಹೊಂದಿದ್ದು. ಅದಕ್ಕೆ ಅವರಿಗೆ ಬಹಳ ದೊಡ್ಡ ಆದರ್ಶವಾಗಿದ್ದಂತ ಮಾತು ಯಾವುದು ಅಂತ ಹೇಳಿದ್ರೆ, ಇದು ಕೇವಲ ಭಾರತದಲ್ಲಿ ಮಾತ್ರ ಇದ್ದಂತ ಚಿಂತನೆ ಅಂತೇನಲ್ಲ. ಡಿ ವಿ ಜಿ ಅವರು ಓದನ್ನ ನಾವು ನೋಡಿದ್ರೆ ಬೇರೆ ಬೇರೆ ದೇಶಗಳ ದಾರ್ಶನಿಕರ, ಸಮಾಜ ಶಾಸ್ತ್ರಜ್ಞರ, ಚಿಂತಕರ ಮಾತುಗಳನ್ನು ಎಷ್ಟು ಧಾರಾಳವಾಗಿ ಅವರು ಬಳಸ್ಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವರು ಇದಕ್ಕೆ ದೊಡ್ಡ ಆದರ್ಶವಾಗಿ ತಗೊಂಡಿದ್ದು ಪ್ಲೇಟೋನ ಆದರ್ಶ ರಾಜ್ಯ. ಪ್ಲೇಟೋ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಈ ರಾಜ್ಯ ಅನ್ನುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯನ್ನ ಸಮರ್ಥವಾಗಿ ಯಾರು ನಿಭಾಯಿಸಬಲ್ಲ ಅಂತ ಹೇಳಿದ್ರೆ, ಒಳ್ಳೆ ರಾಜಕಾರಣಿ ಒಳ್ಳೆ ಮಾತುಗಾರ ಅವನಲ್ಲ, ಜ್ಞಾನಿ ಯಾರಿದ್ದಾನೆ, ಜ್ಞಾನಿ ಆ ಸೇಜ್ ಅಂತ ಕರೀತಾರೆ, ಅವನು ಈ ರಾಜ್ಯವನ್ನ ಸಮರ್ಥವಾಗಿ ನಡೆಸಬಲ್ಲ ಅಂತ ಹೇಳಿ. ಅದು ಬಹಳ ಪ್ಲೇಟೋನಲ್ಲಿ ಬರುವಂತದ್ದು ಒಂದು ಬಹಳ ದೊಡ್ಡ ಒಂದು ಚರ್ಚೆ. ಅದು ಸಾಕ್ರೆಟಿಸಿನ ಸಂವಾದಗಳಲ್ಲಿ ನಾವು ಕಾಣ್ತೀವಿ. ಆತರ ಜ್ಞಾನಿಗಳು ಅವರ ಮಾತ್ರವೇ ಈ ರಾಜ್ಯ ಅನ್ನುವಂಥದ್ದನ್ನ ಚೆನ್ನಾಗಿ ನಡೆಸಬಲ್ಲರು. ಯಾಕೆ ಅಂತ ಹೇಳಿದ್ರೆ, ಜ್ಞಾನಿಗೆ ಸರಿಯಾವುದು ತಪ್ಪ್ಯಾವುದು ಅಂತ ಗೊತ್ತಿರುತ್ತೆ, ಜೊತೆಗೆ ಅವನದು ಅನ್ನುವಂಥದ್ದು ಇರೋದಿಲ್ಲ ಅವರಿಗೆ ಅಂತ. ಅವನದು ಅಂತ ಹೇಳಿದ್ರೆ ಸ್ವಾರ್ಥ ಇರೋದಿಲ್ಲ ಅಂತ ಹೇಳಿ. ಇದು ಅಲ್ಲಿನ ಆದರ್ಶ. ಡಿ ವಿ ಜಿ ಅವರು ಅದನ್ನ ಇಮಿಡಿಯೇಟ್ ಆಗಿ ನಮ್ಮ ದೇಶ ಸಂದರ್ಭದಲ್ಲಿ ಎಲ್ಲಿ ನೋಡ್ತಾರೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತ, ಭಾರತವೇ ಹೆಮ್ಮೆ ಪಡುವಂತ, ಅಷ್ಟೇಕೆ ಜಗತ್ತೇ ಹೆಮ್ಮೆ ಪಡುವಂತ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಅದು ಹುಟ್ಟೋದಕ್ಕೆ ಅದರ ಸ್ಥಾಪನೆಗೆ ಕಾರಣರಾದಂಥವರು ವಿದ್ಯಾರಣ್ಯ. ಅವ್ರದ್ದೊಂದು ಮಾತಿದೆ, ಏನು, ಈ ಜಗತ್ ಈ ರಾಜ್ಯವನ್ನ, ರಾಜ್ಯ ಅನ್ನುವಂತ ಒಂದು ವ್ಯವಸ್ಥೆಯನ್ನ ಯಾರು ಸಮರ್ಥವಾಗಿ ನಡೆಸಬಲ್ಲರು ಅಂತ ಹೇಳಿದ್ರೆ, ಜ್ಞಾನಿನಾ ಚರಿತಂ ಶಕ್ತಿ, ಜ್ಞಾನಿಗಳಷ್ಟೇ ಇದನ್ನ ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ. ಅಂದ್ರೆ ಜ್ಞಾನಿಗಳು ಅಂತ ಹೇಳಿದ್ರೆ ನೀವು ಹಾರ್ವರ್ಡ್ ಅಲ್ಲೋ ಅಥವಾ ಇದರಲ್ಲೋ ಕೇಂಬ್ರಿಡ್ಜ್ ಅಲ್ಲೋ ಹೋಗಿ PhD ಮಾಡ್ಕೊಂಡ್ಬಂದಿರೋ ಅವರಲ್ಲ. ಜ್ಞಾನಿ ಅಂತ ಹೇಳಿದ್ರೆ ಅವನಿಗೆ ಲಕ್ಷಣಗಳಿದೆ. ಡಿ ವಿ ಜಿ ಅವರು ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ, ಅವನಿಗೆ ಸ್ವಾರ್ಥ ಇರೋದಿಲ್ಲ, ನಾನು ನನ್ನದು ಅನ್ನುವಂತ ಮಮಕಾರ ಇರೋದಿಲ್ಲ, ಅವನು ಮಾಡುವಂತ ಕೆಲಸ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದು ಒಂದು ಸಮಾಜದ ಹಿತಕ್ಕೋಸ್ಕರ ಆಗಿರುತ್ತೆ. ಈ ರೀತಿ ಇರುವಂತವನು ಜ್ಞಾನಿ, ಅಂಥವನಷ್ಟೇ ಈ ರಾಜ್ಯವನ್ನ ನಡೆಸಲಿಕ್ಕೆ ಸಾಧ್ಯ ಅಂತ. ನಮ್ಮಲ್ಲಿ ಚಾಣಕ್ಯನ ಉದಾಹರಣೆ ಇದೆ. ಚಾಣಕ್ಯ ಅವನಿಗೆ ರಾಜ್ಯ ಸಿಕ್ಕಿದ ಮೇಲೆ, ಚಂದ್ರಗುಪ್ತನನ್ನ ಅವನು ಸಿಂಹಾಸನದಲ್ಲಿ ಕೂರಿಸಿದ ಮೇಲೆ ಅವನು ಮಾಡುವಂತದ್ದೇನು ಅಂತ ಹೇಳಿದ್ರೆ, ಮತ್ತೆ ತನ್ನ ಅಧ್ಯಯನ ಮತ್ತೆ ಅಧ್ಯಾಪನಕ್ಕೆ ಅಂತ ಹೇಳಿ ಅವನು ಹೊರಟೋಗ್ತಾನ. ಇವತ್ತು ನಮ್ಮ ಹುಡುಗ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ ಅಂತೇಳಿ ಅವನೇನು ಸ್ವಲ್ಪ ನಾನು ಕೂತ್ಕೊಳ್ತೀನಿ ಅಂತೇಳಿ ಅದೆಲ್ಲ ಇಲ್ಲ. ನನ್ನ ಕೆಲಸ, ನಿಜವಾದ ಕೆಲಸ ಏನಂದ್ರೆ ಅಧ್ಯಯನ, ಅಧ್ಯಾಪನ, ತಪಸ್ಸು, ಅದಕ್ಕೆ ಹೋಗ್ತೀನಿ ಅಂತೇಳಿ ಅವನ ನಿಜವಾದ ಒಬ್ಬ ತಪಸ್ವಿಯಾಗಿ ಹೊರಟೋಗ್ತಾನೆ ಅಂತ. ಇದು ಜ್ಞಾನಿಗಳು ಮಾಡುವಂತ ಕೆಲಸ. ಅದಕ್ಕೆ ನಮ್ಮಲ್ಲಿ ಇಡೀ ರಾಜ್ಯ ವ್ಯವಸ್ಥೆ ಧರ್ಮಕ್ಕೆ ಅಧೀನವಾಗಿರ್ಬೇಕು ಅಂತ ಹೇಳುವಂತದ್ದು ಈ ದೃಷ್ಟಿಯಿಂದ. ಯಾರೋ ಒಂದು ಯಾವುದೋ ಒಂದು ಮತದವರು, ಯಾವುದೋ ಒಂದು ಧರ್ಮದವರು ಅಲ್ಲಿ ಅದನ್ನ ದಪ್ಪಾಳಿಕೆ ಮಾಡೋ ದೃಷ್ಟಿಯಿಂದ ನಡೆಸಬೇಕು ಅನ್ನುವಂಥದ್ದು ಅಲ್ಲ.
ಅಂದ್ರೆ ಈ ಲೌಕಿಕವಾದಂತ ಸ್ವಾರ್ಥದ ಎಲ್ಲಾ ಆಮಿಷಗಳನ್ನು ಮೀರಿ ಇರುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಧರ್ಮ ಅನ್ನುವಂಥದ್ದು ನಮ್ಮ ಕಲ್ಪನೆ. ಹಾಗೆ ಡಿ ವಿ ಜಿ ಅವರು ಪ್ಲೇಟೋನಲ್ಲಿ ನೋಡ್ತಾರೆ, ಅದನ್ನ ವಿದ್ಯಾರಣ್ಯರಲ್ಲಿ ನೋಡ್ತಾರೆ. ಅಷ್ಟೇಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಈ ತರ ಎಷ್ಟೋ ಜನ ಇದ್ರು ಅಂತ, ವಿವೇಕಾನಂದರು, ಅರವಿಂದ್ ಘೋಷ್ ಅವರು, ಅರವಿಂದರು, ಗಾಂಧಿ ಅವರು, ಇವರೆಲ್ಲ ಕೂಡ ಸ್ವಾರ್ಥವನ್ನು ಮೀರಿ ಒಂದು ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡಿದಂಥವ್ರು. ಅವರಿಗೆ ದೊಡ್ಡ ಆದರ್ಶ ಆಗಿದ್ದಂಥವ್ರು ಗೋಖಲೆ. ನಮ್ಗೆ ಗೋಖಲೆ ಅವರ ಹೆಸರ ಮೇಲೆ ಅವ್ರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುಲೈಸ್ಡ್, ಅವ್ರು ದೊಡ್ಡ ಆದರ್ಶ. ನಮ್ಮ ಸಾರ್ವಜನಿಕ ಜೀವನ ಇದೆಯಲ್ಲ ಅದು ಬೇರೆ ಅಲ್ಲ, ಅಧ್ಯಾತ್ಮ ಮೋಕ್ಷ ಸಂಪಾದನೆ ಬೇರೆ ಅಲ್ಲ ಅಂತ ಏನು ಮಹಾಭಾರತ ಒಂದು ಹೇಳ್ತು, ನಾನು ಅನ್ನುವಂಥದ್ದು ವಿಸ್ತಾರ ಆಗಬೇಕು ಅಂತ. ಅದು ಹಂತ ಹಂತ ಹಂತವಾಗಿ ನಾನು ಅನ್ನುವಂಥ ಪೊರೆಯನ್ನ ಕಳಿಸ್ಕೊಂಡು ಅದು ಒಂದು ರೀತಿ ಆ ವಿಶ್ವಾತ್ಮ ಭಾವ ಅಂತ ಹೇಳ್ತೀವಲ್ಲ ನಾವು, ವಿಶ್ವದಲ್ಲಿ ಒಂದಾಗುವಂಥದ್ದು ಅಂತ. ಆ ರೀತಿಯ ಒಂದು ನಿಲುವಿಗೆ ಯಾರು ಬಂದಿರ್ತಾರೋ ಅವರಷ್ಟೇ ಸಮಾಜವನ್ನ ಮುನ್ನಡೆಸೋದಕ್ಕೆ ಸಮರ್ಥರು ಅಂತೇಳಿ. ಬಂದಿದ್ದೆಲ್ಲ ನನಗೆ ಇರಲಿ ಅಂತೇಳಿ ನಾವು ನಮ್ಮನೆ ಖಜಾನೆ ಒಳಗಡೆ ಬಂದಿದ್ದ ಹಣವನ್ನೆಲ್ಲ ನಾನು ತುಂಬುತ್ತಾ ಇದ್ರೆ ಸಮಾಜದ ಒಳಿತಿಗೋ ಬಗ್ಗೆ ಒಳಿತಿಗೋಸ್ಕರ ಖರ್ಚು ಮಾಡೋದು ಒಳಿತು ಅನ್ನುವಂಥದ್ದು ನನಗೆ ಹೇಗಾದ್ರೂ ಹುಟ್ಟಲಿಕ್ಕೆ ಸಾಧ್ಯ? ಹಾಗೆ ಡಿ ವಿ ಜಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಚಿಂತನೆಯನ್ನ ರೂಢಿಸಿಕೊಂಡಂತ ಪ್ರಜೆ ಅವರ ಸಂಖ್ಯೆ ಹೆಚ್ಚಾದಾಗ ಆಗ ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ. ಹಾಗಾಗಿ ನಾವು ಯಾಕೆ ಸಾರ್ವಜನಿಕ ಜೀವನದಲ್ಲಿ ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಸೂಕ್ಷ್ಮಗಳನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಮ್ಗೆ ಎಷ್ಟೋ ಗೊತ್ತಿಲ್ಲ, ನಾವು ಸುಮ್ಮನೆ ಮೇಲ್ಮೇಲೆ ಮಾತಾಡ್ತೀವಿ. ಇವಾಗ ಒಂದು ಬಜೆಟ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಆ ಬಜೆಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಏನೇನೋ ಘೋಷಣೆ ಮಾಡ್ತಾರಲ್ಲ ಇವರು, ಅದಕ್ಕೆ ಎಲ್ಲಿಂದ ಹಣ ತರ್ತಾರೆ? ನಿಜವಾಗ್ಲೂ ಹಣ ಅಷ್ಟಿದೆಯಾ? ಇದ್ರೆ ಯಾವ್ದಕ್ಕೆ ಎಷ್ಟು ಹೋಗ್ತಿದೆ, ಹೋಗಿದ್ದು ಏನೇನಾಗತ್ತೆ, ಈ ರೀತಿ ಒಂದು ಅರಿವು ಪ್ರಜೆಗಳಿಗೆ ಇದ್ರೆ ಆಗ ವ್ಯವಸ್ಥೆ ಹೇಗಿರ್ಬೋದು ನೀವು ಯೋಚನೆ ಮಾಡಿ. ಉದಾಹರಣೆಗೆ ಇದೇನು ತೀರಾ ನಾನು ಯಾವುದೋ ಒಂದು ಪಕ್ಷದ ಪರ ವಿರುದ್ಧ ಮಾತಾಡ್ತಿದ್ದೀನಿ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಎಲೆಕ್ಷನ್ ಮೊದಲು ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ರು, ಏನು ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ. ಎಷ್ಟೋ ಅಲ್ಲಲ್ಲ, ಒಟ್ಟು ಎಲ್ಲಾ ಸಾಲಗಳನ್ನು ಸೇರಿಸಿದ್ರೆ ಎರಡು ಲಕ್ಷ ಕೋಟಿ ಆಗತ್ತ, ಅದು ಒಂದು ಅದ್ರಲ್ಲಿ ಒಂದು ಭಾಗ ಅಷ್ಟೇ. ಒಟ್ಟು ಇರುವಂತದ್ದು ಬೇರೆ ಬೇರೆ ಎಲ್ಲಾ ಸಾಲಗಳು ಸೇರಿ 2 ಲಕ್ಷ ಕೋಟಿ ಆಗತ್ತೆ, 2 ಲಕ್ಷ+ ಕೋಟಿ ಎಷ್ಟು ಆಗುತ್ತೆ. ಆಗ ನಾವು ಯಾರು ಪ್ರಶ್ನೆ ಮಾಡಲಿಲ್ಲ, ಸಿಂಪಲ್ ಆಗಿ ಒಂದೇ ಒಂದು ಸರಳವಾದ ಒಂದು ಪ್ರಶ್ನೆ ಕೇಳಬಹುದಾಗಿತ್ತು, ಏನು ಅಂತ ಹೇಳಿದ್ರೆ, ಅಷ್ಟು ಹಣ ನೀವು ಎಲ್ಲಿಂದ ತರ್ತೀರಿ? ನಮ್ಮ ರಾಜ್ಯದ ಒಂದು ವರ್ಷದ ಬಜೆಟ್ ಪ್ರಮಾಣ ಎಷ್ಟು? ಒಂದು ಬಜೆಟ್ ಪ್ರಮಾಣವೇ ಇವರು ಸಾಲ ಮನ್ನಾ ಮಾಡೋದಕ್ಕೆ ಏನು ಘೋಷಣೆ ಮಾಡ್ತಿದ್ದಾರೆ ಅದ್ರ ಹತ್ರ ಬರುತ್ತೆ. ಅಂದ್ರೆ ಒಂದು ವರ್ಷದ ಬಜೆಟ್ ಅನ್ನ ನೀವು ಒಂದಕ್ಕೆ ಕೊಡೋದಿದ್ರಿಂದ ರೈತರು ಕೊಡಬಾರದು ಅಂತಲ್ಲ ಅರ್ಥ. ಇವರು ಯದ್ವಾ ತದ್ವಾ ಈ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡ್ತಾರಲ್ಲ, ಆ ಘೋಷಣೆಗಳನ್ನ ನಾವು ನಿಜವಾಗ್ಲೂ ಕೂಡ ಇದು ಸಾಧ್ಯವೇ ಅಂತ ಹೇಳಿ ನಾವು ಒಂದೊಂದೊಂದು ರಾಜಕೀಯ ಪಕ್ಷದವರನ್ನು ನಾವು ಕೇಳುವಂತ ಒಂದು ಸ್ಥಿತಿ ಎಲ್ಲಾ ಪ್ರಜೆಗಳಿಗೂ ಅಲ್ಲ, 1% ಜನಕ್ಕೆ ಬಂದರೂ ಕೂಡ ಎಷ್ಟು ಬದಲಾವಣೆ ಆಗುತ್ತೆ ಯೋಚನೆ ಮಾಡಿ. ಡಿ ವಿ ಜಿ ಅವರು ಅದನ್ನ ಹೇಳ್ತಾರೆ. ಅವರು ಪಬ್ಲಿಕ್ ಅಫೇರ್ಸ್ ಏನು ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಮಾಡಿದ್ದೇ ಜನಕ್ಕೆ ಈ ಮಾಹಿತಿಯನ್ನು ಕೊಡಬೇಕು ಅಂತ, ಅವ್ರನ್ನ ಎಜುಕೇಟ್ ಮಾಡಬೇಕು, ಅವರಿಗೆ ಈ ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು, ತಿಳ್ಕೊಂಡು ಅದಕ್ಕೆ ಸ್ಪಂದಿಸಬೇಕು ಅಂತ. ಡಿ ವಿ ಜಿ ಅವ್ರ ಹತ್ರ ಅವಾಗ ಶಿಷ್ಯ ವೃತ್ತಿಯನ್ನು ಮಾಡೋದಕ್ಕೆ ಬೇರೆ ಬೇರೆ ಕೆಲಸಗಳಲ್ಲಿ ಇದರಲ್ಲಿ ಇದ್ದಂತವರೆಲ್ಲ ಸಾಕಷ್ಟು ಜನ ಬರ್ತಿದ್ರು. ಅದರಲ್ಲಿ ರಾಮಸ್ವಾಮಿಗಳು ಒಬ್ರು, ನಿಮ್ಗೆ ರಾಮಸ್ವಾಮಿಗಳ ಪರಿಚಯ ಹಲವರಿಗಿದೆ. ಮತ್ತೆ ಈ ವಿರಕ್ತ ರಾಷ್ಟ್ರಕ ಅಂತ ಹೇಳಿ ಡಿ ವಿ ಜಿ ಅವ್ರ ಬಗ್ಗೆ ಒಂದು ಒಳ್ಳೆ ಪುಸ್ತಕವನ್ನ ಬರೆದಿರುವಂತಹ ಡಿ ಆರ್ ವೆಂಕಟರಮಣ್ಣನ್ ಅವರು, ಮತ್ತೆ ಗೋಖಲೆ ಇನ್ಸ್ಟಿಟ್ಯೂಟ್ನೇ ಬಹಳಷ್ಟು ಕಾಲ ನೋಡ್ಕೊಳ್ತಿದ್ದಂತ ಸುಬ್ರಾಯರು, ಮತ್ತೆ ಟಿ ಎನ್ ಪದ್ಮನಾಭನ್ ಅಂತೇಳಿ, ಹೀಗೆ ಸಾಕಷ್ಟು ಜನ ಅವ್ರ ಹತ್ರ ಇರ್ತಿದ್ರು ಶಿಷ್ಯರ ತರನೇ. ಅವ್ರನ್ನೆಲ್ಲ ಡಿ ವಿ ಜಿ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ರಜೆ ದಿನಗಳಲ್ಲಿ ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಿಗೆ, ಅದು ಸ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ಬಡಾವಣೆಗಳಿರ್ಬೋದು, ಅಲ್ಲೆಲ್ಲ ಕಳಿಸೋದಂತೆ. ಅವ್ರ ನಿಜವಾದ ಅಂಕಿಅಂಶಗಳು ತಗೊಳ್ಳೋದು, ಅವರ ಜೀವನ ವಿಧಾನ ಹೇಗಿದೆ, ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಈ ತರದ್ದು ಒಂದು ಫೀಲ್ಡ್ ವರ್ಕ್ ಮಾಡಿಸ್ತಾ ಇದ್ರು. ಫೀಲ್ಡ್ ವರ್ಕ್ ಮಾಡಿಸಿ ಅದನ್ನೆಲ್ಲ ಕ್ರೋಢೀಕರಿಸಿ ಆಮೇಲೆ ಅವರೊಂದು ಲೇಖನವನ್ನೋ ಒಂದು ಸಂಪಾದಕೀಯವನ್ನೋ ಒಂದು ರಿಪೋರ್ಟ್ ಅನ್ನೋ ಮಾಡ್ತಿದ್ದು. ಇವತ್ತು ಒಂದು ಈ ತರದ ಒಂದು ಫೀಲ್ಡ್ ವರ್ಕ್ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆ ಆಗೋದಿಲ್ಲ, ಮತ್ತೆ ಅದು ಆದರೂ ಕೂಡ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ.
ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಡಿ ವಿ ಜಿ ಅವರು ಇಡೀ ಒಂದು ಸಮಾಜ ಹೇಗೆ ಜಾಗೃತವಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲಿ ಎಷ್ಟು ಆಯಾಮಗಳಲ್ಲಿ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಅದೊಂದು ದೊಡ್ಡ ಒಂದು ಆದರ್ಶವಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಹಾಗೆ ಡಿ ವಿ ಜಿ ಅವರು ತಮ್ಮ ಎಲ್ಲಾ ಕಷ್ಟಗಳ ನಡುವೇನೆ ಅವರು ಕೆಲಸ ಮಾಡಿದ್ರು. ನಾನು ಆರೋಗ್ಯವಾಗಿದ್ದಾಗ ತುಂಬಾ ಆರೋಗ್ಯವಾಗಿರ್ತೀನಿ ಅಂತ ಹೇಳೋದ್ರಲ್ಲ ಏನು ವಿಶೇಷ ಇಲ್ಲ. ಅನಾರೋಗ್ಯ ಇದ್ದಾಗಲೂ ಕೂಡ ನಾನು ಆರೋಗ್ಯವಾಗಿರುವಂತದ್ದು ಇದೆಯಲ್ಲ, ಅಥವಾ ಆರೋಗ್ಯವಾಗಿರು ಇದ್ರೆ ನಾನು ಹೇಗೆ ಕೆಲಸ ಮಾಡ್ತಿದ್ದೆ, ಅಷ್ಟು ಕ್ರಿಯಾಶೀಲತೆ ಉಳಿಸ್ಕೊಂಡ್ರೆ ಅಷ್ಟು ಮಟ್ಟಿಗೆ ನನ್ನ ದೇಹ ಕಸುವಿನಿಂದ ಇದೆ ಅಂತ ಅರ್ಥ. ಹಾಗೆ ಯಾರಿಗೂ ಕೂಡ 100% ಒಂದು ಸುಖ ಅನ್ನುವಂಥದ್ದು ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಮಧ್ಯೆ ನಾವೆಲ್ಲವೂ ಮಾಡಬೇಕಾಗತ್ತೆ. ಅದಕ್ಕೆ ಡಿ ವಿ ಜಿ ಅವರು ಮಾಡಿದಂತ ಇನ್ನೊಂದು ಕ್ರಮ ಏನು ಅಂತ ಹೇಳಿದ್ರೆ, ಈ ಸಂಸ್ಕಾರ ನಮ್ಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಸಾಹಿತ್ಯದ ಅಧ್ಯಯನದಿಂದ ಸಿಗತ್ತೆ. ಯಾಕೆ ನಾವು ರಾಮಾಯಣ ಮಹಾಭಾರತಗಳನ್ನ ಓದಬೇಕು ಅಂತ ಹೇಳಿದ್ರೆ ಕಿವಿಗೆ ಹಿತವಾಗಿರುತ್ತೆ, ಟೈಮ್ ಪಾಸ್ಗೆ ಅಂತ ಅಲ್ಲ. ಈ ಕ್ಲಾಸಿಕ್ಸ್ ಅಂತ ಹೇಳಿ ಈ ಅಭಿಜಾತ ಸಾಹಿತ್ಯ ಅಂತ ಹೇಳ್ತೀವಲ್ಲ, ಅದು ಏನು ಅಂತ ಹೇಳಿದ್ರೆ ಜೀವನಕ್ಕೆ ಎಲ್ಲಾ ಕಾಲಕ್ಕೂ ಬೇಕಾದಂತ ಸಂದೇಶವನ್ನ ಅದು ಕೊಡ್ತಾ ಇರತ್ತೆ ಅಂತ. ಕಾಲ ದೇಶಗಳನ್ನ ಮೀರಿ ಆ ಪಾತ್ರಗಳು ಅಲ್ಲಿನ ಸನ್ನಿವೇಶಗಳು ನಮಗೆ ಟಾನಿಕ್ಗಳ ತರ ಇರುತ್ತೆ. ರಾಮ ಎಷ್ಟು ಕಷ್ಟದ ಸಂದರ್ಭಗಳಲ್ಲೂ ಕೂಡ ಅವನು ಧರ್ಮ ಮಾರ್ಗದಿಂದ ವಿಮುಖನಾಗಲಿಲ್ಲ. ಕೃಷ್ಣ ಎಷ್ಟೆಲ್ಲ ನಿಂದನೆಗೆ ಗುರಿಯಾದರೂ ಕೂಡ ಅವನೊಂದು ಸಂಕಲ್ಪ ಇತ್ತಲ್ಲ, ನಾನು ಇಲ್ಲಿ ಒಳಿತನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಆ ಒಳಿತನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಅವನು ಎಷ್ಟೆಲ್ಲ ನಿಂದನೆಗಳಿಗೆ ಅವನು ಒಳಗಾದರೂ ಕೂಡ ತನ್ನ ಕೆಲಸವನ್ನು ತಾನು ಬಿಡಲಿಲ್ಲ. ನಾವು ರಾಮಾಯಣ ಮಹಾಭಾರತ ಅನ್ನುವಂಥ ಈ ಮಹಾಕಾವ್ಯಗಳಿಂದ ನಾವು ಕಲಿಬೇಕಾಗಿರುವಂಥದ್ದು ಇದು. ಅದಕ್ಕೆ ಡಿ ವಿ ಜಿ ಅವರು ಅದ್ರ ಬಗ್ಗೆ ನಿರಂತರವಾಗಿ ಉಪನ್ಯಾಸಗಳನ್ನ ಕೊಟ್ರು, ಉಪನ್ಯಾಸಗಳು ಮಾಡಿಸಿದ್ರು, ತಾವೇ ಬರೆದ್ರು, ಮತ್ತೆ ಆ ಗ್ರಂಥಗಳಲ್ಲಿರುವಂತ ಧರ್ಮ ಸೂಕ್ಷ್ಮಗಳನ್ನ ನಮ್ಮ ಕಾಲಕ್ಕೆ ಹೇಗೆ ಒಗ್ಗಿಸೋದು ಅನ್ನೋದ್ರ ಬಗ್ಗೆ ಅವರು ಚಿಂತನೆಯನ್ನು ಮಾಡಿ ಅದ್ರ ಬಗ್ಗೆ ಬರೆದ್ರು. ಹೀಗೆ ಅವರು ಸಾಹಿತ್ಯದ ಮೂಲಕ ಇದಕ್ಕೊಂದು ಸಂಸ್ಕಾರ ಸಾಧ್ಯ ಅಂತ. ಯಾಕೆ ಅಂದ್ರೆ ಸಾಹಿತ್ಯ ಸ್ವಲ್ಪ ಎಲ್ಲರಿಗೂ ಕೂಡ ಹಿಡಿಸುವಂಥದ್ದು, ಕಲೆ ಅನ್ನುವಂಥದ್ದು ಎಂಥ ಸಾಮಾನ್ಯನನ್ನೂ ಕೂಡ ತಕ್ಷಣಕ್ಕೆ ಸೆಳೆಯುತ್ತೆ ಅನ್ನೋ ಕಾರಣಕ್ಕೆ ಅವರು ಪ್ರಧಾನವಾಗಿ ಸಾಹಿತ್ಯವನ್ನೇ ಆರಿಸ್ಕೊಂಡ್ರು. ಅಂದ್ರೆ ಅವರು ಒಂದು ಸೆಂಟ್ರಲ್ ಕಾಲೇಜಲ್ಲಿ ಒಂದು ಉಪನ್ಯಾಸ ಮಾಡಿದ್ದಾರೆ, ಅದರಲ್ಲಿ ಅಧ್ಯಕ್ಷರು ಕುವೆಂಪು ಅವರು ಅಧ್ಯಕ್ಷರಾಗಿದ್ರು. ಅಲ್ಲಿ ಒಂದ್ ಮಾತು ಹೇಳ್ತಾರೆ ಅವರು, ನಾನು ಅನಿರೀಕ್ಷಿತವಾಗಿ ಸಾಹಿತ್ಯ ಲೋಕಕ್ಕೆ ಬಂದವನು, ನನ್ನ ನಿಜವಾದ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ರಾಜಕಾರಣ ಅಂತ ಹೇಳ್ತಾರೆ ಅವರು. ನಾವು ಗಮನಿಸ್ಬೇಕು ಈ ಮಾತನ್ನ ಅಂತ. ಇದೆಲ್ಲ ಸಾಹಿತ್ಯ ಎಲ್ಲ ಮಾಡಿದ್ದು ಕೂಡ ಅವರು ತಮ್ಮ ಈ ರಾಜಕಾರಣದ ಕಕ್ಷೆ ಒಳಗಡೆ. ಆದ್ರೆ ಒಂದು ದುರ್ದೈವ ಅಂತ ಹೇಳಿದ್ರೆ ಇವತ್ತು ರಾಜಕೀಯ ಅಂತ ನಾವೇನ್ ಹೇಳ್ತಾ ಇದ್ದೀವಿ ಆ ರೀತಿ ರಾಜಕೀಯ ಅಲ್ಲ ಇದು. ಅದು ನಿಜವಾಗಲೂ ಕೂಡ ಸಾಮಾಜಿಕ ಸೇವೆ ಅಂತ ನಾವು ಇವತ್ತೇನಾದ್ರೂ ಹೇಳೋದಿದ್ರೆ, ಅಂದ್ರೆ ಸಮಾಜದ ಜೊತೆ ನೇರವಾಗಿ ನಾನು ಭಾಗವಹಿಸೋದಿದೆಯಲ್ವಾ, ಅದು ಡಿ ವಿ ಜಿ ಅವರು ಹೇಳ್ತಾ ಇರುವಂತ ರಾಜಕಾರಣ. ರಾಜಕಾರಣ ಅಂತ ಹೇಳಿದ್ರೆ ಪಕ್ಷ ರಾಜಕೀಯ ಅಲ್ಲ. ಡಿ ವಿ ಜಿ ಅವರು ಅದ್ರ ಬಗ್ಗೆ ಬರೀತಾರೆ, ಪಕ್ಷ ರಾಜಕೀಯ ಅಂದ್ರೆ ಏನು, ಅದರ ಮಿತಿಗಳೇನು, ಇದ್ರ ಬಗ್ಗೆ ಎಲ್ಲ ತುಂಬಾ ಸ್ಪಷ್ಟವಾಗಿ ಬರೀತಾರೆ. ಮತ್ತೆ ಇಲ್ಲಿ ಒಂದು ಮಾತು ನನಗೆ ಜ್ಞಾಪಕ ಬರುತ್ತೆ, ಅವ್ರು ಪಕ್ಷ ರಾಜಕೀಯದ ಬಗ್ಗೆ ಮಾತಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಒಂದು ದೇಶ ಅದು ಪ್ರಜಾಪ್ರಭುತ್ವವಾಗಿ ಅಥವಾ ಸರ್ಕಾರದ ದೃಷ್ಟಿಯಿಂದ ಅದು ಸಕ್ರಿಯವಾಗಿದೆ ಅಂತ ಹೇಳಿದ್ರೆ ಅಲ್ಲಿನ ಆಡಳಿತ ಪಕ್ಷದಿಂದ ನೋಡಿ, ಆಡಳಿತ ಪಕ್ಷದ ಸಾಮರ್ಥ್ಯವನ್ನ ಅದು ಎಷ್ಟು ಸೀಟುಗಳನ್ನ ಗೆದ್ದಿದೆ ಅನ್ನೋ ದೃಷ್ಟಿಯಿಂದ ನೋಡಿ ನಾವು ಆ ಸರ್ಕಾರದ ಶಕ್ತಿಯನ್ನ ನಾವು ಗ್ರಹಿಸಬೇಕಾಗಿಲ್ಲ. ನಿಜವಾದ ಆ ಸರ್ಕಾರದ ಶಕ್ತಿ ನಿಂತಿರುವುದು, ಆ ಸಮಾಜದ ಶಕ್ತಿ ನಿಂತಿರುವುದು ಅಲ್ಲಿನ ವಿರೋಧ ಪಕ್ಷ ಹೇಗಿದೆ ಅನ್ನೋದ್ರಿಂದ ಅಂತ. ಇದನ್ನ ಇವತ್ತು ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ಒಪ್ಕೊಳ್ಳೋಕೆ ಸಿದ್ಧಿವ, ಅದು ಯಾವುದೇ ಪಕ್ಷ ಇದೆ, ಎಲ್ಲ ವಿರೋಧಿಗಳು ಹೋಗಬೇಕು ಅನ್ನುವಂಥದ್ದೇ ಈಗಿನ ಎಲ್ಲ ಪಕ್ಷಗಳ ಗುರಿ. ಅಂದ್ರೆ ಏನು, ನಾನು ಒಬ್ನೇ ಮೆರಿಬೇಕು ಅಂತ. ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿಯಾಗಿ ಯೋಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ. ಅದಕ್ಕೆ ವ್ಯವಸ್ಥೆ, ಶಾಸನಸಭೆಗಳು, ಪಾರ್ಲಿಮೆಂಟ್ ಇರ್ಬೋದು ಅಥವಾ ನಮ್ಮ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಯಾಕೆ ಪ್ರತಿಯೊಂದು ಚರ್ಚೆ ಆಗಬೇಕು ಅಂತಿದ್ರೆ ನನ್ನ ದೃಷ್ಟಿಗೆ ಇಷ್ಟೇ ಕಾಣ್ತಾ ಇದೆ ಇವತ್ತಿಗೆ. ಆ ದೃಷ್ಟಿಯನ್ನು ಮೀರಿ ಇನ್ನೊಂದೇನೋ ಇರಬಹುದು, ಅದರ ಹಿತಾಹಿತಗಳು ಬೇರೆ ಇರ್ಬೋದು, ಅದನ್ನ ನನಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಸಮಗ್ರವಾಗಿ ಅದು ಒಟ್ಟು ಸಮಾಜ ಕಲಿತು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ, ಅದು ನಡಿಬೇಕಾಗಿರುವಂತ ಸಂವಾದದಲ್ಲಿ ಅಂತ. ಹಾಗಾಗಿ ಆ ಸಂವಾದಕ್ಕೊಂದು ಜಾಗ ಈ ಶಾಸನಸಭೆ, ಅದು ಈಗ ಅದು ಯುದ್ಧಕ್ಕೆ ಜಾಗ ಆಗಿದೆ. ಡಿ ವಿ ಜಿ ಅವರು ಹೇಳ್ತಾ ಇದ್ದಿದ್ದು ವಿರೋಧ ಪಕ್ಷ ಆ ದೇಶದಲ್ಲಿ ಹೇಗಿದೆ
ಅನ್ನೋದ್ರ ಮೇಲೆ ನಿಜವಾಗ್ಲೂ ಕೂಡ ಆ ಪ್ರಜಾಪ್ರಭುತ್ವ ಆ ಸರ್ಕಾರ ಯಾವ ದಿಕ್ಕಿಗೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟವಾದಂತ ಒಂದು ಮಾಹಿತಿ ಸಿಗುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹೀಗೆ ಡಿವಿಜಿ ಅವರು ಎಷ್ಟು ಒಂದು ನಾವು ಆಬ್ಜೆಕ್ಟಿವ್ ಆಗಿ ಅಂತ ಹೇಳ್ತೀವಲ್ಲ ಆ ರೀತಿ ಕೆಲಸವನ್ನ ಅವ್ರು ಮಾಡ್ತಾ ಬಂದ್ರು ಬೇರೆ ಬೇರೆ ಹಂತದಲ್ಲಿ ಅನ್ನೋದನ್ನ ನಾವು ನೋಡ್ಬೇಕು. ಇನ್ನು ಒಂದೆರಡು ಮೂರು ಅವ್ರದೇ ಪುಸ್ತಕಗಳಿಂದ ಒಂದೆರಡು ಮಾತನ್ನ ಹೇಳಿದ್ರೆ ಅವ್ರು ಎಷ್ಟು ದೂರದೃಷ್ಟಿಯಿಂದ ಮತ್ತೆ ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಇವತ್ತು ನಮ್ಗದನ್ನ ಕ್ಲಾರಿಟಿ ಇಲ್ವಲ್ಲ ಅಂತ ಹೇಳಿ ನಮ್ಗೆ ಅನಿಸ್ತಾ ಇರೋದಿಲ್ಲ. ಅವ್ರದು ಸಾರ್ವಜನಿಕ ಪುರುಷರು ಅಂತ ಹೇಳಿ ಒಂದು ಪುಸ್ತಕದಲ್ಲಿರುವಂತ ಒಂದು ಅಧ್ಯಾಯ ರಾಜ್ಯಾಂಗ ತತ್ವಗಳು ಪುಸ್ತಕದಲ್ಲಿದೆ. ಏನು ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಡಿವಿಜಿ ಅವ್ರು ನೋಡಿ ಅವರು ಆದರ್ಶವಾದಿನೂ ಹೌದು ಅಷ್ಟೇ ಅವರು ತುಂಬಾ ಪ್ರಾಕ್ಟಿಕಲ್ ಹೌದು ಅಂತ. ಈ ರಾಜ್ಯ ಈ ದೇಶದಲ್ಲಿ ರಾಮಾಯಣ ಹುಟ್ಟಿದೆ, ಮಹಾಭಾರತ, ರಾಮಕೃಷ್ಣರು ಎಲ್ಲ ಇದಾರೆ, ಶಂಕರರಂತವರು, ವಿದ್ಯಾರಣ್ಯರಂತವರು ಎಲ್ಲ ಹುಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಇದು ಪರ್ಫೆಕ್ಟ್ ಆಗಿತ್ತು ಅನ್ನುವಂತ ಒಂದು ಭ್ರಾಂತಿಗೆ ಡಿವಿಜಿ ಅವರು ಒಳಗಾಗಲಿಲ್ಲ. ಯಾವಾಗ್ಲೂ ಕೂಡ ಇದರಲ್ಲಿ ಸೋಲು ಗೆಲುವು ಕೆಟ್ಟದ್ದು ಒಳ್ಳೆಯದು ಅದೆರಡು ಎಲ್ಲೂ ಜೊತೆಲೇ ಇರುತ್ತೆ. ನಾವು ಅದನ್ನ ಪ್ರತ್ಯೇಕ ಮಾಡಿ ನಾನು ಹೇಳಿದ್ನಲ್ಲ ಬುದ್ಧಿಯನ್ನ ಹರಿತ ಮಾಡಿ ಅದನ್ನ ಶೋಧಿಸ್ಬೇಕು, ಆ ಕೆಲಸ ಮಾಡಬೇಕು. ಅದಕ್ಕೆ ಒಂದು ಸಮಾಜ ಆದ್ಮೇಲೆ ಎಲ್ಲ ರೀತಿ ಜನರು ಇರ್ತಾರೆ, ಆ ಎಲ್ಲಾ ರೀತಿಯ ಜನಗಳನ್ನು ಒಳಗೊಳ್ಳುವಂತೆ ಸರ್ಕಾರ ಇರುತ್ತೆ. ಹಾಗಾಗಿ ಸರ್ಕಾರದ ವ್ಯವಸ್ಥೆ ಒಳಗಡೆ ಏರ್ಪೇರುಗಳಿರುತ್ತೆ. ಆದ್ರೆ ಅದನ್ನ ಕಾಯುವಂತ ಕೆಲಸ ಸಮಾಜದಲ್ಲಿ ಕೆಲವರಾದ್ರೂ ಮಾಡ್ತಿರ್ಬೇಕು. ಅದರಲ್ಲಿ ಒಂದು ಪ್ರಧಾನವಾದಂತ ಇನ್ನೊಂದು ಅಂಗ ಯಾವುದು ಅಂತ ಹೇಳಿದ್ರೆ ಪತ್ರಿಕೆಗಳು ಅನ್ನುವ ಮಾತನ್ನ ಅವ್ರು ಹೇಳಿದ್ರು. ಮಾಧ್ಯಮಗಳು ಈ ಕೆಲಸವನ್ನು ಮಾಡಬೇಕು, ಚಿಂತಕರು ಈ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ಅವರು ನಿರೀಕ್ಷೆ ಮಾಡಿದ್ರು. ಆ ಸಾರ್ವಜನಿಕ ಪುರುಷರಲ್ಲಿ ಡಿವಿಜಿ ಅವರು ಬರೀತಾರೆ, ಸಮಾಜದ ಹಿತ ಸಂಪಾದನೆಯ ದೃಷ್ಟಿಯಿಂದ ಅಥವಾ ರಾಷ್ಟ್ರಕ ಕರ್ತವ್ಯದ ದೃಷ್ಟಿಯಿಂದ ದೇಶದ ಜನವನ್ನು ಆರು ವರ್ಗಗಳಾಗಿ ವಿಂಗಡಿಸಬಹುದು. ಯಾರು ಆರು ಜನ ಅಂತ ಹೇಳಿದ್ರೆ ಮೊದಲನೇ ಬರೀತಾರೆ, ನಂಬರ್ ಒನ್ ಮೊದಲನೇ ಸ್ಥಾನದಲ್ಲಿರುವಂತವರು ಉದಾಸೀನರು, ಎರಡನೇವರು ಶಾಸ್ತ್ರ ನಿಮಿತ್ತರು, ಮೂರನೇವರು ಶ್ರದ್ಧಾವಂತರು, ದೇಶ ಧ್ವಜಿಗಳು. ಎಷ್ಟು ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ, ದೇಶ ಧ್ವಜಿಗಳು. ಮತ್ತೆ ಸಂಕ್ಷೋಭ ಪ್ರಿಯರು, ಗಲಾಟೆ ಮಾಡೋದಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ತಾರೆ. ಸ್ಟ್ರೈಕ್ ಅಂದ್ರೆ ಇವ್ರನ್ನ ಬಾಡಿಗೆಯಾಗಿ ಸಿದ್ಧವಾಗಿರ್ತಾರೆ, ಇವತ್ತು ಸ್ಟ್ರೈಕ್ ಇದೆ ಅಂತ ಹೇಳಿದ್ರೆ ಯಾವ ಸ್ಟ್ರೈಕ್ಗೂ ಬರ್ತಾರೆ. ಸಂಕ್ಷೋಭ ಪ್ರಿಯರು, ಆದರ್ಶ ಪೂರ್ಣರು, ಸಾಧ್ಯ ಚಿಂತಕರು, ಇದು ಆರು ಪ್ರಧಾನವಾಗಿ ಒಂದು ಸಮಾಜದಲ್ಲಿರುವಂತ ಗುಂಪು. ಅದರಲ್ಲಿ ಅವ್ರು ಹೇಳುವಂತದ್ದು ಒಂದ್ ಎರಡು ಮೂರು ಮಾತುಗಳನ್ನ ನಾವು ನೋಡಿದ್ರೆ ಅವ್ರ ಭಾಷೆನೂ ಗೊತ್ತಾಗುತ್ತೆ, ಮತ್ತೆ ಅವರು ಹೇಗೆ ಆ ನಿಲುವಿಗೆ ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ, ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತಲೂ ಗೊತ್ತಾಗುತ್ತೆ. ಜನತೆಯಲ್ಲಿ ಬಹುಮಂದಿ ಎಲ್ಲ ದೇಶಗಳಲ್ಲಿಯೂ ಉದಾಸೀನರೆ, ಯಾಕೆಂದ್ರೆ ಮನುಷ್ಯ ಅನ್ನುವಂಥದ್ದು ಸೋಮಾರಿತನಕ್ಕೆ ಪರ್ಯಾಯ ಅಂತ. ಹಾಗಾಗಿ ಅದು ಸುಲಭಕ್ಕೆ ಒಂದು ಕ್ರಿಯೆಯಲ್ಲಿ ತೊಡಕೊಳ್ಳೋ ತರ ಮಾಡುವಂತದ್ದು ಒಬ್ಬ ವ್ಯಕ್ತಿಯನ್ನ ಅದು ನಮ್ಮನೆ ಕೆಲಸವೇ ನಾವು ಮಾಡೋದು ಕಷ್ಟ. ಇನ್ನು ಸಮಾಜಕ್ಕೆ ನಾನು ಏನೋ ಒಳಿತ ಆಗ್ಬೇಕು ಅಂತ ಹೇಳಿ ಎಷ್ಟು ಜನ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಎಲ್ಲರೂ ಕೂಡ ಉದಾಸೀನರೇ. ಇಂಡಿಯಾದಲ್ಲಿ ಅಂಥವರ ಶೇಕಡಾ ಸಂಖ್ಯೆ ಯುರೋಪಿನಲ್ಲಿರುವುದಕ್ಕಿಂತ ಬಹಳ ಹೆಚ್ಚೆಂದು ತೋರುತ್ತದೆ. ನಮ್ಮಲ್ಲಿ ಅವರಿಗಿಂತನೂ ಸ್ವಲ್ಪ ಜಾಸ್ತಿ ಯಾರು ಉದಾಸೀನರು. ರಾಜಕೀಯ ಚುನಾವಣೆಗಳ ಲೆಕ್ಕಗಳಿಂದಲೂ ಇತರ ಪ್ರಮಾಣಗಳಿಂದಲೂ ಇದನ್ನು ಕಂಡುಕೊಳ್ಳಬಹುದು. ಅವರು ಈ ಲೆಕ್ಕಾಚಾರ ಹೇಳ್ತಿರುವಂತದ್ದು ಹಣದ ವ್ಯವಹಾರ ನೋಡಲ್ಲ, ಅಂದ್ರೆ ಓಟ್ ಎಷ್ಟಾಗ್ತಿದೆ, ಅದರಲ್ಲಿ ಎಷ್ಟು ಜನ ನಿಜವಾಗ್ಲೂ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಬರ್ತಿದ್ದಾರೆ, ಈ ಅಂಕಿಅಂಶಗಳನ್ನೆಲ್ಲ ನೋಡಿದ್ರೆ ನಾವೆಷ್ಟು ಉದಾಸೀನರು ಅನ್ನುವಂಥದ್ದು ಗೊತ್ತಾಗ್ತದೆ. ನೋಡಿ, ನಾವು ಮೊದಲಿಂದಲೂ ಕೂಡ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇದರಲ್ಲಿ ನಿಜವಾಗ್ಲೂ ಸಮರ್ಥರೇ ಎಲೆಕ್ಷನ್ಗೂ ನಿಲ್ಲುವಂತಹ ಕೆಲಸ ನಡೀತಾ ಇದ್ದಿದ್ರೆ ಇವತ್ತು ಎಲೆಕ್ಷನ್ ಅನ್ನುವಂಥದ್ದು ಕೇವಲ ಪುಡಾರಿಗಳಷ್ಟೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿಲ್ಲುವಂತಹ ಒಂದು ವ್ಯವಸ್ಥೆ ಬರ್ತಾ ಇರಲಿಲ್ಲ, ನಾವೇ ನಮ್ಮ ಕೈಯಿಂದ ಅದನ್ನ ನಾವು ಕಳ್ಕೊಂಡ್ವಿ. ಹಾಗಾಗಿ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಅವನ ಹತ್ರ ಒಂದಷ್ಟು ಕೋಟಿಗಳಿಲ್ಲ ಅಂತ ಹೇಳಿದ್ರೆ ಅವನು ಕಾರ್ಪೊರೇಷನ್ ಎಲೆಕ್ಷನ್ಗೂ ನಿಲ್ಲೋದಿಕ್ ಆಗೋದಿಲ್ಲ. ಇವತ್ತು ಇದು ವಾಸ್ತವ, ಇದು ನಮಗೂ ಗೊತ್ತು ನಿಮಗೂ. ಈ ಸತ್ ನೋಡಿ, ನಾನೊಬ್ಬ ಪತ್ರಕರ್ತ ಅನ್ನೋ ಕಾರಣಕ್ಕೆ ನನಗೆ ಬೇರೆ ಬೇರೆ ಸೋರ್ಸಸ್ ಇಂದ ಸಾಕಷ್ಟು ಇನ್ಫಾರ್ಮೇಶನ್ ನೇರವಾಗಿ ಸಿಗುತ್ತೆ. ಅದಲ್ಲದೆ ನಾನು ಓಡಾಟದಲ್ಲೂ ಸಾಕಷ್ಟು ಜನ ಮಾತಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಈ ಒಂದು ಸಂದರ್ಭದಲ್ಲಿ ಈ ಸಲಿ ಎಲೆಕ್ಷನ್ ಆಯ್ತಲ್ವಾ, ತುಂಬಾ ಜನರ ಜೊತೆ ನಾನು ಮಾತಾಡ್ತೆ, ಅದು ಆಟೋ ಡ್ರೈವರ್ಗಳಿರ್ಬೋದು, ಬೇರೆ ಬೇರೆ ಹಂತದಲ್ಲಿ ಎಲ್ಲರ ಜೊತೆ ಎಲ್ಲರೂ ಕೂಡ
ಇನ್ನು ಇದರ ಹಿಂದಿನ ಎಲೆಕ್ಷನ್ಗೆ ಹೋಲಿಸಿದ್ರೆ ಆವಾಗ ಸ್ವಲ್ಪ ಒಂದು ಹಿಂಜರಿಕೆ ಇತ್ತು. ಏನು ಅಂತ ಹೇಳಿದ್ರೆ, ನಾನು ದುಡ್ಡು ತಗೊಂಡೆ ನಮ್ಮ ಮನೆಗೆ ದುಡ್ಡು ಹಂಚಿದ್ರು ಅಂತ ಹೇಳೋದಕ್ಕೆ ಸ್ವಲ್ಪ ಸಂಕ ಪಡ್ತಿದ್ರು, ಸ್ವಲ್ಪ ಹಿಂಜರಿಕೆ ಇತ್ತು. ಈ ಸತಿ ಅದು ಎಳ್ಳಷ್ಟು ಮುಜುಗರ ಇಲ್ಲ. ನಮ್ಮ ಮನೆಗೆ ಆ ಪಾರ್ಟಿಯವರು ಬಂದಿದ್ರು 500 ಕೊಟ್ರು, ಈ ಪಾರ್ಟಿಯವರು ಬಂದಿದ್ರು 1000 ಕೊಟ್ರು, ಆ ಪಾರ್ಟಿಯವರು ಕುಕ್ಕರ್ ಕೊಟ್ರು, ಈ ಪಾರ್ಟಿಯವರು ಮಿಕ್ಸರ್ ಕೊಟ್ರು. ನಮಗೆ ಲಜ್ಜೆನೇ ಇಲ್ಲದೆ ನಾವು ಹೇಳ್ತಾ ಇದ್ದೀವಿ ಅಂತ. ಅವರು ಕೊಟ್ರು, ಇವರು ಕೊಟ್ರು, ಇಬ್ಬರತ್ರ ತಗೊಂಡ್ವಿ. ಈ ತರದ ಒಂದು ವ್ಯವಸ್ಥೆ ಯಾರು ಮಾಡಿದ್ದು? ಇದ್ರ ಬಗ್ಗೆ ಯೋಚನೆ ಮಾಡಿ. ಡಿವಿಜಿಯವರು ಆರಂಭದಲ್ಲೇ ಇದು ಹೇಳಿದ್ದು, ನಾವು ಉದಾಸೀನರಾದ್ರೆ ಕೊನೆಗೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಸ್ವಾತಂತ್ರ್ಯ ಅನ್ನುವಂಥದ್ದು ಯಾರೋ ಕೆಲವರು ದುರ್ಮಾರ್ಗಿಗಳ ಕೈಗೆ ಹೋಗುತ್ತೆ ಅಂತ ಹೇಳಿದ್ರು, ಹೋಗಿ ಆಗಿದೆ. ಹಾಗಾಗಿ ಇನ್ನಾದರೂ ಕೂಡ ನಾವು ಈ ರೀತಿ ಮತ್ತೆ ನಾವು ಚಿಂತನೆಯನ್ನು ಬಳಸಿಕೊಂಡು ಸಕ್ರಿಯವಾಗಿ ತೊಡಕೊಳ್ಬೇಕಾಗಿದೆ. ನಾವು ನಾಳೆ ಎಲೆಕ್ಷನ್ ನಿಲ್ಬೇಕು ಅಂತಲ್ಲ, ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಕೂಡ ಆ ದೊಡ್ಡ ಕ್ರಾಂತಿ ಆಗುತ್ತೆ. ಯಾವತ್ತೂ ಕೂಡ ಮೊದಲನೇ ಹೆಜ್ಜೆ ಇಟ್ಟ ಮೇಲೆ ಗುರಿ ತಲುಪೋದಕ್ಕೆ ಒಂದ್ ಹೆಜ್ಜೆ ಕಡಿಮೆ ಆಯ್ತು ಅಂತ ಆಯ್ತು. ಹಾಗೆ ನೀವು ತೊಡಕೊಳ್ಳಿ ಅನ್ನೋ ಮಾತನ್ನ ಡಿವಿಜಿಯವರು ಹೇಳುವಂತದ್ದು. ಶಾಸ್ತ್ರ ನಿಮಿತ್ತರು ಎರಡನೇ ಗುಂಪು, ಬರಿಯ ಮೇಲ್ನೋಟಕ್ಕಾಗಿ ಹೆಚ್ಚು ಶ್ರದ್ಧಾಸಕ್ತಿಗಳಿಲ್ಲದೆ ಅರೆಮನಸ್ಸಿನಿಂದ ಶಾಸ್ತ್ರ ವಚನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಚರಣೆ ಮಾಡುವವರು. ಸುಮ್ಮನೆ ಒಂಥರ ಈ ನೀವು ಟಿವಿ ಡಿಸ್ಕಷನ್ಸ್ ಎಲ್ಲ ನೋಡ್ಬಿಟ್ರೆ ಗೊತ್ತಾಗುತ್ತೆ, ಈ ಪಾರ್ಟಿಲಿ ಇವತ್ತು ಇರ್ತಾನೆ ಅವನು, ಏನು ಹೊಡಿತಾ ಇರ್ತಾನೆ, ನಾಳೆ ಆ ಪಾರ್ಟಿಗೆ ಹೋದ ಅಂತ ಹೇಳಿದ್ರೆ ಆ ಪಾರ್ಟಿ ಸಮರ್ಥನೆ ಮಾಡ್ಕೊಂಡು. ಇನ್ನುಳಿದ ನಾಲ್ಕು ಜಾತಿಯವರೇ ಸಾರ್ವಜನಿಕ ಜೀವನದಲ್ಲಿ ಮುಂದೆ ಬರುವವರು. ಅವರೆಲ್ಲರೂ ಪರಿಷ್ಕಾರವಾದಿಗಳೇ. ಎಲ್ಲರೂ ಪ್ರಕೃತ ಪರಿಸ್ಥಿತಿ ಚೆನ್ನಾಗಿಲ್ಲವೆಂದು ಅದನ್ನು ತಿದ್ದಿ ಸರಿಪಡಿಸುವುದೇ ತಮ್ಮ ಉದ್ದೇಶವೆಂದು ಹೇಳಿಕೊಳ್ಳುವವರೇ. ಮತ್ತು ಆ ಎಲ್ಲರೂ ತಮ್ಮ ತಮ್ಮ ದಾರಿಯಲ್ಲಿ ಅತ್ಯಂತ ಆಸಕ್ತಿಯಿಂದಲೂ ದೃಢನಿಷ್ಠೆಯಿಂದಲೂ ನಡೆಯುವವರೇ. ಆದರೆ ಅವರ ಮನೋಗತಗಳು ಕಾರ್ಯವಿಧಾನಗಳು ಮಾತ್ರ ಬೇರೆ ಬೇರೆ. ಇವಳದಿ ನಾಲ್ಕು ಗುಂಪಿದಾರಲ್ಲ, ಅವರೆಲ್ಲ ಹೇಳೋದು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತಾನೆ ನಾನು ಮಾಡಿ ಬರ್ತಾ ಇದ್ದೀನಿ ಅಂತ. ಆದರೆ ನಿಜವಾದ ಅರ್ಥದಲ್ಲಿ ಸಮಾಜ ಅಂದ್ರೆ ಏನು ಅಂತ, ಅದು ಅವನಾಗಿರ್ತಾನೆ ಅಥವಾ ಅವ್ರ ಮನೆ ಆಗಿರುತ್ತೆ ಅವ್ರ ಸಮಾಜ ಅಂತ. ಡಿವಿಜಿಯವರು ಮುಂದೆ ಹೇಳ್ತಾರೆ, ಅವರಲ್ಲಿ ದೇಶಧ್ವಜಿಗಳು, ದೇಶಧ್ವಜಿ ಅಂತ ಹೇಳಿದ್ನಲ್ಲ ಅವ್ರ ಬಗ್ಗೆ ಬರೀತಾರೆ ನೋಡಿ. ವಂದೇ ಮಾತರಂ, ಜನಗಣ, ಗಾಂಧೀಜಿ ಜೈ, ಇಂಥ ವಾಕ್ಯಗಳನ್ನು ಬಾವುಟಗಳ ಮೇಲೆ ಬರೆದುಕೊಂಡು ಬಾಯಿಂದ ದೊಡ್ಡ 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 ಮಾತುಗಳನ್ನಾಡುತ್ತಾ ಕಣ್ಣುಗಳಿಂದ ಮಾತ್ರ ಅಷ್ಟಿಷ್ಟು ಗಿಟ್ಟಿಸಿಕೊಳ್ಳಲು ಹೊಂಚಿ ನೋಡುತ್ತಿರುವವರು. ಇವರಲ್ಲಿ ನಾನಾ ಜಾತಿಗಳು, ಕೆಲವರು ಆಷಾಢಭೂತಿಗಳು, ಕೆಲವರು ಶಕುನಿಗಳು, ಕೆಲವರು ದೊಂಬಿದಾಳಿಗರು, ಕೆಲವರು ಪರೇಲ ಗಂಜೀಪು ಆಟಗಾರರು. ಇವರಿಗೆಲ್ಲರಿಗೂ ರಾಜಕೀಯ ಒಂದು ವ್ಯಾಪಾರ, ಒಂದು ಪರಿಚಯ ಕೋಲಾಹಲ. ಸಂಕ್ಷೋಭ ಪ್ರಿಯರು, ಎಲ್ಲವನ್ನೂ ಬದಲಾಯಿಸುತ್ತಿರಬೇಕೆನ್ನುವರು. ಇರುವುದನ್ನು ಕಿತ್ತು ಹಾಕೋಣ, ಆಮೇಲೆ ಏನಾದರೂ ಆಗಿಕೊಳ್ಳಲಿ, ಹೇಗೋ ಒಳ್ಳೆಯದಾಗುತ್ತದೆ, ಇದು ಅವರ ನಂಬಿಕೆ. ಹೀಗೆ ಅಂದ್ರೆ ನಾನು ಹೇಳೋದು, ಇದು ಬರೆದಾಗ ಡಿವಿಜಿಯವರು ಇನ್ನು ಈ ರೀತಿಯದನ್ನು ನಾವು ಹೆಚ್ಚು ನೋಡಿರಲಿಲ್ಲ. ಆದ್ರೆ ಅವರು ಈ ತರ ಆಗತ್ತೆ, ನಾವು ಸಕ್ರಿಯವಾಗದೇ ಇದ್ರೆ ಏನ್ ಆಗತ್ತೆ ಅನ್ನುವಂಥದ್ದು ಒಂದ್ ರೀತಿ ಕೈವಾರ ತಾತಯ್ಯನವರು ಭವಿಷ್ಯ ಬರೆದಿದ್ದಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರಜಾಪ್ರಭುತ್ವ, ಭಾರತದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ಒಂದು ಅಧೋಗತಿಗೆ ಇಳಿಬಹುದು ನಾವು ಸಕ್ರಿಯವಾಗಿ ಇಲ್ಲದೆ ಇದ್ರೆ ಅನ್ನೋದನ್ನ ಅವ್ರು ಹೇಳಿದ್ದು ಎಷ್ಟು ಸತ್ಯ ಅನ್ನೋದನ್ನ ನಮ್ಗಿದು ತೋರಿಸ್ಕೊಡುತ್ತೆ. ಹಾಗಾಗಿ ಏನೋ ಡಿವಿಜಿಯವರು ಹೇಳಿದ್ದಾರೆ ಅದೇ ರೀತಿ ನಡೀತಾ ಇದೆ. ಡಿವಿಜಿಯವರು ದೊಡ್ಡವರು ಅಂತ ಹೇಳೋದ್ರಿಂದ ಡಿವಿಜಿಯವರಿಗೆ ಏನು ಅವ್ರಿಗೇನು ತೃಪ್ತಿ ಸಂತೋಷವಾಗೋದಿಲ್ಲ. ನಾವು ಸಕ್ರಿಯವಾಗಿ ಆಗಬೇಕು. ನಾವು ಎಷ್ಟು ಜನ ಮನೆಗಳಲ್ಲಿ ನಮ್ಮ ಮಕ್ಕಳು ಸಾರ್ವಜನಿಕ ಜೀವನದಲ್ಲಿ ತೊಡ್ಕೊಳ್ತಾರೆ ಅಂತ ಹೇಳಿದ್ರೆ, ಎಮ್ ಎಲ್ ಎ ಮಕ್ಕಳು, ಎಂ ಪಿ ಮಕ್ಕಳು, ಕಾರ್ಪೊರೇಟರ್ ಮಕ್ಕಳು, ಅವ್ರ ಮಕ್ಕಳು ಬಿಟ್ರೆ ಬೇರೆಯವ್ರು ಯಾರಾದ್ರೂ ಹೇಳಿದ್ರೆ ನಾವ್ ಎಷ್ಟು ಜನ ಒಪ್ಕೊಳ್ಳೋಕೆ ತಯಾರಿರ್ತೀವಿ? ಏ ಅದೆಲ್ಲ ನಮ್ಗೆ ಯಾಕೆ, ಯಾವ್ದೋ ಒಂದು ಅಮೆರಿಕದೋ ಅಲ್ಲ ಎಲ್ಲೋ ಹೋಗಿ ಕೆಲಸ ಹುಡ್ಕೊಂಡಿದ್ದೀನಿ. ಇದು ಮನೆ ಮನೆಯಲ್ಲಿ ಬದಲಾಗಬೇಕು ಈ ಸ್ಥಿತಿ ಅಂತ. ನಾವೇ ನಾವು ಕಾರ್ಪೊರೇಟರ್ ಆಗ್ಬೇಕು ಅಂತಲ್ಲ ಅರ್ಥ, ಸಮಾಜದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಬೇಕು. ನಮ್ಮದಾದ ಒಂದು ಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸೋದಕ್ಕೆ ಒಂದು ಸ್ಪೇಸ್ ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇರುತ್ತೆ. ಅದು ವೋಟ್ ಮಾಡೋದ್ರಿಂದ ಮೊದಲುಕೊಂಡು ದೇಶದ ಪ್ರಧಾನಿ ಆಗುವ ತನಕ ಬೇರೆ ಬೇರೆ ಹಂತದಲ್ಲಿ ನಾವು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ನೀವು ನಿಮ್ಮ ನಿಮ್ಮ ಪಾತ್ರ, ನಿಮ್ಮ ನಿಮ್ಮ ಶಕ್ತಿ, ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸಾರ್ವಜನಿಕ ಜೀವನದಲ್ಲಿ ನೀವು ಭಾಗವಹಿಸಿ ಅನ್ನೋದನ್ನ ಡಿವಿಜಿಯವರು ಹೇಳುವಂತದ್ದು. ಮತ್ತೆ ಇನ್ನೊಂದು ಮಾತನ್ನ ಇಲ್ಲಿ ಹೇಳಬಹುದು. ಡಿವಿಜಿಯವರು ಅಂಬೇಡ್ಕರ್ ಅವರು ಕೂಡ ಡಿವಿಜಿಯವರ ಸಂಪರ್ಕದಲ್ಲಿ ಇದ್ರು ಅನ್ನೋದನ್ನ ನಾವು ನೋಡಿದ್ವಿ.
ಅವರು ಸಂವಿಧಾನದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಸಂವಿಧಾನ ಅಂದ್ರೆ ನಮ್ಗೆ ಸಂವಿಧಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ. ಅದೆಲ್ಲ ನಮ್ಮ ದೇಶದಲ್ಲಿ ಆ ರೀತಿ ಒಂದು ಹೊಸದಾಗಿ ಇದೆಲ್ಲ ಹುಟ್ಕೊಳ್ತಲ್ಲ, ಇಂಥ ಸಂದರ್ಭದಲ್ಲೂ ಅದ್ರ ಬಗ್ಗೆ ಸಾಕಷ್ಟು ಬರೋದು. ಒಂದು ಒಂದು ಮಾತು ಬರೀತಾರೆ, ರಾಜ್ಯ ಕುಟುಂಬ ಅನ್ನುವಂಥದ್ದು ಇನ್ನೊಂದು ಸಣ್ಣ ಪುಸ್ತಕ ಅವರು, ಅದರಲ್ಲಿ ಒಂದು ಜಾಗದಲ್ಲಿ ಬರೀತಾರೆ, ರಾಜ್ಯವು ಮಾನುಷ ಸಂಸ್ಥೆ, ಇದು ಅವ್ರ ಹೆಡ್ಡಿಂಗ್. ಅಂದ್ರೆ ರಾಜ್ಯ ಅನ್ನುವಂಥದ್ದೇ ಮನುಷ್ಯ ನಿರ್ಮಾಣ ಮಾಡ್ಕೊಂಡಿತ್ತು ಅಂತ. ಇದು ನಾವು ಗಮನಿಸ್ಬೇಕು, ಸರ್ಕಾರ ಒಂದು ರಾಜ್ಯ ಒಂದು ದೇಶ ಅನ್ನುವಂಥ ವ್ಯವಸ್ಥೆ ಇದು ನಾವು ಮಾಡ್ಕೊಂಡಿದ್ದು. ಬರೀತಾರೆ, ನಮ್ಮ ತಿದ್ದಾವಣೆ ಸುಧಾರಣೆ ಏನಿದ್ದರೂ ಕೊಂಚ ಭಾಗದಲ್ಲಿ ಮಾತ್ರ, ಮಿಕ್ಕ ಭಾಗ ಇದ್ದಂತೆಯೇ ಉಳಿದುಕೊಳ್ಳುತ್ತದೆ. ಪರಿಮಳ ದ್ರವ್ಯಗಳು, ಪಠ್ಯ ಪೀತಾಂಬರಗಳು, ರತ್ನಾಭರಣಗಳು, ಸಹಜವಾಗಿ ಬಂದ ಆಕಾರ ವಿಕಾರಗಳನ್ನು, ಬಣ್ಣ ರೇಖೆಗಳನ್ನು ಬದಲಾಯಿಸಲಾರವು. ನಾನು ಹೊರಗಡೆ ಸಿಂಗಾರ ಮಾಡ್ಕೊಳ್ತೀನಲ್ಲ, ಆ ಸಿಂಗಾರದಿಂದ ನನಗೆ ಈಗಾಗಲೇ ನನಗೊಂದು ರೂಪ ಸಿದ್ಧವಾಗಿದೆ, ಅದನ್ನೇನು ಅದು ಬದಲಾಯಿಸೋದಿಲ್ಲ. ಅದನ್ನ ನಾವು ಗಮನಿಸ್ಬೇಕು ಅಂತ. ನಾನು ಎಷ್ಟು ಪೌಡರ್ ಹಾಕೊಂಡ್ರು ಕೂಡ ಪೌಡರ್ ಇರೋ ತನಕ ಅಷ್ಟೇ ಅದು, ಆಮೇಲೆ ನಾನು ಏನ್ ನಿಜವಾಗಿದ್ದೀನಿ ಅದು ಅದೇ ಅಷ್ಟೇ ಅದು. ಹಾಗಾಗಿ ಅದೇನು ಬದಲಾಯಿಸೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಬರೀತಾರೆ, ಇದೇ ರೀತಿ ರಾಜ್ಯದ ಸಂವಿಧಾನವೂ ಅಷ್ಟೇ, ಸಂವಿಧಾನವೂ ಹಾಗೆ ಅದನ್ನು ಶಾಶ್ವತವಾಗಿ ಸರ್ವಾಂಗ ಸುಂದರವನ್ನಾಗಿ ಮಾಡುವುದು ಮನುಷ್ಯನಿಗೆ ಸಾಧ್ಯವಿಲ್ಲ. ಒಂದು ಸಂವಿಧಾನವ ಎಲ್ಲ ಕಾಲಕ್ಕೂ ಆದರ್ಶವಾಗಿ ಒಂದು ಸಂವಿಧಾನವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆಯಾ ದೇಶ ಆಯಾ ಕಾಲಕ್ಕೆ ತಕ್ಕ ರೀತಿಯಲ್ಲಿ ನಮ್ಮ ಅಗತ್ಯಗಳು ನಮ್ಮ ಸಂಕಷ್ಟಗಳು ಬೇರೆ ಬೇರೆನೆ ಆಗೋದ್ರಿಂದ ಎಲ್ಲ ಕಾಲಕ್ಕೂ ಹೋಗುವಂತ ಒಂದು ಕಾನೂನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಟ್ರಾಫಿಕ್ ರೂಲ್ಸ್ ಅನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಗತ್ಯಗಳು ನಮ್ಮ ಅನಿವಾರ್ಯಗಳು ಅದನ್ನ ಬೇರೆ ಬೇರೆನೆ ರೀತಿಯಲ್ಲಿ ನಮಗೆ ಒತ್ತಡಗಳನ್ನ ತಂದು ಅದು ಬದಲಾಯಿಸುವಂತ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಸಂವಿಧಾನ ಅಂದ್ರೆ ಏನು? ನಾವು ಮಾಡ್ಕೊಂಡಂತ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಇನ್ನು 100 ವರ್ಷಕ್ಕೆ ಹೀಗೆ ಇರುತ್ತೆ ಭಾರತ ಅಂತ ಹೇಳಿ ನಾವು ಇವತ್ತು ಊಹೆ ಮಾಡಿ ಹೇಗೆ ಹೇಳೋದಕ್ಕೆ ಸಾಧ್ಯ? ಅವರು ಆವಾಗಲೇ ಅದನ್ನ ಬರೆದ್ರು, ರಾಜ್ಯ ಸಂವಿಧಾನವೂ ಅಷ್ಟೇ, ಅದನ್ನು ಶಾಶ್ವತವಾಗಿ ಸರ್ವಾಂಗ ಸುಂದರವನ್ನಾಗಿ ಮಾಡುವುದು ಮನುಷ್ಯನಿಗೆ ಸಾಧ್ಯವಿಲ್ಲ. ಏಕೆಂದರೆ ಸರ್ಕಾರವು ಮಾನುಷ ಸಂಸ್ಥೆ, ಮನುಷ್ಯ ನಾವು ಮಾಡ್ಕೊಳ್ತೀವಿ. ಅದು ಮನುಷ್ಯನಲ್ಲಿ ಸ್ವಾಭಾವಿಕವಾಗಿರುವ ಲೋಪಗಳು ಅದರಲ್ಲಿಯೂ ಅಷ್ಟೋ ಇಷ್ಟೋ ಇರಲೇಬೇಕಾಗುತ್ತದೆ, ಇರುತ್ತವೆ. ಅದನ್ನು ಸಹಿಸಿಕೊಳ್ಳುವುದೇ ಮನುಷ್ಯನಲ್ಲಿರಬೇಕಾದ ಗುಣಾಂಶ. ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ನಮ್ಮ ಮನುಷ್ಯತ್ವದಲ್ಲಿರುವಂತ ಎಲ್ಲ ದೋಷಗಳು ನಾವು ಮಾಡುವಂತ ಕೆಲಸದಲ್ಲೂ ಒಂದು ರಿಫ್ಲೆಕ್ಟ್ ಆಗ್ತಿರತ್ತೆ ಅಂತ. ಸಂವಿಧಾನ ನಾವೇ ಮಾಡ್ಕೊಂಡಿರೋದ್ರಿಂದ ಅದರಲ್ಲೂ ದೋಷಗಳಿರೋದಕ್ಕೆ ಸಾಧ್ಯ, ಅದಕ್ಕೂ ತಿದ್ದುಪಡಿಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ಹೇಳಿದ್ರೆ ಯಾರಾದ್ರೂ ಸಂವಿಧಾನ ತಿದ್ದುಪಡಿ ಮಾಡಬಹುದು ಹಾಗೆ ಹೀಗೆ? ನಮ್ಮ ಈಗಿನ ಸಂವಿಧಾನ ಎಷ್ಟು ಸತಿ ತಿದ್ದುಪಡಿಗಳಾಗಿದೆ ಅದು? ಇವತ್ತು ನಾವು ಸೆಕ್ಯುಲರ್ 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 ಅಂತ ಹೇಳ್ತೀವಲ್ಲ, ಈ ಸೆಕ್ಯುಲರ್ ಸ್ಟೇಟ್ ಅನ್ನುವಂತ ಪದ ಆ ರೀತಿ ಸಂವಿಧಾನವನ್ನ ತಿದ್ದುಪಡಿ ಮಾಡೇ ಸೇರಿಸಿರುವಂತದ್ದು ಅನ್ನುವಂಥದ್ದನ್ನ ಈ ಸೆಕ್ಯುಲರ್ ವಾದಿಗಳು ಗಮನಿಸಬೇಕು. ಬಹುಶಃ ಅದು 47 ಅಥವಾ 49ನೇ ತಿದ್ದುಪಡಿ ಅದು ಕಾನ್ಸ್ಟಿಟ್ಯೂಷನ್ಗೆ ಮಾಡಿರುವಂತದ್ದು, ಅದರಲ್ಲಿ ಸೆಕ್ಯುಲರ್ ಸ್ಟೇಟ್ ಅನ್ನುವಂಥದ್ದು ಸೇರಿಸಿರುವಂತದ್ದು, ಅದನ್ನ ನಾವು ಗಮನಿಸಬೇಕು ಅಂತ. ಹಾಗಾಗಿ ನಾವು ಈ ಸಂವಿಧಾನ ಅನ್ನುವಂಥದ್ದು ಕೂಡ ಅದು ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಮಾಡೋದು ನಾವೇ ಆಗಿರೋದ್ರಿಂದ, ನಮ್ಮ ಮಿತಿಗಳು ಅದು ಇರೋದ್ರಿಂದ ಅದು ಆ ತರ ಇರುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನಾವು ಸರ್ಕಾರವನ್ನ ಆಯಾ ಕಾಲಕ್ಕೆ ತಕ್ಕ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಕೂಡ ನಾವು ತೂಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ ರೀತಿ ತೂಗಿಸ್ಕೊಂಡು ಹೋಗ್ಬೇಕು ಅಂತಿದ್ದಾಗ ಒಂದು ಜಾಗೃತವಾದಂತ ಒಂದು ಪಡೆ ಇರಬೇಕಾಗತ್ತೆ. ಅದು ಯಾರು ಅಂತ ಹೇಳಿದ್ರೆ ಅವನೇ ನಿಜವಾದ ರಾಷ್ಟ್ರಕಾರಣ. ಎಂಥ ಸಂದರ್ಭದಲ್ಲೂ ಆ ದೇಶದ ಆಗುಹೋಗುಗಳ ಬಗ್ಗೆ ನಿರ್ಮೋಹದಿಂದ ಅಷ್ಟೇ ವಿವೇಕದಿಂದ ಯೋಚನೆ ಮಾಡಿ ಸ್ಪಂದಿಸಬಲ್ಲಂಥವನೇ ರಾಷ್ಟ್ರಕ. ಈ ರಾಷ್ಟ್ರಕ ಅನ್ನುವಂಥ ಕಲ್ಪನೆ ಏನು ಡಿ ವಿ ಜಿ ಅವರು ಕೊಟ್ಟರು, ಅದು ಒಂದು ಯುಟೋಪಿಯನ್ ಆದಂತ ಒಂದು ಆದರ್ಶದ ಯಾವತ್ತೂ ಸಾಧ್ಯ ಇಲ್ಲದೆ ಇರುವಂತ ಒಂದು ವ್ಯವಸ್ಥೆ ಅಂತ ಅಲ್ಲ, ಅದಕ್ಕೆ ತಾವೇ ಆದರ್ಶವಾಗಿದ್ರು. ಇದು ನಾವು ಗಮನಿಸ್ಬೇಕು. ಹೇಗೆ ವಾಲ್ಮೀಕಿಗಳು ಧರ್ಮದ ಬಗ್ಗೆ ಹೇಳ್ತಾ ಈ ಧರ್ಮ ಅನ್ನುವಂಥದ್ದು ಎಲ್ಲೂ ನಾವು ನೋಡಬೇಕು ಅಂತ ಹೇಳಿದ್ರೆ ಅಲ್ಲೂ ಇಲ್ಲ, ನೀವೇನು ಹುಡುಕಾಟ ಮಾಡಬೇಕಾಗಿಲ್ಲ. ಈ ರಾಮ ಅನ್ನುವಂಥ ಹುಟ್ಟಿದಾನಲ್ಲಪ್ಪ, ಅವನೇ ಆ ಧರ್ಮದ ಮೂರ್ತ ರೂಪ. ನೀವು ಧರ್ಮ ನೋಡಬೇಕು ಅಂದ್ರೆ ರಾಮನ ನೋಡಿ. ಹಾಗೆ ನಿಜವಾದ ರಾಷ್ಟ್ರಕ ಯಾರು ಅಂತ ಹೇಳಿದ್ರೆ ನಾವು ಡಿ ವಿ ಜಿ ಅವರ ಜೀವನ ಚರಿತ್ರೆಯನ್ನ ನೋಡ್ಬಿಟ್ರೆ, ಅವರ ಸಾಧನೆಯನ್ನ ಅವರ ಕೆಲಸವನ್ನ ನೋಡಿದ್ರೆ ಹೇಗೆ ಇರಬೇಕು ಅನ್ನೋದು ಗೊತ್ತಾಗುತ್ತೆ.
ಅದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಅದನ್ನು ಒಂದೆರಡು ಮಾತಲ್ಲಿ ಹೇಳಿ ನಾನು ಮುಗಿಸಿದ್ರೆ ಇವತ್ತಿನ ನನ್ನ ಈ ಉಪನ್ಯಾಸದ ಕೆಲಸ ಮುಗಿಯುತ್ತೆ. ಮೊದಲನೇದಾಗಿ, ನಮಗೆ ಈಗಿನ ಸಂದರ್ಭದಲ್ಲಿ, ಈಗಿನ ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ, ಸಮಾಜದ ಒಂದು ವ್ಯವಸ್ಥೆ ದೃಷ್ಟಿಯಿಂದ ನಾವು ಅಧ್ಯಯನಶೀಲರಾಗಬೇಕು. ಅಧ್ಯಯನ ಅಂತ ಹೇಳಿದ್ರೆ ಏನು, ಮಹತ್ತರವಾದಂತಹ ದೊಡ್ಡ ಗ್ರಂಥಗಳನ್ನ ಓದುವಂತದ್ದು ಓದಿದ್ರೆ ಸಂತೋಷ, ಅದಲ್ಲ, ಅದಷ್ಟೇ ಅಲ್ಲ, ಸ್ಪಂದಿಸ್ಬೇಕು ಅಂತ, ಸಮಾಜದ ಆಗುಹೋಗುಗಳಿಗೆ ಸ್ಪಂದಿಸುವಂತ ಒಂದು ಜೀವಂತಿಕೆಯನ್ನ ನಮ್ಮ ಮನಸ್ಸು ಉಳಿಸ್ಕೋಬೇಕು. ನಮಗೆ ಅದು ಇವತ್ತು ಹೋಗ್ತಾ ಇದೆ ಅಂತ, ಆ ಸೂಕ್ಷ್ಮಗಳನ್ನ ಗಮನಿಸುವಂತ ಒಂದು ವಿವೇಕವನ್ನ, ಬುದ್ಧಿಯನ್ನ, ಒಂದು ಸ್ಪಂದನಶೀಲತೆಯನ್ನೇ ನಾವು ಕಳ್ಕೊಳ್ತಾ ಇದ್ದೀವಿ. ಅದನ್ನ ನಾವು ಜಾಗೃತವಾಗಿ ಇಟ್ಕೋಬೇಕು. ಯಾವುದು ನನ್ನ ಅಭಿಪ್ರಾಯವನ್ನು ಒಬ್ಬ ಒಪ್ಪಲಿಲ್ಲ ಅಂದ್ರೆ ಅವನು ವಿರೋಧಿ ಅಂತಲೋ, ಅಥವಾ ಅವನನ್ನ ನಾನು ಎಲ್ಲಾ ಅರ್ಥದಲ್ಲೂ ಮಟ್ಟ ಹಾಕುವಂತದ್ದೇ ನನ್ನ ಉದ್ದೇಶವೂ ಆಗಿರಬೇಕಾಗಿಲ್ಲ. ಮನೆಯಲ್ಲಿ ನಾಲ್ಕು ಜನ ಇದ್ದಾಗ ನಾಲ್ಕು ಜನಕ್ಕೂ ಒಪ್ಪಿಗೆ ಆಗುವಂತ ತಿಂಡಿಯನ್ನ ಪ್ರತಿದಿನ ಮಾಡಲಿಕ್ಕೆ ತಾಯಂದ್ರಿಗೆ ಆಗೋದಿಲ್ಲ. ನಾಲ್ಕು ಜನಕ್ಕೆ ಒಬ್ಬರಿಗೆ ಉಪ್ಪಿಟ್ಟು ಇಷ್ಟವಾಗುತ್ತೆ, ಒಬ್ಬರಿಗೆ ಇಡ್ಲಿ ಇಷ್ಟವಾಗುತ್ತೆ, ಇನ್ನೊಬ್ರಿಗೆ ದೋಸೆ ಇಷ್ಟವಾಗುತ್ತೆ, ಏನು ಹಾಗಂತೇಳಿ ನಾಲ್ಕು ತಿಂಡಿನೂ ಮಾಡೋಕ್ಕಾಗಲ್ಲ. ಇವತ್ತು ನನಗಿಷ್ಟವಿಲ್ಲದಿರೋ ತಿಂಡಿ ಮಾಡಿದ್ರು ಕೂಡ ನಾಳೆ ನನಗೆ ಬೇಕಾಗಿರುವಂತದ್ದು ಏನೋ ಒಂದು ಇಡ್ಲಿನೋ ಉಪ್ಪಿಟ್ಟೋ ನನಗೆ ಬೇಕಾಗಿರುವಂತದ್ದು ಸಿಗತ್ತಲ್ಲ. ಹಾಗಾಗಿ ನಾನು ಒಪ್ಕೋಬೇಕು, ಯಾಕೆಂದ್ರೆ ಇವತ್ತು ಅವನ್ ತಿಂಡಿಗೆ ಅವಕಾಶ ಕೊಟ್ರೆ ನಾಳೆ ನನ್ನ ತಿಂಡಿ ಮಾಡೋದಕ್ಕೆ ಅವನು ಅವಕಾಶ ಕೊಡ್ತಾನೆ ಅಂತ. ಇದೇನೋ ಇದು ದೊಡ್ಡ ಒಂದು ಸನ್ಯಾಸ ತತ್ವ ಏನಲ್ಲ, ಇದು ಒಂದು ವ್ಯಾವಹಾರಿಕವಾಗ ನಾವು ಈ ರೀತಿಯ ಒಂದು ಜಾಣ್ಮೆಯನ್ನ, ಕುಶಲವನ್ನ, ಕೌಶಲವನ್ನ ನಾವು ರೂಢಿಸ್ಕೋಬೇಕು ಅಂತ. ಹಾಗೆ ಸರ್ಕಾರ ಅಂತ ಹೇಳಿದ್ರೇನೆ ಈ ರೀತಿಯ ಒಂದು ವ್ಯವಸ್ಥೆಯ ಒಂದು ಭಾಗ. ನಾವು ಮನೆಯಲ್ಲೇ ಇಷ್ಟೆಲ್ಲ ನಾವು ಏರ್ಪೇರುಗಳು ನೋಡ್ತಾ ಇರ್ತೀವಿ, ಇನ್ನು ಸಮಾಜ ದೇಶ ಹೇಗೆಲ್ಲ ಇರುತ್ತೆ, ಹಾಗೆ ನಾವು ಅದನ್ನ ಗ್ರಹಿಸಿ ಅದಕ್ಕೆ ನಾವು ಸಿದ್ಧರಾಗಬೇಕು. ಮನೆ ಮತ್ತೆ ಒಂದು ಸರ್ಕಾರ ಎರಡಕ್ಕೂ ಭಿನ್ನ ಅಲ್ಲ. ನೀವು ನೋಡಿದ್ರೆ ರಾಮಾಯಣ ಮತ್ತೆ ಮಹಾಭಾರತ ಈ ಎರಡೂ ಕೂಡ ವಾಸ್ತವದಲ್ಲಿ ಮನೆ ಸಮಸ್ಯೆಗಳು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಆದ್ರೆ ಈ ಮನೆ ಸಮಸ್ಯೆಗಳು ಅದು ವಿಸ್ತಾರವಾಗಿತ್ತು ಹೇಗೆ ಅಂತ ಹೇಳಿದ್ರೆ, ಅದೊಂದು ಇಡೀ ದೇಶದ ಸಮಸ್ಯೆಯಾಗಿ ವಿಸ್ತಾರವಾಯಿತು. ಯಾಕೆ ಅಂತ ಹೇಳಿದ್ರೆ ಅದು ಇರುವಂತದ್ದು ಹಾಗೆ, ಅದು ಬೀಜ ಅನ್ನುವಂಥದ್ದು ಯಾವಾಗ್ಲೂ ಚಿಕ್ಕದಾಗಿರುತ್ತೆ. ಅದು ಒಂದು ರೀತಿ ಒಂದು ಸಲ ಬೆಳೆದ ಮೇಲೆ ಅದು ತನ್ನ ಎಲ್ಲಾ ಪರಿಸರವನ್ನು ಹಬ್ಬಿಕೊಳ್ಳುತ್ತೆ. ಹಾಗೆ ಈ ಮೂಲಭೂತ ತತ್ವಗಳು ಅಂತ ಹೇಳ್ತೀವಲ್ಲ, ಅದು ಮನೆಗೂ ಒಂದೇ, ಸಮಾಜಕ್ಕೂ ಒಂದೇ ಆಗಿರುತ್ತೆ. ಧರ್ಮ ಅನ್ನುವಂಥದ್ದು ಅದು ಮನೆಗೂ ಒಂದೇ, ಸಮಾಜಕ್ಕೂ ಒಂದೇ, ದೇಶಕ್ಕೂ ಒಂದೇ ಆಗಿರುತ್ತೆ. ಸುಖ ಅನ್ನುವಂಥದ್ದು ಅದು ಒಬ್ಬ ವ್ಯಕ್ತಿಗೂ ಒಂದೇ, ಒಂದು ದೇಶದ ಸುಖವೂ ಅದೇ. ಅಂದ್ರೆ ದೇಶ ಅನ್ನುವಂಥದ್ದು ಅದೊಂದು ಅಮೂರ್ತವಾದ ಕಲ್ಪನೆ. ನೇಷನ್ ಅನ್ನುವಂಥದ್ದೇ ನಾವಿವತ್ತು ಬೌಂಡ್ರಿ, ಜಿಯೋಗ್ರಫಿಕಲ್ ಆದಂತ ಒಂದು ಬೌಂಡ್ರಿ ನಾವು ಗುರುತಿಸಬಹುದು. ಆದ್ರೆ ದೇಶ ಅಂದ್ರೆ ಏನು ಅಂತ ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ. ದೇಶ ಅನ್ನುವಂಥದ್ದು ಒಂದು ಮಾನಸಿಕವಾದಂತ ಒಂದು ಸಿದ್ಧತೆ ಸ್ಥಿತಿನೂ ಹೌದು. ಇತ್ತೀಚೆಗೆ ಒಂದು ಅದ್ಭುತವಾದಂತ ಒಂದು ಪುಸ್ತಕ ಬಂದಿದೆ ಇಂಗ್ಲಿಷ್ ಅಲ್ಲಿ, ಸೇಪಿಯನ್ಸ್ ಅಂತ ಹೇಳಿ, ಹರಾರೆ ಬರೆದಿರುವಂತದ್ದು ಸೇಪಿಯನ್ಸ್ ಅಂತ ಹೇಳಿ. ಅದರಲ್ಲಿ ನಮ್ಮ ಕಾಲದ ಮಿಥ್ಯಗಳು ಯಾವುದು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾದಂತ ಚರ್ಚೆಯನ್ನು ಮಾಡ್ತಾನೆ. ಉದಾಹರಣೆಗೆ ಈಗ ಈ ಸಂಸ್ಥೆ ಇದೆ ವರ್ಲ್ಡ್ ಕಲ್ಚರ್, ಇದೆಷ್ಟೋ ವರ್ಷದಿಂದ ಇದೆ, 60 ಮೀರಿ ಆಗಿದೆ ಈ ಸಂಸ್ಥೆಗೆ ಅಲ್ವಾ. ಈ ಸಂಸ್ಥೆ 60 ಹೀಗೆ ಇದೆಯಾ, ಅಥವಾ ಈ ಸಂಸ್ಥೆ ಜೊತೆ ಗುರುತಿಸ್ಕೊಂಡವರೆಲ್ಲ ಯಾವ ಯಾವ ತರದಲ್ಲಿ ಗುರುತಿಸ್ಕೊಂಡ್ರು ಅಂತ ನೋಡಿದ್ರೆ ಆ ಮಿಥ್ ಅನ್ನುವಂಥದ್ದು ಏನು ಅಂತ ಗೊತ್ತಾಗುತ್ತೆ. ಇವತ್ತು ಭಾರತ, ನಾನು ಯಾವ ಭಾರತವನ್ನ ನಾನು ಗುರುತಿಸ್ಕೊಳ್ತೀನಿ, ಯಾವ ಭಾರತ ಜೊತೆ ನಾನು ರಿಲೇಟ್ ಆಗ್ತೀನಿ, ಭಾರತ ಅಂದ್ರೆ ಏನು, ಇದನ್ನೆಲ್ಲ ನಾವು ನೋಡಿದ್ರೆ ಆಧುನಿಕವಾಗಿ ಒಂದು ಮಿಥ್ ಅನ್ನುವಂಥದ್ದು ಹೇಗೆ ನಮ್ಮ ಒಳಗಡೆ ಅದು ಕೆಲಸ ಮಾಡ್ತಿರತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಈ ತತ್ವಗಳೆಲ್ಲ ಇದೆಯಲ್ಲ, ಇದೆಲ್ಲ ಸಾರ್ವಕಾಲಿಕ. ಮಿಥ್ ಅನ್ನುವಂಥದ್ದು ಒಂದು ಸಾರ್ವಕಾಲಿಕ ಅಂದ್ರೆ ನೋಡಿ, ಈಗ ಈ ಸಂಸ್ಥೆ ಒಬ್ಬ ವ್ಯಕ್ತಿ ಜೀವಮಾನಕ್ಕಿಂತ ಹೆಚ್ಚು ಬದುಕಿದೆ. ಆದ್ರೆ ಈ ಸಂಸ್ಥೆ, ಇವಾಗ ನಾನು ಈ ಸಂಸ್ಥೆ ಜೊತೆ ಸೇರಿದ್ದೀನಿ ಅಂತ ಹೇಳಿದ್ರೆ, ಆ 60, 70, 80 ವರ್ಷಗಳ ಒಂದು ಪರಂಪರೆ ಏನಿದೆ ಅದು ನಂದಾಯ್ತು. ಅದು ನನಗೆ ಇವಾಗಲೇ ನನ್ನ ಮುಂದೆ 40 ವರ್ಷದವನಿಗೆ 80 ವರ್ಷದ ಒಂದು ಸಂಸ್ಥೆ, 80 ವರ್ಷದ ಸಂಸ್ಥೆ ನನ್ನ ಸಂಸ್ಥೆ ಅಂತ ಹೇಗಾಗುತ್ತೆ, ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಂಸ್ಥೆ ಜೊತೆ ನಾನು ಯಾವ ರೀತಿಯ ಒಂದು ಸಂಬಂಧವನ್ನ ನಾನು ಕಲ್ಪಿಸ್ಕೊಳ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಅಂತ. ಹಾಗೆ ಈ ರೀತಿಯ ಧರ್ಮ ಅನ್ನುವಂಥದ್ದು
ರಾಜ್ಯ ಅನ್ನುವಂಥದ್ದು, ಸುಖ ಅನ್ನುವಂಥದ್ದು ಇದೆಲ್ಲವೂ ಕೂಡ ಆಯಾ ಕ್ಷಣದಲ್ಲಿ ಅದು ಹುಟ್ಕೊಳ್ತಾ ಇರುತ್ತೆ. ಹಾಗೆ ಹುಟ್ಕೊಳ್ಳದೆ ಹೋದ್ರೆ ಅಥವಾ ನಾವು ಆ ರೀತಿ ಅದು ಹುಟ್ಕೊಳ್ಳೋದಕ್ಕೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿಯಲ್ಲಿ ಅದಕ್ಕೆ ಜಾಗವನ್ನು ಕೊಡದೇ ಇದ್ರೆ ಆ ಸಂಸ್ಥೆಗಳು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡುತ್ತೆ. ಆ ರೀತಿಯಲ್ಲಿ ಈ ಪ್ರಜಾಪ್ರಭುತ್ವ ಅನ್ನುವಂಥದ್ದು, ಸರ್ಕಾರ ಅನ್ನುವಂಥದ್ದು ಪ್ರತಿ ಕ್ಷಣವೂ ಕೂಡ ನಮ್ಮಲ್ಲಿ ಹುಟ್ಕೊಳ್ತಾ ಇರಬೇಕಾದಂತ ತತ್ವಗಳು, ಅದನ್ನ ಡಿ ವಿ ಜಿ ಅವರು ಹೇಳ್ತಾ ಇದ್ರು. ಹಾಗಾಗಿ ರಾಷ್ಟ್ರಕ ಅನ್ನುವಂಥ ಒಂದು ಕಲ್ಪನೆ ಏನಿದೆ ಅದನ್ನು ಪ್ರತಿ ಕ್ಷಣವೂ ಹುಟ್ಕೊಳ್ತಾ ಇರುವಂಥದ್ದು. ಇದು ನೀವು ಯಾವುದೇ ಒಂದು ತತ್ವಕ್ಕೂ ನಾವು ಆರೋಪ ಮಾಡ್ಬೋದು. ನಮ್ಮ ಹೆತ್ತವರು, ನನ್ನ ಮನೆ, ನನ್ನ ಊರು ಅನ್ನುವಂಥದ್ದು ಎಲ್ಲವೂ ಕೂಡ ಆ ರೀತಿ ಪ್ರತಿ ಕ್ಷಣ ನನ್ನಲ್ಲಿ ಹುಟ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರ ಜೊತೆ ನನಗೆ ಸಂಬಂಧ ಇಲ್ಲ ಅಂತಾನೆ ಅರ್ಥ. ಅದೇನು ಪ್ರತಿ ಕ್ಷಣ ನಾವು ಹೇಳ್ಕೊಳ್ಬೇಕು ಅಂತಲ್ಲ, ಆ ತಕ್ಷಣ ರಿಲೇಟ್ ಆಗ್ಬೇಕು ಅಂತಿದ್ರೆ ನನ್ನೊಳಗಡೆ ಜೀವಂತವಾಗಿರ್ಬೇಕು. ಅದರ ಅರ್ಥ ನಾವು ಯಾವತ್ತೂ ಸಿದ್ಧವಾಗಿರ್ಬೇಕು ರಾಷ್ಟ್ರಕರಾಗಿ. ಈ ರಾಷ್ಟ್ರ ನನ್ನನ್ನ ಯಾವತ್ತು ಬಯಸುತ್ತೆ ಆವತ್ತು ನಾನು ಆ ಸಮಾಜದಲ್ಲಿ ಧುಮುಕೋದಕ್ಕೆ ಸಿದ್ಧವಾಗಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಿದ್ಧವಾಗಿರ್ಬೇಕು. ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆಗಳನ್ನೂ ಕೂಡ ನೀವು ಮಾಡಿಕೊಳ್ಳಿ. ಮಾಡಿಕೊಂಡಿದ್ರೆ ಮಾತ್ರ ಆ ಒಂದು ಸಮಾಜ ಸಬಲವಾಗಿರುತ್ತೆ ಅನ್ನುವಂಥ ಆಶಯ. ಡಿ ವಿ ಜಿ ಅವರು ಕಮ್ಯುನಿಸಂ ಬಗ್ಗೆ ಬರೀತಾರೆ, ಕಮ್ಯುನಿಸ್ಟ್ಗಳು ಅವರೇನು, ಕಮ್ಯುನಿಸಂ ಹೇಗೆ ಹುಟ್ಟುಕೊಳ್ತು ಇದ್ರ ಬಗ್ಗೆ ಬರೀತಾರೆ, ವಿರೋಧ ಪಕ್ಷದ ಬಗ್ಗೆ ಬರೀತಾರೆ, ಪಕ್ಷ ರಾಜಕೀಯದ ಬಗ್ಗೆ ಬರೀತಾರೆ, ಮೈನಾರಿಟಿಗಳ ಬಗ್ಗೆ ಮಾತಾಡ್ತಾರೆ. ಇನ್ನು ಮೈನಾರಿಟಿ ಕಮಿಷನ್ಗಳು ಇತ್ಯಾದಿಗಳು ಬಂದೇ ಇಲ್ಲ. 1930 ಸುಮಾರಿನಲ್ಲೇ ಡಿ ವಿ ಜಿ ಅವರು ಬರೆದಿರೋದು ಇದ್ರೆ ರಾಜಕೀಯದಲ್ಲಿ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲಿ ಧರ್ಮ ಪ್ರವೇಶ ಮಾಡಬೇಕು ಮಾಡಬಾರದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಡಿ ವಿ ಜಿ ಅವರು. ಮತ್ತೆ ಮೈನಾರಿಟಿಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಇನ್ನು ಬಹುಶಃ ಮುಸ್ಲಿಂ ಲೀಗ್ ಕೂಡ ಆ ಡಿಮ್ಯಾಂಡ್ಗಳು ಇಟ್ಟಿತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೂ ಮೊದಲೇ ಡಿ ವಿ ಜಿ ಅವರು ಮೈನಾರಿಟಿಗಳ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಎಷ್ಟೆಲ್ಲ ಅವರು ಯೋಚನೆಯನ್ನು ಮಾಡಿದ್ರು ಅನ್ನೋದಕ್ಕೆ ಬಹಳ ಒಂದು ಅದ್ಭುತವಾದಂತ ಒಂದು ಬೆರಗು ಅನ್ನೋ ರೀತಿಯಲ್ಲಿ ನಮ್ಮ ಮುಂದೆ ಅವರ ಸಾಧನೆ ನಿಂತಿದೆ. ಇಂಥ ಒಂದು ಅದ್ಭುತವಾದ ನಿಧಿ ಇದ್ದಾಗ ನಾವೇನು ಇದನ್ನೆಲ್ಲ ತಿಳ್ಕೋಬೇಕು, ಈ ರಾಜ್ಯ ವ್ಯವಸ್ಥೆ ಇದನ್ನ ನಾವೇನು ದೊಡ್ಡ ಅಧ್ಯಯನಗಳಿಂದ ಡಿ ವಿ ಜಿ ಅಂತ ಅವ್ರನ್ನು ಓದಿದ್ರೆ ನಮ್ಗೆ ಎಷ್ಟೋ ವಿಷಯ ಗೊತ್ತಾಗುತ್ತೆ, ಯಾವ ರೀತಿ ನಾವು ತೊಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಡಿ ವಿ ಜಿ ಅಂತವರ ಓದು ನಿರಂತರವಾಗಿ ನಮ್ಮ ಸಮಾಜಕ್ಕೆ ಪೂರಕವಾಗಿ ಇದೆ. ನೋಡಿ ಅವ್ರು ಹೇಳುವಂತದ್ದು, ರಾಷ್ಟ್ರಕ ಭಾವನೆ ಪುಷ್ಟವಾಗಿ ಬೆಳೆದಿಲ್ಲ. ಪ್ರತಿನಿಧಿಗಳನ್ನಾರಿಸುವ ಕಾಲದಲ್ಲಿ ನಮಗೆ ಜವಾಬ್ದಾರಿ ಬುದ್ಧಿಯ ಅಭ್ಯಾಸವಿಲ್ಲ. ಅವಾಗಲೇ ಬರೆದಿದ್ದಾರೆ, ನಮಗೆ ಪ್ರತಿನಿಧಿಗಳನ್ನ ಅಂದ್ರೆ ಮಂತ್ರಿಗಳ MLAಗಳನ್ನ ಆರಿಸಬೇಕಾದ್ರೆ, MPಗಳನ್ನ ಆರಿಸಬೇಕಾದ್ರೆ, ಕಾರ್ಪೊರೇಟರ್ಗಳನ್ನ ಆರಿಸಬೇಕಾದ್ರೆ ನಮಗೆ ಜವಾಬ್ದಾರಿ ಬುದ್ಧಿ ಬ್ರಾಕೆಟ್ ಅಲ್ಲಿ ಬರೀತಾರೆ, ರೆಸ್ಪಾನ್ಸಿಬಿಲಿಟಿ ಇಲ್ಲ ನಮಗೆ ಅಂತ. ಹೇಗೋ ಹಾಗೆ ಚುನಾವಣೆ ಮಾಡುತ್ತೇವೆ, ಇಲ್ಲಿ ನಾವೆಲ್ಲರೂ ಬೈಕೊಂಡು ಎಲೆಕ್ಷನ್ ದಿವಸ ಟಿವಿ ನೋಡ್ಕೊಂಡು ಮಲಗಿರ್ತೀವಿ ಹೊರತು ಎತ್ತು ಓಟ್ ಹಾಕೋದಿಲ್ಲ. ಬೇಕೋ ಬಿಟ್ಟಿಯಾಗಿ ಲಂಚ ದಾಕ್ಷಿಣ್ಯಗಳಿಗಾಗಿಯೋ ಮಾಡಿದ ಚುನಾವಣೆಯಿಂದ ತಕ್ಕ ಅರ್ಹರಾದ ಜನ ಶಾಸನ ಸಭೆಗೆ ಬರುತ್ತಿಲ್ಲ. ಅರ್ಹರಾದ ಪ್ರಜಾಪ್ರತಿನಿಧಿಗಳು ಇಲ್ಲದ್ದರಿಂದ ಅರ್ಹರಾದ ಮಂತ್ರಿಗಳು ಅಪರೂಪ. MLAಗಳೇ ಆ ತರ ಆದ್ರೆ MLAಗಳ ಮಧ್ಯೆ ನೀವು ಮಂತ್ರಿ ಮಾಡಬೇಕು, ಎಲ್ಲರ MLAಗಳು ಇದೇ ಸ್ಥಿತಿ ಆದ್ರೆ MLAಗಳು ಅವರು ಮಂತ್ರಿಗಳು ಅದರಲ್ಲಿ ಏನು ಎಂಥವ್ರು ಸಿಗೋದಕ್ಕೆ ಸಾಧ್ಯ. ಮಂತ್ರಿಗಳು ಅನರ್ಹರಾದದ್ದರಿಂದ ಸರ್ಕಾರದಲ್ಲಿ ವಿಚಕ್ಷಣೆ ಇಲ್ಲ. ಸರ್ಕಾರದಲ್ಲಿ ವಿಚಕ್ಷಣೆ ಇಲ್ಲದ್ದರಿಂದ ಯಥಾ ಪ್ರಕಾರ ಸಿದ್ಧಿರಸ್ತು, ಹಿಂದಿನಂತೆಯೇ ಕಷ್ಟ, ಹಿಂದಿನಂತೆಯೇ ಅನ್ಯಾಯ, ಹಿಂದಿನಂತೆಯೇ ಲಂಚ, ಹಿಂದಿನಂತೆಯೇ ದುರ್ಭಾಗ್ಯ, ಗರೀಬಿ ಹಟಾವ್ ಎಂದು ಘೋಷಣೆ ಮಾಡಿದರೆ ಪ್ರಯೋಜನವೇನು? ನೋಡಿ, ಎರಡಕ್ಕೂ ಅಧ್ಯಾತ್ಮಕ್ಕೂ ರಾಜ್ಯ ವ್ಯವಸ್ಥೆಗೂ ನೇರ ಸಂಬಂಧ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತು ನಾನು ಮುಗಿಸ್ತೀನಿ. ಗರೀಬಿ ಹಟಾವ್, ನೀವು ಎಷ್ಟು ಮಾತನ್ನ ಬಡವರ ಮುಂದೆ ಹೇಳಿ ಅದನ್ನ ತಮಟೆ ಹೊಡ್ಕೊಂಡು ಹೇಳಿದ್ರು ಅದರಿಂದ ಏನ್ ಪ್ರಯೋಜನ? ನಾನು ಯಾವ್ದೋ ಇದು ಸರ್ಕಾರದ ಘೋಷಣೆ ಅಂದ್ರೆ ಏನು ಕಾಂಗ್ರೆಸ್ ಸರ್ಕಾರದ ಘೋಷಣೆ ಅದು ವಿಫಲವಾಯಿತು, ಇನ್ನೊಂದು ಸರ್ಕಾರ ಬಂದೇನು ಅದನ್ನ ಉದ್ಧಾರ ಮಾಡಿದ್ದಾರೆ ಅಂತಲ್ಲ. ಯಾವ ಸರ್ಕಾರ ಬಂದರೂ ಕೂಡ ಈ ರೀತಿ ಘೋಷಣೆಗಳಿಂದ ಏನ್ ಪ್ರಯೋಜನ ಆಗುತ್ತೆ ಅನ್ನೋದು ನಾವು ಪ್ರಶ್ನೆ ಮಾಡ್ಬೇಕು. ಆಗಿದೆಯೋ ಆಗಿಲ್ವೋ ಇದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಈ ರೀತಿ ಘೋಷಣೆಗಳಿಂದ ಒಂದು ರಾಜ್ಯ ಅಥವಾ ಒಂದು ದೇಶ, ಒಂದು ಸಮಾಜ ಒಂದು ಸುಸ್ಥಿರವಾಗೋದಕ್ಕೆ, ಹಿತವನ್ನು ಸಾಧಿಸಕ್ಕೆ ಆಗೋದಿಲ್ಲ. ಇದು ನೇರ ನಾವು ಇದನ್ನ ಅಧ್ಯಾತ್ಮಕ್ಕೆ ನಾವು ಆರೋಪ ಮಾಡೋದಿದ್ರೆ ಚಂದ್ರಶೇಖರ್ ಭಾರತಿಗಳು ಒಂದು ಮಾತನ್ನು ಹೇಳ್ತಾರೆ. ವೇದಾಂತದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನು ಹೊಂದಿದೆ.
ಅಂದ್ರೆ ನಾನೇ ಬ್ರಹ್ಮ ಅನ್ನುವಂಥ ಅದ್ವೈತದ ಸಿದ್ಧಾಂತಕ್ಕೆ ಒಂದು ದೊಡ್ಡ ಮಾತು. ನೀವು ಎಷ್ಟು ಅಹಂ ಬ್ರಹ್ಮಾಸ್ಮಿ ಅಂತ ದಿನನಿತ್ಯ ನೀವು ಎಷ್ಟು ಕೋಟಿ ಸಲ ಹೇಳ್ಕೊಂಡು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅದು ನಿಮ್ಮ ಹೇಳಿಕೆಯಿಂದ ಆಗುವಂಥದ್ದಲ್ಲ, ನಿನ್ ಬ್ರಹ್ಮ ಅನ್ನುವಂಥದ್ದು ನಿನ್ ಅನುಭವ ಆಗಬೇಕೇ ಹೊರತು ನಿನ್ ಹೇಳೋದ್ರಿಂದ ಏನೋ ಆಗೋಲ್ಲ. ಹಾಗೆ ಹೇಗೆ ಸರ್ಕಾರದ ಘೋಷಣೆಯಿಂದ ಏನೋ ಆಗೋದಿಲ್ವೋ ಕೇವಲ ಘೋಷಣೆಯಿಂದ, ಹಾಗೆ ನಿನ್ನ ಅಧ್ಯಾತ್ಮ ಸಾಧನೆ ಕೂಡ ಕೇವಲ ಘೋಷಣೆಯಿಂದ ಆಗೋದಿಲ್ಲ. ಅದನ್ನ ಅವರು ತೋರಿಸೋದಕ್ಕೂ ಕೂಡ ಡಿ ವಿ ಜಿ ಅವರು ಇಷ್ಟೆಲ್ಲ ಮಾಡಿದ್ರು. ನೋಡಿ, ಡಿ ವಿ ಜಿ ಅವರು ಇಷ್ಟೆಲ್ಲ ಮಾಡುತ್ತಾರೆ, ಅವ್ರು ಹೇಗಿದ್ರು ಅಂತ ಹೇಳಿದ್ರೆ, ಅವರು ತೀರ್ಕೊಂಡ ದಿವಸ ಅವ್ರು ಮಲಗ್ತಾ ಇದ್ದ ಹಾಸಿಗೆ ಅಲ್ಲಿ ಒಂದು ವಿಶೇಷವಾದಂತ ಒಂದು ಸಂಗತಿ ಬೆಳಕಿಗೆ ಬರುತ್ತೆ. ಡಿ ವಿ ಜಿ ಅವರ ದಿಂಬಿನ ಅಡಿಯಲ್ಲಿ ಇಲ್ಲೇ ನಮ್ಗೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಗೊತ್ತಿದೆ, ಹೊಳೆ ನರಸೀಪುರ ಸ್ವಾಮಿಗಳು, ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಅವರು ಡಿ ವಿ ಜಿ ಅವರಿಗೆ ಪರಮ ಆಪ್ತರು. ಸ್ವಾಮಿಗಳಿಗೆ ಡಿ ವಿ ಜಿ ಅವರಿಗೆ ಬಹಳ ಬಳಕೆ ಇತ್ತು. ಸ್ವಾಮಿಗಳು ತೀರ್ಕೊಂಡ ದಿವಸದ ಬಗ್ಗೆ ಡಿ ವಿ ಜಿ ಅವರು ಒಂದು ರೆಕಾರ್ಡ್ ಮಾಡ್ತಾರೆ. ಡಿ ವಿ ಜಿ ಅವರು ಆವತ್ತು ಸ್ವಾಮೀಜಿಗಳು ಶರೀರವನ್ನು ಬಿಟ್ಟ ದಿವಸ ಅವರು ತಮ್ಮ ಮನೆ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾರೆ. ಯಾರು ಕೇಳ್ತಾರೆ, ಡಿ ವಿ ಜಿ ಅವರು ಅವಾಗ ಹೇಳ್ತಾರೆ, ನಮ್ಮ ತಂದೆ ತೀರ್ಕೊಂಡ ದಿವಸವೂ ನನಗೆ ಇಷ್ಟು ಸಂಕಟ ಆಗಿರಲಿಲ್ಲ ಅಂತೇಳಿ. ಇವತ್ತು ಸ್ವಾಮಿಗಳು ಶರೀರ ಬಿಟ್ಟ ದಿವಸ ನನಗೆ ಬಹಳ ಸಂಕಟ ಆಗಿದೆ ಅಂತ, ಅಷ್ಟು ಒಡನಾಟ ಆತ್ಮೀಯತೆ ಇಬ್ಬರು. ಹೊಳೆ ನರಸೀಪುರ ಸ್ವಾಮಿಗಳು ಸನ್ಯಾಸಿಗಳು, ಅವರು ಡಿ ವಿ ಜಿ ಅವರಿಗೆ ತಮ್ಮ ಶೇಷ ವಸ್ತ್ರ ಒಂದು ಕೊಟ್ಟಿರ್ತಾರೆ. ಶೇಷ ವಸ್ತ್ರ ಅಂತ ಹೇಳಿದ್ರೆ ಸನ್ಯಾಸಿಗಳು ಉಡುವಂತ ಕಾವಿ ಬಟ್ಟೆ ಇದೆಯಲ್ಲ, ಅದರ ಒಂದು ತುಣುಕು ಅಂತ ಹೇಳ್ಬೋದು. ಅದು ಮತ್ತೆ ಕಂಚಿ ಸ್ವಾಮಿಗಳು ಕೊಟ್ಟಂತ ಒಂದು ರುದ್ರಾಕ್ಷಿ, ಈ ಎರಡನ್ನು ಕೂಡ ಡಿ ವಿ ಜಿ ಅವರು ಸದಾ ತಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ತಿದ್ರು. ಇದರ ಅರ್ಥ, ಅವ್ರು ಯಾವ ಕೆಲಸ ಮಾಡ್ತಿದ್ರು ಕೂಡ ಕೊನೆಯದಾಗಿ ಅವ್ರ ಭಾವ ಇದ್ದಿದ್ದು ಅವ್ರ ರಕ್ತದಲ್ಲಿ. ಅವ್ರು ಯಾವುದು ಕೂಡ ಒಬ್ಬ ಸನ್ಯಾಸಿ ಆಕ್ಟಿವ್ ಆಗಿ ಒಂದು ಸೋಷಿಯಲ್ ಲೈಫ್ ಅಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದ್ರೆ ಅವನೇನು ತಂದಾದ ಒಂದು ಅಕೌಂಟ್ ಮಾಡ್ಕೊಳ್ಳೋದಿಲ್ಲ, ತಂದಾದ ಏನೋ ಒಂದು ಇರೋದಿಲ್ಲ, ಆದ್ರೆ ಮಾಡೋದು ತನ್ನ ಕರ್ತವ್ಯ ಅಷ್ಟೇ. ಇದೇನು ಅಂದ್ರೆ ಒಂದ್ ರೀತಿ ಸಾರ್ವಜನಿಕ ಜೀವನ ಅನ್ನುವಂಥದ್ದು ಸನ್ಯಾಸಿಗಳ ಪಾಲಿಗೆ, ಡಿ ವಿ ಜಿ ಅಂತವ್ರ ಪಾಲಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಇದು ನಿತ್ಯಕರ್ಮ ಇದ್ದ ಹಾಗೆ. ನಿತ್ಯಕರ್ಮದ ಬಗ್ಗೆ ಒಂದು ಡೆಫಿನೇಷನ್ ಇದೆ, ಶಂಕರಾಚಾರ್ಯರು ಹೇಳ್ತಾರೆ. ನಿತ್ಯಕರ್ಮ ಅಂದ್ರೆ ಏನು ಅಂದ್ರೆ ಸಂಧ್ಯಾ ವಂದನೆ, ಸಂಧ್ಯಾ ವಂದನೆ ಒಂದು ನಿತ್ಯಕರ್ಮ. ಸಂಧ್ಯಾ ವಂದನೆ ಮಾಡೋದ್ರಿಂದ ಏನ್ ಫಲ? ಏನು ಫಲ ಇಲ್ಲ. ಹಾಗಿದ್ರೆ ಯಾಕೆ ಮಾಡಬೇಕು? ಸಂಧ್ಯಾ ವಂದನೆ ಮಾಡದೇ ಇದ್ರೆ, ಸಂಧ್ಯಾ ವಂದನೆ ಬಿಟ್ಟರೆ ನಿನ್ನ ಪಾಪ, ಮಾಡೋದ್ರಿಂದ ಏನು ಪುಣ್ಯ ಇಲ್ಲ. ಅದ್ರ ಅರ್ಥ ಏನು ಅಂದ್ರೆ ಇರೋ ತನಕ ನೀನ್ ಮಾಡಿ ಸಾಯ್ಬೇಕು ಅಂತ. ಹಾಗಾಗಿ ಡಿ ವಿ ಜಿ ಅವರು ಇದನ್ನ ಆ ರೀತಿ ಮಾಡಿದಂಥವ್ರು, ಇದು ಮಾಡೋದು ನನ್ನ ಕರ್ತವ್ಯ, ಮಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಮಾಡ್ಬೇಕು ಅಷ್ಟೇ. ಯಾಕೆ? ನಾನು ಇಲ್ಲಿ ಹುಟ್ಟಿದ್ದೀನಿ. ಈ ಒಂದು ನೆಲೆಯಲ್ಲಿ ತಮ್ಮ ಜೀವನದ ಉದ್ದಕ್ಕೂ ಕೂಡ ಒಂದು ಆದರ್ಶ ಸಮಾಜವನ್ನು ಕಟ್ಟೋದಕ್ಕೋಸ್ಕರ, ಆದರೆ ಅಷ್ಟೇ ವಿಚಕ್ಷಣೆಯಿಂದ ವಿವೇಕದಿಂದ ಪ್ರಾಕ್ಟಿಕಲ್ ಆಗಿ ದುಡಿದಂಥವ್ರು ಡಿ ವಿ ಜಿ ಅವರು. ಅಂಥ ಡಿ ವಿ ಜಿ ಅವರ ಸ್ಮರಣೆ, ಹಾಗಾಗಿ ನಾವು ಅವರು ತೀರ್ಕೊಂಡು 75ರಲ್ಲಿ ತೀರ್ಕೊಂಡಿದ್ದು, ಈಗಲೂ ಕೂಡ ನೋಡಿ ನಾವು ದಿನ ಒಂದಲ್ಲ ಒಂದು ಕಾರ್ಯಕ್ರಮ ಅವ್ರ ಹೆಸರಿನಲ್ಲಿ ಮಾಡ್ತಾನೆ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಅದಕ್ಕೆ ಒಂದು ಶಕ್ತಿ ಇದೆ ಅಂತ. ನಾನು ಇನ್ನು ಅವ್ರ ಪತ್ರಿಕೋದ್ಯಮದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಹೇಳಕ್ಕಾಗಿಲ್ಲ. ಈಗ ಎಷ್ಟೋ ವಿಷಯಗಳಿದೆ, ಇನ್ನೊಂದ್ಸಲ ಯಾವಾಗಲಾದರೂ ನಾವು ಸೇರೋಣ. ಅದಕ್ಕಿಂತನೂ ನಾನು ಹೇಳುವಂಥದ್ದು, ನಾವೇ ಅಧ್ಯಯನ ಮಾಡೋಣ ಸ್ವತಃ. ಅದಕ್ಕೆ ನಾನು ಒಂದು ಎರಡು ಮೂರು ಪುಸ್ತಕಗಳನ್ನಾದರೂ ನಿಮ್ಗೆ ರೆಕಮೆಂಡ್ ಮಾಡಬಹುದು. ಯಾರು ಓದಿಲ್ಲ ಅವರಿಗೆ, ಒಂದು ಅವರ ಜೀವನದ ಬಗ್ಗೆ ಒಂದು ಒಳ್ಳೆ ಬಯೋಗ್ರಫಿ ಇದೆ, ವಿರಕ್ತ ರಾಷ್ಟ್ರಕ. ಅವರನ್ನೇ ವಿರಕ್ತ ರಾಷ್ಟ್ರಕ ಅಂತ ಕರೆದು ಡಿ ಆರ್ ವೆಂಕಟರಮಣ, ಡಿ ವಿ ಜಿ ಅವರ ಶಿಷ್ಯ, ಅವರೊಂದು ಒಳ್ಳೆ ಪುಸ್ತಕವನ್ನು ಬರೆದಿದ್ದಾರೆ. ಅದೀಗ ರೀಪ್ರಿಂಟ್ ಆಗಿದೆ, ನವ ಕರ್ನಾಟಕ ಪಬ್ಲಿಕೇಶನ್ ಇಂದ ಸಿಗತ್ತೆ. ಚೆನ್ನಾಗಿದೆ, ಅದು ಡಿ ವಿ ಜಿ ಅವರಿಗೆ ಬಗ್ಗೆ ಸಮಗ್ರವಾಗಿ ಒಂದು ಮಾಹಿತಿ ಕೊಡುತ್ತೆ. ಅದನ್ನ ಓದೋಣ. ಡಿ ವಿ ಜಿ ಅವರ ಬದುಕಿನ ಸ್ವಾರಸ್ಯಗಳ ಬಗ್ಗೆ ಬಹಳ ಆಕರ್ಷಕವಾಗಿ ಅವರ ಶಿಷ್ಯರಾದಂತೆ ಇನ್ನೊಬ್ಬರು ಶಿಷ್ಯರಾದಂತೆ ಎಸ್ ಆರ್ ರಾಮಸ್ವಾಮಿ ಅವರು ದೀವಟಿಕೆಗಳು ಅನ್ನೋ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಬೇರೆ ಬೇರೆ ವ್ಯಕ್ತಿ ಚಿತ್ರಗಳಿದೆ, ಡಿ ವಿ ಜಿ ಅವರದ್ದು ಮೊದಲನೇದು. ಸುಮಾರು ಒಂದು 89 ಪುಟದಷ್ಟು ಡಿ ವಿ ಜಿ ಅವರ ರಾಜಕೀಯ ಚಿಂತನೆ ಬಗ್ಗೆನೂ ಬರೆದಿದ್ದಾರೆ. ಅದ್ರ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಒಂದೊಂದು ಅವರು ಬರೆದಿರುವಂತ ಮಾತುಗಳಲ್ಲಿ ಎಷ್ಟು ಅದ್ಭುತವಾಗಿ ಇದನ್ನ ಅವ್ರು ಕಟ್ಕೊಡ್ತಾರೆ ಅಂತ ಹೇಳಿದ್ರೆ, ನಾನಿಲ್ಲಿ ಇನ್ನು ಸಮಯ ಆಗ್ಬಿಡತ್ತೆ, ನೀವೇ ಓದಿ. ಇದಲ್ಲದೆ ಡಿ ವಿ ಜಿ ಅವರ ಎಲ್ಲ ಕನ್ನಡ ಬರಹಗಳನ್ನ, ಆಲ್ಮೋಸ್ಟ್ ಕನ್ನಡ ಬರಹಗಳನ್ನ 11 ಸಂಪುಟಗಳಲ್ಲಿ ಸರ್ಕಾರವೇ ಪ್ರಕಟ ಮಾಡಿದೆ.
ಡಿವಿಜಿ ಕೃತಿ ಶ್ರೇಣಿ ಅಂತೆ. ಈ ದೀವಟಿಕೆಗಳನ್ನ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಕಟ ಮಾಡಿದೆ, ಸಿಗತ್ತೆ. ಈಗಲೂ ರೀಪ್ರಿಂಟ್ ಆಗಿದೆ, ಇದು ಹೊಸ ಪುಸ್ತಕ. ಇದು ರೀಪ್ರಿಂಟ್ ಮಾಡಿದ್ದಾರೆ ಸರ್ಕಾರದವರು, 11 ಸಂಪುಟಗಳನ್ನು ರೀಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಕನ್ನಡ ಬರಹಗಳೆಲ್ಲ ಒಂದು ಜಾಗದಲ್ಲಿ ಸಿಗತ್ತೆ, ಬೆಲೆನೂ ಬಹಳ ಕಡಿಮೆ. ಓದೋಣ ಅಂತ ಮೊದಲು. ಎರಡು ರೀತಿ ಅವರು ಬರಹಗಳನ್ನ ಮೂರು ವಿಭಾಗಗಳು ಮಾಡಿಕೊಂಡ್ರೆ ಕೇವಲ ನಮ್ಮ ಓದೋದ್ರಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ ಅನ್ನುವಂಥ ಬರಹಗಳು ಸಾಕಷ್ಟಿದೆ. ಉದಾಹರಣೆಗೆ ಜ್ಞಾಪಕ ಚಿತ್ರ ಶಾಲೆ ಅಂತ, ಅದನ್ನು ಓದಿದ್ರೆ ನಮ್ಮ ಮನಸ್ಸು ಒಂದು ವಿಸ್ತಾರವಾಗುತ್ತೆ. ಮತ್ತೆ ಅವರು ಈ ರಾಜಕೀಯದ ಬಗ್ಗೆ ಬರೆದಂತ, ರಾಜಕೀಯ ಚಿಂತನೆಗಳ ಬಗ್ಗೆ ಬರೆದಿದ್ರೆ ನಾನು ಯಾಕೆ ಸೋಷಿಯಲ್ ಲೈಫ್ ಅಲ್ಲಿ, ಪಬ್ಲಿಕ್ ಲೈಫ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ನನ್ನ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ನಾನು ಹೇಗೆ ಎದುರಿಸಬೇಕು ಅನ್ನೋದಿದ್ರೆ ಅವ್ರ ಬಾಳಿ ಒಂದು ನಂಬಿಕೆ ನಮ್ಮ ಕೈ ಹಿಡಿಯುತ್ತೆ. ಮಂಕುತಿಮ್ಮನ ಕಗ್ಗ ಅಂತೂ ನಮ್ಗೆ ಗೊತ್ತೇ ಗೊತ್ತಿದೆ, ಮರಣಮುನಿಯನ ಕಗ್ಗ ನಮ್ಗೆ ಗೊತ್ತಿದೆ. ಮತ್ತೆ ನಾನು ಹೇಗೆ ಸಿದ್ಧನಾಗಬೇಕು, ಎಂಥ ಸಂದರ್ಭಗಳಲ್ಲೂ ನಾನು ಹೇಗೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿ ಸಂಸ್ಕೃತಿ ಪುಸ್ತಕ ಇದೆ, ಅದು ಕನ್ನಡದ ಒಂದು ಕ್ಲಾಸಿಕ್. ಸಂಸ್ಕೃತಿ ಒಂದು ಪುಸ್ತಕ ಓದಿದ್ರೆ ನಮ್ಮ ಜೀವಮಾನಕ್ಕೆ ಬೇಕಾದಂತ ಒಂದು ಮಾನಸಿಕವಾದಂತ ಒಂದು ನೆಮ್ಮದಿ ಸಿಕ್ಬಿಡತ್ತೆ, ಅಷ್ಟು ಅದ್ಭುತವಾಗಿದೆ. ಹಾಗೆ ಅವ್ರ ಒಂದೊಂದು ಪುಸ್ತಕ ಮತ್ತೆ ಜೀವನದ ಸೊಗಸು ಬಗ್ಗೆ ನೀವು ನೋಡ್ಬೇಕು ಅಂದ್ರೆ ಉಮರ್ ಖಯಾಮ್ನ ಬಗ್ಗೆ ಅವರು ಟ್ರಾನ್ಸ್ಲೇಟ್, ಉಮರನ ಒಸಿಗೆ ಇದೆ, ಅದಕ್ಕೆ ಬರದಂತ ಮುನ್ನುಡಿ, ಶೃಂಗಾರ ಮಂಗಳ. ಒಂದೊಂದು ಪುಸ್ತಕವೂ ಕೂಡ ಒಂದೊಂದು ಸಂಸ್ಕಾರ, ಒಂದೊಂದು ಯೂನಿವರ್ಸಿಟಿ, ಒಂದೊಂದು ಜೀವನವನ್ನ ನಮ್ಮ ಮುಂದೆ ಇಡುತ್ತೆ. ಅಧ್ಯಯನ ಮಾಡೋಣ. ನಮ್ಮ ಮನೆಯಲ್ಲಿರುವಂತ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಕ್ಕಪಕ್ಕದವರಿಗೆ ಹೇಳೋಣ. ಈ ಸೀರಿಯಲ್ಗಳು ಬರುತ್ತಲ್ಲ, ಸೀರಿಯಲ್ ನೋಡಬಾರ್ದು ಅಂತ ಹೇಳೋದಿಲ್ಲ, ಯಾಕಂದ್ರೆ ನಾನು ಇರೋದೇ ನಾನು ಮೀಡಿಯಾದಲ್ಲಿ ಇರೋದು, ಹಾಗಾಗಿ ನೀವು ಓದಬೇಡಿ ನೋಡಬೇಡಿ ಅಂತ ಹೇಳಬಾರ್ದು, ನಾನು ಹೇಳೋದು ಇಲ್ಲ. ಆದ್ರೆ ಯಾವ್ದು ನೋಡ್ಬೇಕು ಯಾವ್ದು ನೋಡಬಾರ್ದು ಅನ್ನುವಂತ ಒಂದು ವಿವೇಕ ಇರಬೇಕು. ಆ ಸಮಯದಲ್ಲಿ ನೀವೇ ಒಂದು 4 ಜನ ಸೇರಿ ಒಂದು ಪುಸ್ತಕ ಓದ್ರಿ, ಜೀವನ ಧರ್ಮಯೋಗ ನಾನು ಬಿಟ್ಟೆ. ನೀವು ಜೀವನ ಧರ್ಮಯೋಗವನ್ನ ಒಂದು 4 ಜನ ಸೇರಿ ಓದೋದಕ್ಕೆ ಶುರು ಮಾಡಿ, ಎಂಥ ಒಂದು ನಿಧಿ ನಿಮಗೆ ಸಿಕ್ತು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಒಂದು ಸಣ್ಣ ಸಣ್ಣ ರೀತಿಯಲ್ಲಿ ನಾವುಗಳ ಸಿದ್ಧ ಆಗಬೇಕು. ಯಾವ ಕಾಲಕ್ಕೂ ನಾವು ವರ್ಲ್ಡ್ ಕಲ್ಚರ್ಗೋ, ಗೋಖಲೆ ಇನ್ಸ್ಟಿಟ್ಯೂಟ್ಗೋ, ಇನ್ನೊಂದಕ್ಕೆ ನಾವು ಉಪನ್ಯಾಸ, ಜೀವನ ಪೂರ್ತಿ ಉಪನ್ಯಾಸಕ್ಕೆ ಹೋದ್ರೆ ನಾವು ಏನು ಕಲ್ತಿಲ್ಲ ಅಂತಾನೆ ಅರ್ಥ. ನಾನು ಅದು ಯಾವ ಉಪನ್ಯಾಸಕಾರರು ಅದನ್ನ ಹೇಳಬಾರ್ದು, ಇನ್ನೊಂದು ಗುಟ್ಟು ಎಲ್ಲರೂ ನಮ್ಮ ಹತ್ರನೇ ಬರಲಿ ಅಂತ ನಾವು ಆಶಿಸ್ಬೇಕು. ಆದ್ರೆ ಆಗಬಾರದು, ಯಾಕೆಂದ್ರೆ ನಾನೇ ಓದಿದ್ರೆ ನಾನು ಇನ್ನೊರು ಉಪನ್ಯಾಸ ಕೇಳುವಂತ ಅನಿವಾರ್ಯತೆ ಬರೋದಿಲ್ಲ. ಆ ರೀತಿ ಒಂದು ಸ್ಥಿತಿ ನಮಗೆ ಬರಲಿ, ಆ ರೀತಿ ಒಂದು ಸ್ಥಿತಿಯನ್ನು ತಗ್ಗಿಸ್ಕೊಳ್ಳೋಣ, ಅಧ್ಯಯನಶೀಲರಾಗೋಣ. ಮತ್ತೆ ಅದು ಒಟ್ಟು ಅಧ್ಯಯನಶೀಲತೆನೂ ಬೇಕಾಗಿಲ್ಲ, ಪ್ರಶ್ನೆಯನ್ನು ಮಾಡೋಣ, ನಮ್ಮ ಬುದ್ಧಿಯನ್ನು ಹರಿತ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೇಳಿ ಸರ್. ಈಗ ಚುನಾವಣೆ ಮತ್ತೆ ಜನಪ್ರತಿನಿಧಿಗಳು ಆಯ್ಕೆ ಬಗ್ಗೆ ಏನ್ ಹೇಳಿದ್ದಾರೆ ಡಿವಿಜಿಯವರು, ಅಂದ್ರೆ ಆ ಈ ಪುಸ್ತಕವನ್ನ ಬರೆದಂತ ಟೈಮ್ ಏನಿದೆ, ಅವಾಗಲೇ ರಾಜಕೀಯ ವ್ಯವಸ್ಥೆ ಆ ಒಂದು ಮಟ್ಟಕ್ಕೆ ತಲುಪಿತ್ತ ಅನ್ನೋದು ಅಲ್ಲ, ಖಂಡಿತ ರಾಮಾಯಣ ಕಾಲದಿಂದಲ್ಲ ಅದಿದೆಯಲ್ಲ. ಅಂದ್ರೆ ಯಾವತ್ತು ಕೂಡ ಒಂದು ಆದರ್ಶ, ನಾನು ಹೇಳದ್ನಲ್ಲ ಆದರ್ಶ ಅನ್ನುವಂಥದ್ದು ಅದು ಒಂದು ಸಾಧ್ಯತೆ, ಸಿದ್ಧ ವಸ್ತು ಅಲ್ಲ. ಅದು ಆಲ್ರೆಡಿ ಒಂದು ಇದೆ ಇತ್ತು ಅಂತಲ್ಲ, ಅದು ಒಂದು ಅದು ಪ್ರಮಾಣ ಜಾಸ್ತಿ ಏರ್ಪೇರ್ ಆಗ್ತಿರತ್ತೆ. ಈಗ ಒಂದು ಕಾಲದಲ್ಲಿ ಆ ರೀತಿ ಇವಾಗ ನಾವು ಹಿಂದೆ ಹಿಂದಕ್ಕೆ ಹೋದ್ರೆ ನಮ್ಗೆ ಅನ್ನಿಸ್ತಾ ಇರತ್ತೆ ಈ ಕಾಲದಲ್ಲಿ ಅಷ್ಟಾದ್ರೂ ಇದೆ, ಇವಾಗ ಇಷ್ಟು ಇಲ್ವಲ್ಲ ಅಂತ. ನೀವು ಕಳೆದ ಎಲೆಕ್ಷನ್ಗೆ ಹೋಲಿಸಿದ್ರೆ ಅದರಲ್ಲಿ ಕ್ರಿಮಿನಲ್ಗಳು ಪಟ್ಟಿ ನೋಡಿದ್ರೆ ಈ ಎಲೆಕ್ಷನ್ಗೆ ಹೋಲಿಸಿದ್ರೆ ಈ ಎಲೆಕ್ಷನ್ ಜಾಸ್ತಿ ಇರುತ್ತೆ, ಅಷ್ಟ್ರ ಮಟ್ಟಿಗೆ ಹಿಂದಿಂದೇನೋ ಒಂದಿರುತ್ತೆ ಅಂತ. ಯಾವಾಗ್ಲೂ ಇತ್ತೆ ಅದು ಇಲ್ಲ ಅಂತಿಲ್ಲ, ಇದ್ದಿದ್ರಿಂದಲೇ ಅದೆಲ್ಲ ಬರೆಯೋದಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ರಾಮ ಇದ್ದ ಕಾಲದಲ್ಲೇ ರಾವಣ ಇದ್ದಿತ್ತು, ಅದಿರುತ್ತೆ. ಆದ್ರೆ ಅದನ್ನ ಎದುರಿಸುವಂತ ಶಕ್ತಿ ಆ ಇಮ್ಯುನಿಟಿ ಸಮಾಜದಲ್ಲಿ ಎಷ್ಟಿರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅದು ಅವ್ರಿಗೆ ಹೆಚ್ಚಿತ್ತು, ಈಗ ಇಲ್ಲ ಅಂತ. ಈ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಎಂತೆಂಥವ್ರಿದ್ರು, ಈಗ ನಮ್ಮ ಪರಿಸ್ಥಿತಿಗಳನ್ನ ನೋಡೋಣ. ಈ ರೀತಿ ಒಂದು ಎದುರಿಸುವಂತ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಈ ರೀತಿ ಒಂದು ಸರ್ಕಾರವನ್ನ ಎದುರಿಸಿ ಒಂದು ಪ್ರಶ್ನೆಯನ್ನು ಮಾಡಿ ನಾನು ನಿಲ್ತೀನಿ ಅನ್ನುವಂತ ಎಷ್ಟು ಜನ ಚಿಂತಕರಿದ್ದಾರೆ, ಎಷ್ಟು ಜನ ಬುದ್ಧಿವಂತರಿದ್ದಾರೆ, ಎಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ, ಎಷ್ಟು ಜನ ಧರ್ಮ ಬೀರುಗಳಿದ್ದಾರೆ. ಇವತ್ತು ಡಿವಿಜಿಯವರ ಕಾಲದಲ್ಲಿ ಇದ್ದ ಸಂಖ್ಯೆಗಿಂತ ಹೆಚ್ಚಿನ ಮಠಗಳು ಸನ್ಯಾಸಿಗಳು ಇದ್ದಾರೆ. ಆದ್ರೆ ಎಷ್ಟು ಜನ ನೀವು ಮಾಡ್ತಿರುವಂತದ್ದು ಅಧಾರ್ಮಿಕತೆ ಅಂತ ಸ್ಥೈರ್ಯವಾಗಿ ನಿಲ್ಲುವಂತ ಎಷ್ಟು ಮಠಗಳಿವೆ, ಎಷ್ಟು ಬುದ್ಧಿಜೀವಿಗಳಿದ್ದಾರೆ, ಎಷ್ಟು ಸಾಹಿತಿಗಳಿದ್ದಾರೆ, ಎಷ್ಟು ಕಲಾವಿದರಿದ್ದಾರೆ, ಇಲ್ವಲ್ಲ. ಅದನ್ನ ಡಿವಿಜಿಯವರು ಹೇಳ್ತಿರೋ. ಅವರು ನೆಹರು ಸಮರ್ಥಕರ ಆಗಿರಲಿಲ್ಲ,
ನೆಹರು ಸಮರ್ಥಕರು ಆಗಿರ್ಲಿಲ್ಲ, ಮತ್ತೆ ಕಮ್ಯುನಿಸಂ ನ ಏನು ತೊಂದರೆ ಅಂದ್ರೆ ಕಮ್ಯುನಿಸಂ ಅಲ್ಲಿ ಇರುವಂತ ಸಮಸ್ಯೆಗಳು ಏನು ಅನ್ನೋದನ್ನ ಅವ್ರು ಗುರುತಿಸ್ತಾರೆ. ಇಷ್ಟು ಡೀಟೇಲ್ ಆಗಿ ಏನಿರೋದಿಲ್ಲ, ಕಮ್ಯುನಿಸಂ ಬಗ್ಗೆನೆ ಪ್ರತ್ಯೇಕವಾಗಿ ಬರ್ತಿದ್ದಾರೆ ಅಂತಲ್ಲ, ಬೇರೆ ಬೇರೆ ಸರ್ಕಾರಗಳ ಕ್ರಮಗಳನ್ನ ಅವ್ರು ಹೇಳ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು, ಆಮೇಲೆ ಏನು ಈ ಧರ್ಮಾಧಾರಿತ ಒಂದು ವ್ಯವಸ್ಥೆ ಇರುತ್ತಲ್ಲ ಸರ್ಕಾರ ನಡೆಸೋದಕ್ಕೆ, ಒಪ್ಪ ಕೇಂದ್ರಿತವಾಗಿ ವಿದೇಶದಲ್ಲಿ ಇತ್ತಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ಆ ರೀತಿ, ಮತ್ತೆ ಈ ಕಮ್ಯುನಿಸಂ ಈ ತರ ಬೇರೆ ಬೇರೆ ಸಂದರ್ಭಗಳ ಸರ್ಕಾರಗಳನ್ನ ಅವ್ರು ಹೇಳ್ತಾ, ಪ್ರಜಾಪ್ರಭುತ್ವದಲ್ಲಿ ಎಷ್ಟೆಲ್ಲ ದೋಷಗಳಿದ್ರೂ ಕೂಡ ತಕ್ಕ ಮಟ್ಟಿಗೆ ಅದೊಂದು ಹಿತವನ್ನ ಸಾಧಿಸುವಂತ ಶಕ್ತಿ ಇರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದಕ್ಕೋಸ್ಕರ ನಾವು ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಕ್ರಿಯಾಶೀಲರಾಗಬೇಕು ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಒಂದು ದೊಡ್ಡ ಅದೇ ಒಂದು ಇದು ಅಂತಲ್ಲ, ಏನೋ ಒಂದು ಐಡಿಯಲ್ ಅಂತಲ್ಲ, ಅದು ಇದೆಲ್ಲದಕ್ಕೂ ಹೋಲಿಸಿದ್ರೆ ಇದು ಅಂತೇಳಿ. ಹಾಗಾಗಿ ಅವರು ಗಾಂಧಿಯ ಅವರ ಚಿಂತನೆಗಳನ್ನ ಸಾಕಷ್ಟು ಒಪ್ಕೊಳ್ತಾರೆ, ಆದ್ರೆ ಗಾಂಧಿಯವರ ರಾಜಕೀಯ ಚಿಂತನೆಗಳಲ್ಲ ಅದನ್ನು ಗಮನಿಸ್ಬೇಕು. ಹೆಚ್ಚಿನ ಗಾಂಧಿಯವರ ಬಗ್ಗೆ ಬರ್ದಿಲ್ಲ, ಅವರು ಪದ್ಯ ಬರ್ದಿದ್ದಾರೆ ಕೆಲವೊಂದು, ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ರೆ ಅವರಿಗೆ ಇದ್ದಿದ್ದು ಈ ರೀತಿ ಒಂದು ಪಕ್ಷ ವ್ಯಕ್ತಿನಿಷ್ಠವಾಗಿ ಯೋಚನೆ ಮಾಡೋದಲ್ಲ, ಒಂದು ಕಾನ್ಸೆಪ್ಟ್ ಕೊಡಬೇಕು ಅಂತ. ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜೆ ಅಂದ್ರೆ ಏನು, ಸರ್ಕಾರ ಅಂದ್ರೆ ಏನು ಅಂತ ಈ ಕಾನ್ಸೆಪ್ಟ್ ಮಟ್ಟದಲ್ಲಿ ಅವ್ರು ಕೊಡುವಂತದ್ದು. ಗಾಂಧಿಯವರು ಬೆಂಗಳೂರಿಗೆ ಬರೋದಕ್ಕೆ ಕಾರಣರಾದವರೇ ಡಿ ವಿ ಜಿ ಅವರು, 1915 ಅನ್ಸುತ್ತೆ ಅವ್ರು ಏ ಬಂದ್ರಲ್ಲ ಇದು ವಿದೇಶದಿಂದ ಬಂದು ಗಾಂಧಿಯವ್ರಿಗೆ ಒಂದು ಇದು ಬಂತಲ್ಲ, ಆ ಸುಮಾರಿಗೆ ಡಿ ವಿ ಜಿ ಅವರು ಇನ್ನು ಅವಾಗ ಅವರು ಡಿ ವಿ ಜಿ ಅವರ ಇನ್ನು ತುಂಬಾ ಏನು ವಯಸ್ಸೇನಾಗಿಲ್ಲ ಆ ಕಾಲಕ್ಕೆ, ಅವರು ಸಕ್ರಿಯವಾಗಿ ಸಾರ್ವಜನಿಕ ಜೀವನ ತೊಡಕೊಂಡು ಗಾಂಧಿ ಅಂತ ಅವರು ಇಲ್ಲಿ ಬರೋದಕ್ಕೆ ಕಾರಣ ಆಗ್ತಾರೆ, ಅದನ್ನ ನಾವು ಗಮನಿಸ್ಬೇಕು ಅಂತ. ಅಂದ್ರೆ ಅವರು ವ್ಯಕ್ತಿನಿಷ್ಠವಾಗಿ ಪಕ್ಷನಿಷ್ಠವಾಗಿ ಯೋಚನೆ ಮಾಡೋ ರೀತಿಯ ಚಿಂತಕರಲ್ಲ, ಒಂದು ಕಾನ್ಸೆಪ್ಟ್ನ ಲೆವೆಲ್ ಅಲ್ಲಿ ಅವ್ರು ಮಾಡಿದ್ರು. ಕಮ್ಯುನಿಸಂ ಅವ್ರು ಒಪ್ಕೊಂಡಿರ್ಲಿಲ್ಲ ಅಂತ ಗೊತ್ತಾಗುತ್ತೆ, ಅದು ಸ್ಪಷ್ಟವಾಗಿ ನಾವು ಹೇಳ್ಬೋದು. ಹಾಗಂತೇಳಿ ರಾಜರ ಒಂದು ಅವರು ಹೆಚ್ಚು ರಾಜರನ್ನ ನೋಡಿದ್ರು, ಒಂದು ಆದರ್ಶ ರಾಜರೇ ಇದ್ದಂತ ಕಾಲದ ಒಂದು ಇದು ಬಗ್ಗೆ ಅವ್ರ ಪರಿಚಯ ಇತ್ತು. ಹಾಗಂತೇಳಿ ಅವರು ರಾಜರ ಆಡಳಿತವನ್ನು ಅವ್ರು ಒಪ್ತಿಲ್ಲ, ಪ್ರಜಾಪ್ರಭುತ್ವವೇ ನಮ್ಗೆ ಒಳ್ಳೇದು ಅನ್ನೋದನ್ನೇ ಅವ್ರು ಹೇಳ್ತಾ ಇದ್ರು. ಈಗ ಅಲ್ಲ ಅಲ್ಲ, ನಾವು ಹೊರಗಡೆನೆ ಅದನ್ನ ಚರ್ಚೆ ಮಾಡೋಣ, ಈಗ ಸಮಯ ಮೀರಿರೋದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಿಮ್ಮ ಡಿ ವಿ ಜಿ ಅವ್ರ ಬಗ್ಗೆ ಒಂದು ಉಪನ್ಯಾಸದಿಂದ ಒಬ್ರು ಈ ತರ ಒಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಪಬ್ಲಿಕ್ ಲೈಫ್ ಅಲ್ಲಿ ಅಂತ ಒಂದು ಸ್ಫೂರ್ತಿ ಬಂತಲ್ಲ, ಅಷ್ಟು ಮಟ್ಟಿಗೆ ಈ ಉಪನ್ಯಾಸ ಯಶಸ್ವಿಯಾಗಿದೆ ಅಂತ ಹೇಳ್ಕೊಂಡು ನಾವು ಹೊರಗಡೆ ಮಾತಾಡೋಣ. ಖಂಡಿತವಾಗ್ಲೂ ನಿಮ್ಮ ಒಂದು ಕಾಳಜಿಗೆ ನಾವು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ, ನಾವು ಮಾತಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಡಿ ವಿ ಜಿ ಅವರು ಹೇಳೋಕೆ, ಸ್ವಸ್ಥತೆಯ ನಲುಗಿಸದ ಜಗದಾಸ್ತೆ ಒಂದು ಗುಣ, ಅಸ್ಥೆಯನ್ನು ಕುಂದಿಸದ ತಾಟಸ್ಥೆ ಒಂದು ಅನ್ನೋ ತರ ಡಿ ವಿ ಜಿ ಅವರು ಅದನ್ನ ಹೇಳೋದಷ್ಟೇ ಅಲ್ಲದೆ ಅದನ್ನ ಅಳವಡಿಸ್ಕೊಂಡವ್ರು ಜೀವನದಲ್ಲಿ. ಹಾಗೆ ಅವರು ಇವತ್ತಿನ ನಮ್ಮ ವಿಷಯ ಡಿ ವಿ ಜಿ ಇಂದಿನ ರಾಷ್ಟ್ರಕ ಅಂದ್ರೆ ಗ್ರೇಟ್ ವರ್ಕ್ ಆಫ್ ಲಿಟ್ರೇಚರ್ ಶುಡ್ ರೀಇಂಟರ್ಪ್ರೆಟ್ ಇಟ್ ಸೆಲ್ಫ್ ಅಂತಾರಲ್ಲ, ಆ ತರ ಅವರು ಇವತ್ತು ಅವ್ರ ಜೀವನನೇ ಒಂದು ರೀಇಂಟರ್ಪ್ರಿಟೇಷನ್ ಆಫ್ ಗ್ರೇಟರ್ ಸೋಲ್ ಅನ್ನೋತರ ಹೇಳ್ಬೋದು. ಸೊ ಇವತ್ತು ನಮ್ಗೆ ಡಿ ವಿ ಜಿ ಅವ್ರ ಬಗ್ಗೆ ಹೇಳಿದ ಸೂರ್ಯಪ್ರಕಾಶ್ ಪಂಡಿತ್ ಅವರಿಗೆ ವರ್ಲ್ಡ್ ಕಲ್ಚರ್ ವತಿಯಿಂದ ನಾವು ಧನ್ಯವಾದನ ಅರ್ಪಿಸ್ತೀವಿ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು.